ವೀಕ್ಷಕರೇ ನಮಸ್ಕಾರ ಪ್ರತಿದಿನ ಸಂಜೆ ಹಾಗೆ ನಾವು ನಿಮ್ಮ ಎದುರುಗಡೆ ಇದ್ದೇವೆ ಶ್ರಮಜೀವಿ ಟಿವಿಯ ಕೃಷಿ ಪ್ರಶ್ನೋತ್ತರ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ಖುಷಿಯಲ್ಲಿ ತಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಶ್ರೀಕಾಂತ್ ನನ್ನ ಜೊತೆ ಇದ್ದಾರೆ ಶ್ರಮಜೀವಿ ಟಿವಿಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ನಮಸ್ಕಾರ ವೀಕ್ಷಕರು ಕರೆ ಮಾಡಬೇಕಾದಂಥ ಸಂಖ್ಯೆ 9985343220 ಈ ಸಂಖ್ಯೆ ತಮಗೆ ತೆರೆ ಮೇಲೆ ಈಗಾಗಲೇ ಕಾಣಿಸ್ತಾ ಇದೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ನಮಗೆ ಕೇಳಿ ವೀಕ್ಷಕರೇ ಮತ್ತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಮ್ಮ ಫಾರ್ಮ್ ಟಿವಿ ಆ್ಯಪನ್ನು ತಾವು ದಯವಿಟ್ಟು ಡೌನ್ಲೋಡ್ ಮಾಡಿ ತಮ್ಮ ಮೊಬೈಲ್ಗಳಿಗೆ ಹಾಕ್ಕೊಳ್ಳಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಅಧಿಕೃತ ಕಾರ್ಯಕ್ರಮಗಳು ನಿಮಗೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ಸಿಗೋದಿಲ್ಲ ಅಂದರೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಯೂಟ್ಯೂಬ್ ಇಲ್ಲಿ ಸಿಗೋದಿಲ್ಲ ಕೇವಲ ನಮ್ಮ ಫಾರ್ಮ್ ಟಿವಿ ಆ್ಯಪ್ನಲ್ಲಿ ಮಾತ್ರ ಸಿಗುತ್ತೆ ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಾವುದೇ ತೊಂದರೆ ಇಲ್ಲದೆ ನೋಡೋದಕ್ಕೆ ದಯವಿಟ್ಟು ಫಾರ್ಮ್ ಟಿವಿ ಆ್ಯಪನ್ನು ಗೂಗಲ್ ಆ್ಯಂಡ್ರಾಯ್ಡ್ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳಿ ಸರ್ ಕಾರ್ಯಕ್ರಮ ಶುರು ಮಾಡೋಣಲ್ಲ ಶುರು ಮಾಡೋಣ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು 2 ನಿಮಿಷ ಮೊದಲೇ ಬಂದಿದ್ದೀವಿ ಈಗಾಗಲೇ ಶ್ರೀಕಾಂತ್ ಅವರು ಹೇಳಿದಾಗೇ ನಮ್ಮ ಮೂಲ ಕಾರ್ಯಕ್ರಮ ಏನಿದೆ ಕೋರ್ ಕಂಟೆಂಟು ಅದು ಫಾರ್ಮ್ ಟಿವಿ ಆ್ಯಪಲ್ಲಿ ಮಾತ್ರ ಸಿಗುತ್ತೆ ಕೆಲವರು ಯೂಟ್ಯೂಬ್ನಲ್ಲಿ ಕೊಡಿ ಅದು ಇದು ಕತೆ ಹೇಳ್ತಾರೆ ಬಟ್ ನಾವು ಅದೆಲ್ಲ ಬೇಡ ಅಂತೇಳಿ ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗಲಿ ಇದು ಒಂದು ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ನಮ್ಮ ಕಾರ್ಯಕ್ರಮಗಳು ಸಿಗಬೇಕು ಯೂಟ್ಯೂಬ್ನಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ಅಲ್ಲಿ ಹೋದವರು ಈಗ ಕಳೆದು ಹೋಗ್ತಾರೆ ಇಲ್ಲಿಂದ ಅದು ನೋಡಿದರು ಅದರಿಂದ ಅದನ್ನು ನೋಡಿದರು ನಿಮಗೆಲ್ಲ ಬಳಕೆ ಮಾಡಿದವ್ರಿಗೆ ಗೊತ್ತು ಇದೇ ಉದ್ದೇಶಕ್ಕೆ ಅದು ಮತ್ತು ಸರ್ಚ್ ಮಾಡೋದು ಕಷ್ಟ ಅದಕ್ಕೆ 100 ಆಪ್ಷನ್ಸ್ ಬರುತ್ತೆ ಹಾಗಾಗಿ ಅವೆಲ್ಲ ರಾಮಾಯಣ ಬೇಡ ಮತ್ತು ಯಾಕೆ ನಮ್ಮ ಮೂಲ ಕಾರ್ಯಕ್ರಮದ ಗ್ರಾಹಕರು ಅಥವಾ ವೀಕ್ಷಕರು ರೈತರು ಇರೋದಕ್ಕೆ ಅವರು ಅಷ್ಟೊಂದು ಟೆಕ್ನಿಕಲಿ ಅಂತ ಎಲ್ಲರೂ ಕೆಲವರು ಇರ್ತಾರೆ ಅದು ಬೇರೆ ವಿಷಯ ಹಾಗೆ ಅದೇ ಕಾರಣಕ್ಕೆ ನಾವು ಈ ಆ್ಯಪ್ ಮಾಡೆಲಿಗೆ ಮತ್ತು ಇದಕ್ಕೆ ಬಂದಿದ್ದೀವಿ ಮತ್ತು ಕೆಲವು ನಮ್ಮ ವಾಣಿಜ್ಯ ಉದ್ದೇಶ ದೃಷ್ಟಿಯಿಂದ ಕೂಡ ನಾವು ಸರ್ವೈವ್ ಆಗಬೇಕು ಆ ದೃಷ್ಟಿಯಿಂದ ಆ್ಯಪ್ ಅನಿವಾರ್ಯ ಹಾಗಾಗಿ ನಾವು ಖಂಡಿತವಾಗಿ ಈ ನೇರ ಪ್ರಸಾರ ಮಾತ್ರ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಈಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಅದೇನಕ್ಕೆ ಕೇಳಿದರೆ ನಮ್ಮ ಹೊಸ ರೈತರಿಗೆ ಪರಿಚಯ ಆಗಲಿ ಅಂತ ಒಂದು ನಾವು 3 ತಿಂಗಳನ್ನು 6 ತಿಂಗಳನ್ನು ಯಾವಾಗ ಕೊಡ್ತೀವಿ ಆಮೇಲೆ ಇದೂ ಕೂಡ ನಿಮಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರೋದಿಲ್ಲ ಹಾಗಾಗಿ ಆ ಆ್ಯಪನ್ನು ಫ್ರೀ ಆ್ಯಪನ್ನು ಹಾಕ್ಕೊಂಡಿಲ್ಲ ಅಂದರೆ ನಾವು ಯು ಕೆನಾಟ್ ಹೆಲ್ಪ್ ಅಷ್ಟೇ ಸಿಂಪಲ್ ನೋಡಿ ಇವತ್ತಿನ ಮೂಲ ಕಾರ್ಯಕ್ರಮ ಹೋಗ್ತಾ ಇರೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕೃಷಿ ಉತ್ಪನ್ನ ಒಣಗಿಸಲು ಪಾಲಿ ಟನಲ್ ಡ್ರೈಯರ್ ಇವರು ಸುನೀಲ್ ಭಟ್ ಅಂತೇಳಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಫೀಲ್ಡಿಗೆ ಹೋಗಿ ಮಾಡ್ಕೊಂಬಂದಿರೋದು ಆಮೇಲೆ ಸಂರಕ್ಷಿತ ಬೇಸಾಯಕ್ಕೆ ಪಾಲಿಹೌಸ್ ಚಂದ್ರಭಾನು ಅಂತೇಳಿ ಪಾಲಿಹೌಸ್ ಟೆಕ್ನಾಲಜಿಸ್ಟು ಅವರು ಮೂಲತಃ ಅವರು ಕೂಡ ಕೃಷಿ ಗ್ರ್ಯಾಜುಯೇಟು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿದವರು ಅವ್ರದ್ದು ಕಾರ್ಯಕ್ರಮ ಇದೆ ಆಮೇಲೆ ಥೈಲ್ಯಾಂಡಿನ ಹುಣಸೆ ಬೆಳೆ ಹುಣಸೆ ಭಾರತನೇ ಮೂಲ ಅಥವಾ ಸೌತ್ ಏಷ್ಯಾ ಅಂತ ಅಂದ್ಕೊಳ್ಳಿ ಅಲ್ಲಿ ಕೂಡ ಥೈಲ್ಯಾಂಡಲ್ಲಿ ಹುಣಸೆ ಬೆಳೆ ಇದೆ ಏನು ನಮ್ಮಲ್ಲಿ ಹುಣಸೆ ಮರ ಥರನೇ ಇದೆ ಸ್ವಲ್ಪ ಜನ ಮಾತ್ರ ಬೇರೆ ಇದ್ದಾರೆ ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇನ್ನು ನಾಳಿನ ಕಾರ್ಯಕ್ರಮಕ್ಕೆ ಬಂದರೆ ಗೊಂಡಾರಣ್ಯದಲ್ಲಿ ಅದ್ಭುತ ಅಡಿಕೆ ತೋಟ ಮಾಡಿದ ಅಡಿಕೆ ತೋಟ ಸುಜಾತ ಭಟ್ ಇವರು ಒಂದು ಫುಲ್ ಮಲೆನಾಡಿನ ಕಾಡಿನಲ್ಲಿ ಸಿರಿಸಿ ಹತ್ರ ಮಾಡಿರೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅವರೇ ಸ್ವಂತ ಶ್ರಮಪಟ್ಟು ಮಾಡಿದ್ದಾರೆ ಅವರ ಬಾಯಲ್ಲೇ ಕೇಳಿ ನಾಳೆ ಕಾರ್ಯಕ್ರಮ ಇದೆ ಆಮೇಲೆ ಪಾಲಿಹೌಸ್ ತಂತ್ರಜ್ಞಾನದ ಸೂಕ್ಷ್ಮ ಅಂಶಗಳು ಅದು ಈ ನಮ್ಮ ಚಂದ್ರಭಾನು ಅವರ 2ನೇ ಕಾರ್ಯಕ್ರಮ ಈ ಸರಣಿಯಲ್ಲಿ ಅವರು ಕೂಡ ಅದನ್ನು ಭಾಳಷ್ಟು ಟೆಕ್ನಿಕಲ್ ಪಾಯಿಂಟ್ಸನ್ನು ಹೇಳಿದ್ದಾರೆ ಆಮೇಲೆ ಇನ್ನೊಂದು ವಿದೇಶಿ ಕೃಷಿ ಸರಣಿಯಲ್ಲಿ ಚೀನಾದ ವಾಟರ್ ಚೆಸ್ಟ್ನಟ್ ಇದು ಇದಿಷ್ಟು ಕಾರ್ಯಕ್ರಮ ನಾಳಿನ ಕಾರ್ಯಕ್ರಮದಲ್ಲಿದೆ ಇನ್ನು ನಮ್ಮ ಅಭಿಯಾನ ವಿಷಯಕ್ಕೆ ಬಂದರೆ ಗೋಡಂಬಿ ಮೊದಲಿಗೆ ಗೋಡಂಬಿ ತಗೋಣ ಗೋಡಂಬಿಯಲ್ಲಿ ಏನು ಕೇಳಿದರೆ ಈಗಾಗಲೇ ನಾವು ದಿನಾಲೂ ಹೊಸಬರು ಬರ್ತಾರೆ ಹೇಳೋ ಕಾರಣಕ್ಕೆ ನಾವು ಮತ್ತೆ ಹೇಳ್ತೀವಿ ಅನಿವಾರ್ಯ ಗೋಡಂಬಿಯಲ್ಲಿ ಚೆನ್ನಾಗಿ ನೀರು ಬಸಿಯುವ ಕೆಂಪು ಮಣ್ಣಿದ್ದಂಥಲ್ಲಿ ಗೋಡಂಬಿ ಚೆನ್ನಾಗಿ ಬರುತ್ತೆ ಓಪನ್ ಬಿಸಿಲು ಬೇಕು ಬಿಸಿಲು ಇದ್ದಷ್ಟು ಒಳ್ಳೆಯದು ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತ ಹೇಳ್ತೀವಿ ಸೊ ಬಿಸಿಲು ಹೆಚ್ಚಿದ್ದಷ್ಟು ಒಳ್ಳೆಯದು ಕಪ್ಪು ಮಣ್ಣಲ್ಲಿ ಬೇಡ ಇದಕ್ಕೆ ನೀರಾವರಿ ಇಲ್ಲ ಅಂದರೂ ನಡೀತದೆ ಬಹುಶಃ ನೀರಾವರಿ ಇಲ್ಲದೇ ಒಳ್ಳೆ ಬೆಳೆ ಕೊಡುವಂಥದ್ದು ಬಹುಶಃ ಗೋಡಂಬಿ ಅಂಥದ್ದು ಮಾತ್ರ ನೀರಾವರಿ ಕೊಟ್ಟರೆ ಇನ್ನೂ ಸ್ವಲ್ಪ ಗಿಡ ಬೆಳವಣಿಗೆ ಆಗಿ ಸ್ವಲ್ಪ ನಿಮಗೆ ಬೇಗನೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಬರುತ್ತೆ ಹಾಗಾಗಿ ನಾವು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಯಲುನಾಡಿಗೆ ನಾವು ಗುರಿ ಇಟ್ಟು ಈ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಬಟ್ ಯಾಕೋ ಆ ಮಟ್ಟಕ್ಕೆ ಒಣಭೂಮಿ ರೈತರಿಗೆ ತಲುಪಿಲ್ಲ ಅಂತ ಅನ್ಕೋತೀವಿ ಎಸ್ಪೆಷಲಿ ಚಿತ್ರದುರ್ಗ ದಾವಣಗೆರೆ ಈ ಮಧ್ಯ ಕರ್ನಾಟಕದ ಭೂಮಿ ಕೂಡ ಚಿತ್ರದುರ್ಗದ ಒಣಭೂಮಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕೋಲಾರದಲ್ಲಿ ಯಾಕೋ ನಾವು ಆ ಸರಿಯಾದ ರೈತರಿಗೆ ತಲುಪಿಲ್ಲ ಅಂತ ಕಾಣುತ್ತೆ ಆ ಮಟ್ಟದ ಸ್ಪಂದನೆ ನಮಗೆ ಬಂದಿಲ್ಲ ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ನಮ್ಮನ್ನು ಸಂಪರ್ಕ ಮಾಡಿ ಒಂದು ಇದಕ್ಕೆ ವಾಟ್ಸಪ್ ಮೆಸೇಜ್ ಹಾಕಿ ಇಲ್ವಾ ನಮಗೆ ಡೇ ಟೈಮ್ನಲ್ಲಿ ಇದೇ ನಂಬರಿಗೆ ಕಾಲ್ ಕೂಡ ಮಾಡ್ಬೋದು ಕೆಲವರು ರೈತರಿಗೆ ಅದೆಲ್ಲ ವಯಸ್ಸಾದವರು ಅವರಿವರಿಗೆ ಅಷ್ಟೊಂದು ಟೆಕ್ನಾಲಜಿ ರೂಢಿ ಇಲ್ಲ ಕಾರಣಕ್ಕೆ ನಾವು ಕರೆ ಮಾಡೋದಕ್ಕೆ ಕೂಡ ಅವಕಾಶ ಮಾಡಿದ್ದೀವಿ
ಬೆಳಗ್ಗೆ 9 ರಿಂದ ಸಂಜೆ 9:30 ರಿಂದ ಸಂಜೆ 5 ಗಂಟೆವರೆಗೆ ಮಾಡ್ಬೋದು. ಇದಕ್ಕೆ ಇನ್ನು ಗೋಡಂಬಿ ಬೆಳೆಯವರಿಗೆ ಡೈರೆಕ್ಟ್ರೇಟ್ ಆಫ್ ಕ್ಯಾಶಿಯೋ ರಿಸರ್ಚ್ ಪುತ್ತೂರು DCR ಅವ್ರದ್ದೊಂದು ಕ್ಯಾಶಿಯೋ ಇಂಡಿಯಾ ಅಂತೇಳಿ ಆ್ಯಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಎಲ್ಲ ಮಾಹಿತಿ ಇದೆ ಅದರಲ್ಲಿ. ನೀವು ಅದನ್ನು ನೋಡ್ಕೊಂಬಿಟ್ರೆ ಅದನ್ನ ಹಾಕ್ಕೊಂಡ್ರೆ ನಮ್ಮನ್ನು ನೀವು ಏನು ಪ್ರಶ್ನೆ ಮಾಡೋಕ್ಕಾಗತ್ತೆ ಇಲ್ಲ, ಅಷ್ಟು ಚೆನ್ನಾಗಿದೆ ಅದು. ಮಾಮೂಲಿ ಆ್ಯಂಡ್ರಾಯ್ಡ್ ಆ್ಯಪು ನಮ್ಮ ಫಾರ್ಮ್ ಟಿವಿ ಥರ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ಅದನ್ನು ನೋಡಿ ಹಾಕ್ಕೊಂಡ್ರೆ ನಿಮಗೆ ಗೋಡಂಬಿ ಬೆಳೆಗಾರರ ಕೈಯಲ್ಲಿ ಇರಲೇಬೇಕಾದಂಥ ಒಂದು ಆ್ಯಪು. ಇನ್ನು ನಾವು ನಮ್ಮ ಎರಡನೇ ವಿಷಯ ಕೋಕೋಕ್ಕೆ ಬಂದರೆ, ಕೋಕೋ ಅಡಿಕೆ ತೆಂಗು ಮತ್ತು ರಬ್ಬರು ಮತ್ತು ಆಯಿಲ್ ಪಾಮ್ ತೋಟಗಳಲ್ಲಿ ನೆರಳಿನಲ್ಲಿ ಭಾಗಶಃ ನೆರಳಿನಲ್ಲಿ ಬರುತ್ತೆ, ಅದಕ್ಕೆ ನೀರಾವರಿ ಬೇಕೇ ಬೇಕು. ನಾವು ಈಗಾಗಲೇ ಸಾಕಷ್ಟು ಜನ ರೈತರಿಗೆ ನಾನು ಹೇಳಿ ಈಗ ನಮ್ಮ ನಿರ್ದೇಶನದಲ್ಲಿ ಒಂದಿಷ್ಟು ತೋಟಗಳು ರೆಡಿ ಆಗ್ತಾ ಇದೆ. ಅವರೆಲ್ಲರಿಗೂ ಈ ವಾರದಲ್ಲಿ ನಾಳೆಯಿಂದ ಈಗಾಗಲೇ ಯಾರು ಅದಕ್ಕೆ ಮನಸ್ಸು ಮಾಡಿ ನಮ್ಮ ನಮ್ಮ ನರ್ಸರಿಗಳಲ್ಲಿ ಗಿಡವನ್ನು ಬುಕ್ ಮಾಡಿದ್ದಾರೆ ಅವರಿಗೆ ನಾಳೆಯಿಂದ ಗಿಡ ಸರಬರಾಜಾಗುತ್ತೆ. ಇನ್ನೂ ಕೂಡ ಯಾರಿಗೆ ಆಸಕ್ತಿ ಇದೆ ಅವರು ನಮಗೆ ಕರೆ ಮಾಡಿ ಅಥವಾ ಮೆಸೇಜ್ ಹಾಕಿ ಸೇರ್ಕೋಬೋದು. ಆದರೆ ಈ ವರ್ಷ ಯಾರು ಮಾಡೋ ಆಸಕ್ತಿ ಇದೆಯೋ ಅವ್ರು ಮಾತ್ರ ಮಾಡಿ. ಆಮೇಲೆ ಈ ಗೋಡಂಬಿ ಮತ್ತು ಕೋಕೋ ಎರಡಕ್ಕೂ ಕೂಡ ನಮ್ಮ ಅಭಿಯಾನ ಸೆಕ್ಷನ್ನಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಅಭಿಯಾನ ಇದರಲ್ಲಿ, ಅದನ್ನು ನೋಡಿಬಿಟ್ರೆ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ದಯವಿಟ್ಟು ನೇರ ಪ್ರಸಾರಕ್ಕೆ ಕೋಕೋ ಮತ್ತು ಗೋಡಂಬಿದು ಕಾರ್ಯ ಫೋನು ಬೇಡ, ಯಾಕೆ ನಮಗೂ ಕೇಳಿ ಕೇಳಿ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟಿದೆ. ಅದರ ಬದಲು ಬೇರೆ ವಿಷಯಗಳು ಬಂದರೆ ನಾವು ಸಮರ್ಥವಾಗಿ ಉತ್ತರ ಕೊಡ್ತೀವಿ. ನಮ್ಮನ್ನು ಚೆಕ್ ಕೊನೆ ಪಕ್ಷ ನಮ್ಮ ಚೆಕ್ ಮಾಡಕ್ಕೆ ಮಾಡಿ, ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಕೇಳಿ, ಹಂದಿ ಕುರಿ ಕೋಳಿ ಆಡು ಯಾವುದೇ ಇವನ್ ಹೈನುಗಾರಿಕೆ ಹೈನುಗಾರಿಕೆ ಬಗ್ಗೆ ನೀವು ದೇಸಿ ತಳಿ ಬಗ್ಗೆ ಇರಲಿ ಏನು ಬೇಕಾದ್ರೂ ಕೇಳಿ, ಅಥವಾ ಬೇರೆ ಬೆಳೆಗಳ ಬಗ್ಗೆ ಕೇಳಿ, ಮಣ್ಣು ನೀರಿನ ಸಂರಕ್ಷಣೆ ಬಗ್ಗೆ ಕೇಳಿ, ಎಲ್ಲದಕ್ಕೂ ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ವಿ. ದಯವಿಟ್ಟು ಬೇರೆ ಕಾರ್ಯಕ್ರಮ ಪ್ರಶ್ನೆಗಳು ಬರಲಿ ತಗೊಳ್ಳಿ. ಹಲೋ ಸರ್, ನಮಸ್ತೆ ಸರ್. ಸರ್ ರುದ್ರೇಶ್ ಅವರು ನಮಸ್ಕಾರ, ಹಾಸನದಿಂದ ಕರೆ ಮಾಡ್ತಾ ಇದ್ರಲ್ಲ. ಸರ್ ನಮ್ದು ಆ್ಯಪ್ ಹಾಕೊಂಡ್ರ ನೀವು? ಹಾ ಶ್ರಮಜೀವಿ ಅಂದ್ರೆ ಫಾರ್ಮ್ ಟಿವಿ ಸರ್, ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗತ್ತೆ. ನಮ್ಮ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಾಳೆ ಕಳಿಸ್ತೀವಿ ಸರ್, ನಾಳೆ ಪಕ್ಕ ಕಳಿಸ್ತೀವಿ ನಿಮ್ಗೆ. ಓಕೆ ಸರಿ ಸರ್. ಈಗ ನಮ್ದು 1, 2, 3 ಡೈರಿ ಇದ್ ನೋಡಿದೀನಿ ಸರ್ ನಿಮ್ದು, ಅದೇ ನಿಮ್ದು ಹಿಂದಿನ ಇದೆಯಲ್ಲ ಸಂಚಿಕೆ, ಅದು ಚೆನ್ನಾಗಿ ಮೂಡ್ ಬಂದಿದೆ ಸರ್, ಮೂಡ್ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಆಮೇಲೆ ನಂದು ಈಗ ಇದು ಮೊದಲನೇ ಕ್ವಶನ್ ಏನಪ್ಪ ಅಂದ್ರೆ ಸರ್, ನಮಗೆ ಭತ್ತ ನಾನು ಜಾಸ್ತಿ ಬೆಳಿತೀನಿ ಸರ್, ಭತ್ತ ಜಾಸ್ತಿ ಬೆಳಿತೀನಿ, ಹೊಸ ತಳಿ ಯಾವ್ದಾರು ಇದ್ದ ತಿಳಿಸ್ಕೊಡ್ಬೇಕಂತ ಬೇಕಿದ್ದೀನಿ ಸರ್. ಭತ್ತದಲ್ಲಿ ಸರ್ ಈಗ ಈಗ ಯಾವ್ದು ಹಾಕ್ತಾ ಇದ್ರಿ ನೀವು ಸರ್? ಈಗ ಜಸ್ಟ್ ಮೊನ್ನೆ ಸರ್ ಕಾರ್ ಬೆಳೆ ಅಂದ್ರೆ ಬೇಸಿಗೆ ಬೆಳೆನ ನಾವು 64 ಹಾಕಿದ್ದೆ. ಓಕೆ, ಅದರಿಂದ ಈಗ ಮುಂದಿನ 5 ಬೆಳೆಗೆ ನಾವು ಯಾವ್ದು ಹಾಕ್ಬೋದು, ಯಾವ್ದು ಸುಟ್ಟ ಇಳುವರಿ ಜಾಸ್ತಿ ಬರ್ಬೇಕು ಸರ್? ಓಕೆ ಓಕೆ, ಅದಕ್ಕೋಸ್ಕರ ಯಾವ ತಳಿ ಉತ್ತಮ, ನಮ್ಮ ರೋಗ ನಿರೋಧಕ ಶಕ್ತಿ ಇರೋ ತಳಿ ಯಾವುದು? ಅಲ್ಲಿ ನಿಮ್ಮಲ್ಲಿ ನಿಮ್ಮಲ್ಲಿ ಬೆಂಕಿ ರೋಗ ಅಂತವ ಏನಾದ್ರು ಬಹಳ ಪ್ರಾಬ್ಲಮ್ ಇದೆಯಾ ಈ ಮೊದಲ ಹಂಗಾಮದಲ್ಲಿ ಜೂನ್ದಲ್ಲಿ? ಇಲ್ಲ ಸರ್, ಅದೇಂತರ ಏನಿಲ್ಲ. ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಈ ಇದಿದೆಯಲ್ಲ ಸರ್ ಕಾಂಡಕೊರೆ ಹುಳು ಜಾಸ್ತಿ ಬರುತ್ತೆ ಸರ್ ನಮ್ಮ. ಓಕೆ ಓಕೆ ಓಕೆ, ಅದರಿಂದ ಮಾಹಿತಿ ಬೇಕು. ಓಕೆ ಸರ್, ಈಗ ನೀವು ಸದ್ಯದಲ್ಲಿ ನಾನು ಅದನ್ನ ನಿಮಗೆ ಉತ್ತರ ಕೊಡೋಕ್ಕೆ ನನಗೆ ಅಷ್ಟು ಸ್ಟಫ್ ಇಲ್ಲ, ನಾಳೆ ನಿಮಗೆ ಇದೇ ವಾಟ್ಸಾಪಿಗೆ ನಾವು ಮೆಸೇಜ್ ಹಾಕಿ ನಿಮಗೆ ತಿಳಿಸ್ತೀವಿ, ಆಯ್ತಾ? ಸರಿ ಸರ್. ಸರ್ ಆಮೇಲೆ ಈಗ ನನ್ನಲ್ಲಿ ಏನಾಗಿರ್ತದೆ, ಬಿಳಿ ಮಣ್ಣಿನ ಭೂಮಿ ಇದೆ ಸರ್ 1-4 ಎಕರೆ, ಅದ್ರಲ್ಲಿ ಏನ್ ಮಾಡ್ಬೋದು ಸರ್? ಇಲ್ಲಿವರೆಗೂ ನಾನು ಏನು ಮಾಡಕ್ಕೋಗಿಲ್ಲ, ಬರೀ ರಾಗಿ ಬೆಳ್ಕೊತಿದ್ದೆ ಸುಮ್ಮನಿದ್ದೆ. ಓಕೆ, ಅದು ಮಣ್ಣು ಪರೀಕ್ಷೆ ಏನಾದ್ರು ಮಾಡಿದ್ರ ಸರ್? ಈಗ ನಾನು ಮುಂಚೆ ಏನ್ ಮಾಡಿದೆ, ಅನುದಾರಾಗ ವರ್ಕ್ ಮಾಡ್ತಿದ್ದೆ ಸರ್, ಆಗೊಂದ್ಸರಿ ನಾನು ತಗೊಂಡ್ ಮಾಡ್ತಿದ್ದೆ 2 ಇಯರ್ಸ್ ಬ್ಯಾಕ್. ನೀವು ಕರಲ್ ಮಣ್ಣು ಅಂತ ಹೇಳ್ತೀರಿ ಅದಕ್ಕೆ ಅಲ್ವಾ? ಖರಾಬ್ ಮಣ್ಣು ಇಲ್ಲ ಸರ್, ಇಲ್ಲ ಸರ್, ಬಿಳಿ ಬಿಳಿ ವೈಟ್ ಆಗಿ ತಿರುಗು ಸರ್, ಕಲ್ಲಿದೆಯಲ್ಲ ಕಲ್ ಟೈಪ್ ಅಲ್ಲಿ ಕಲ್ಲಿದೆ. ಅಂದ್ರೆ ಒಟ್ಟಲ್ಲಿ ನೀರು ನೀರ್ ಹಿಂಗ್ ಹೋಗುತ್ತ ಸುರಳಿತ ಸರ್? ಹಿಂಗ್ ಹೋಗುತ್ತೆ ಸರ್. ಈಗ ಅಲ್ಲಿ ಸಾಮಾನ್ಯವಾಗಿ ಆ ಮಣ್ಣಿಗೆ ಅಷ್ಟು ಫಲವತ್ತತೆ ಇರೋದಿಲ್ಲ ಸ್ವಾಭಾವಿಕವಾಗಿ. ನೀವು ಅದರಲ್ಲಿ ಹುಣಸೆ ಅಥವಾ ನೀವು ಅಂದ್ರೆ ನೀವು ತೋಟಗಾರಿಕೆನೇ ವಿಚಾರ ಮಾಡ್ತಾ ಇದ್ದೀರಿ ತಾನೆ ಕಾಯಂ ಬೆಳೆ? ಒಂದು ಹುಣಸೆ ಹೋಗ್ಬೋದು, ಇಲ್ಲ ಗೋಡಂಬಿ ಹಾಕಿ. ಗೋಡಂಬಿ ಎಂತ ಖರಾಬ್ ಮಣ್ಣಲ್ಲಿ ಕೂಡ ಬರುತ್ತೆ. ನಿಮ್ಗೊಮ್ಮೆ ತೀರಾ ಫಲವತ್ತ ಮಣ್ಣಿನ ಅಷ್ಟು ಇಳುವರಿ ಬರಲಿಲ್ಲ ಅಂದ್ರೂ ನಿಮ್ ಮಾಡಿದ್ದಕ್ಕೆ ಮೋಸ ಇಲ್ಲ. ಎಕರೆಗೆ 1,000-5,000 ತೆಗಿಯಕ್ಕೆ ಅಂತ ಹಂಗ ಕೇಳಿದ್ರೆ ಸರ್, ನೀವು ಭತ್ತದಲ್ಲಿ ಎಕರೆಗೆ 4,000 ನಿಕ್ಕಿ ಉಳಿಸೋದಿಲ್ಲ ಅಲ್ವಾ? ಖರ್ಚು ಹೋಗ್ಬಿಡುತ್ತೆ. ಅದಕ್ಕೆ ಹೋಲಿಸಿದ್ರೆ ತೋಟಗಾರಿಕೆಯಲ್ಲಿ ಎಲ್ಲದರಲ್ಲೂ ಬರುತ್ತೆ.
ನೀವು ಹುಣಸೆ ಅಥವಾ ಗೋಡಂಬಿಗೆ ಹೋಗ್ಬೋದು ಸರ್, ಎರಡೂ ತಡ್ಕೊಂಡು ಬೆಳೀತವೆ ಮಣ್ಣಿನ ಪರಿಸ್ಥಿತಿ ಹೇಗಿದ್ರು. ಅದರಲ್ಲೂ ಗೋಡಂಬಿ ತೀರಾ ರಫ್ ಅಂಡ್ ಟಫ್, ಬಿಸಿಲಾರು ಇಲ್ಲಿ ಏನಾರು ಅದಕ್ಕೆ ಒಂದೇ ಒಂದೇನು ತೀರಾ ಅಂಟು ಮಣ್ಣು ಆಗಬಾರ್ದು. ಅದೊಂದು ಬಿಟ್ಟರೆ ಬಾಕಿ ಎಲ್ಲ ದೃಷ್ಟಿಯಿಂದ ಗೋಡಂಬಿ ಏನು ನೀರು ಏನು ಪಾಸ್ ಆಗತ್ತಲ್ವಾ, ನೀರೇನು ನಿಲ್ಲೋದಿಲ್ಲ ತಾನೆ? ನಿಲ್ಲಲ್ಲ ಸರ್, ನೀರೇನು ನಿಲ್ಲಲ್ಲ. ಅವನು ಭೂಮಿ ಅದಕ್ಕೆ ನಾನು ಡ್ರ್ಯಾಗನ್ ಫ್ರೂಟ್ ನೀವು ಹಾಕದಾರ ಹಾಕಿ, ಡ್ರ್ಯಾಗನ್ ಫ್ರೂಟ್ ನೀವು ಎಲ್ಲ ಹಾಕಿರೂ ಬರುತ್ತೆ, ಅದೇನು ಸಮಸ್ಯೆ ಇಲ್ಲ. ಬಟ್ ಹತ್ತು ಗುಂಟೆ ಮೇಲೆ ಹೋಗ್ಬೇಡಿ ಸರ್. ಏನಕ್ಕೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಬೆಳೆಸೋದು ಬಹಳ ಸುಲಭ, ಬಹಳ ಸುಲಭ. ಅವಾಗ ಏನಾಗುತ್ತೆ, ಈಗ ಈ ಬೆಂಗಳೂರು ಕರ್ನಾಟಕದಲ್ಲಿ ಇನ್ನೊಂದು ವರ್ಷ ಪತ್ ಬಿಟ್ರೆ ಮಾರ್ಕೆಟಿಗೆ ಬಂದಾಗ ಗೊತ್ತಾಗುತ್ತೆ ಸಾವಿರಾರು ಎಕರೆ ಹಾಕಿದ್ದಾರೆ ಈಗಾಗಲೇ. ಅವಾಗ ಯಾವುದು ಬೆಳೆ ಸುಲಭ ಇದೆಯೋ ಅದಕ್ಕೆ ಆಮೇಲೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಬಂದು ಬಿದ್ದೋಗುತ್ತೆ ಅದು. ಅದು ಮತ್ತು ಒಂದು ಎರಡನೇದು, ಆ ಮಟ್ಟಕ್ಕೆ ಯಾರು ಈಗ ಮಾವಿನಣ್ಣು ಇನ್ನೊಂದು ಸೀಬೆ ಹಣ್ಣು ತಗೊಂಡೋಗಿ ತಿನ್ನುವಂತಹ ಈಟಿಂಗ್ ಹ್ಯಾಬಿಟ್ ಇನ್ನು ಬೆಳೆದಿಲ್ಲ ನಮ್ಮಲ್ಲಿ. ಅವಾಗ ಅವಾಗ ಏನು ಕೇಳಿದ್ರೆ ನಿಮ್ದು ಬಹಳ ಪ್ರಮಾಣಕ್ಕೆ ಮಾಡಕ್ ಹೋಗಿ ಸಮಸ್ಯೆ ಆಗ್ಬಾರ್ದು. ಹಾಗಾಗಿ ನೀವು ಮಾಡೋದಾದ್ರೂ ಏನು ಹಬ್ಬ ಅಂದ್ರೆ ಒಂದು ಹತ್ತು ಗುಂಟೆ ಮಾಡಿ ನೋಡಿ ಟ್ರಯಲ್. ಕೃಷಿ ಸಂಶೋಧನಾ ಕೇಂದ್ರ ಅಲ್ಲಿಗೆ ರೈತ ಕರ್ಕೊಂಡೋಗಿದ್ವಿ. ಅಲ್ಲಿ ಡಾಕ್ಟರ್ ನಾಗರಾಜ್ ಅಂತ ಹೇಳ್ಬಿಟ್ಟು ಅವರು ಡ್ರ್ಯಾಗನ್ ಫ್ರೂಟ್ಸ್ ಹಾಕಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡೋಣ ಅಂತಿದ್ವಿ. ಅದಕ್ಕೆ ನಿಮ್ಮ ಸಲಹೆ ಕೇಳಿದೆ ಸರ್. ಮಾರ್ಕೆಟ್ ಅಲ್ಲಿ ಯಾಕೆ ನಾನೇ ಒಂದ್ಸರಿ ತಿನ್ ನೋಡಿದೆ, ನಾ ಇನ್ನೊಂದ್ಸರಿ ತಗೊಳ್ಳಿಲ್ಲ. 90 ರೂಪಾಯಿ ಒಂದ್ ಹಣ್ಣು ತಗೊಂಡೆ, ಆದ್ರೆ ಏನ್ ನನಗೆ ರುಚಿ ಹಿಡಿಸಲಿಲ್ಲ. ನೀವು ಅಮೆರಿಕದವರಿಗೆ ನೀವು ವಿಮಲ್ ಮಸಾಲ ಪಾನ್ ಮಸಾಲ ಕೊಟ್ಟರೆ ತಿನ್ನೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಇದೇನಪ್ಪ ಒಗರು ಅಂತ. ಬಟ್ ನಮಗೆ ಅದು ರುಚಿ, ಹಂಗೇನೆ ಆಯಾ ದೇಶದ ಆಯಾ ದೇಶಕ್ಕೆ ರುಚಿ. ಹಾಗಾಗಿ ಡ್ರ್ಯಾಗನ್ ಫ್ರೂಟು ಖಂಡಿತವಾಗಿ ಭಾಳ ಮಾಡಕ್ಕೆ ಹೋಗಬೇಡಿ, ಯಾಕೆಂದ್ರೆ ಭಾಳ ಜನ ಮಾಡ್ತಾ ಇದ್ದಾರೆ. ಅದು ಬರುತ್ತೆ, ರಾಮಸೇ ಬರುತ್ತೆ, ನಿಮ್ಗೆ ಯಾವ ಮಣ್ಣಲ್ಲಿ ಹಾಕಿದ್ರು ಬರುತ್ತೆ, ಕಳ್ಳಿ ಜಾತಿ ಇರೋದಕ್ಕೆ. ಆದರೆ ಹೆಚ್ಚಿಗೆ ಮಾಡಿ ಮಾರ್ಕೆಟಿಂಗ್ನಲ್ಲಿ ಮತ್ತೆ ಹೊಡೆತ ತಿನ್ನೋಂಗಾಗೋದ್ಬೇಡ ಸರ್. ಇನ್ನೊಂದು ಹೇಳ, ಪರೂರು ಶುಭಗನಕ್ಕಿಂತ ಊರು ಕಳ್ಳ ಮೇಲೆ. ನಮಗೆ ಊರು ಕಳ್ಳನ ಗೊತ್ತು, ಹಿಂಗೆ ಅವನು ಎಲ್ಲಿ ಬರ್ತಾನೆ ಎಲ್ಲಿ ಕನ್ನ ಹಾಕ್ತಾನೆ ಅಂತ ಗೊತ್ತು. ಹಾಗೆ ನಮ್ಗೆ ಈಗಾಗಲೇ ಪ್ರೂವ್ ಆಗಿರುವಂಥ ಬೆಳೆಯನ್ನು ದೊಡ್ಡ ಪ್ರಮಾಣಕ್ಕೆ ಮಾಡ್ಕೊಂಡ್ರೆ ಸೇಫ್. ಈಗ ಈ ಹುಣಸೆ ನಿಮ್ಗೆ ಗೊತ್ತು, ಅದು ಸ್ವಲ್ಪ ಇಳುವರಿ ವ್ಯತ್ಯಾಸ ಇದ್ರೂ ಕೂಡ ರೇಟ್ ಸಿಗತ್ತೆ, ರೇಟಲ್ಲಿ ವ್ಯತ್ಯಾಸ ಎಲ್ಲದರಲ್ಲೂ ಇದೆ ಇರುತ್ತೆ. ಗೋಡಂಬಿ ನೀವು ಇಡೀ ಕರ್ನಾಟಕ ತುಂಬ ಗೋಡಂಬಿ ಬೆಳೆದ್ರೂ ಮಾರ್ಕೆಟಿಂಗ್ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ. ನೀವು ಇಟ್ಟುಕೊಂಡು ಯಾವತ್ತೋ ಮಾಡ್ಬೋದು. ಇನ್ನು ನಿಮ್ಮ ತೆಂಗು ಅಡಿಕೆ ತೋಟ ಇದ್ರೆ ಕೋಕೋ ಹಾಕಿ, ನಾವು ಅದನ್ನೇ ಹುಡ್ಕೊಂಡು ನಾವು ಅಗ್ದಿ ಸೇಫೆಸ್ಟ್ ಬೆಳೆ. ನಾವು ಅಪ್ಪಿತಪ್ಪಿ ಶ್ರೀಗಂಧ ಹಾಕಿ ಅಂತ ಯಾರಿಗೂ ಹೇಳೋದಿಲ್ಲ. ಏನಕ್ಕೆ ಕೇಳಿದ್ರೆ, ಅಲ್ಟಿಮೇಟ್ಲಿ ಮಾರ್ಕೆಟಿಂಗ್ ಆಗಬೇಕು, ನಾವು ಸೇಫ್ ಆಗಿರಬೇಕು. ಒಮ್ಮೆ ವಿಪರೀತ ಕೋಟ್ಯಾಂತರ ರೂಪಾಯಿ ಇಲ್ಲ ಅಂದ್ರೂ ನಮ್ಮ ಮೂಲ ಖರ್ಚಿಗೆ ಮೋಸ ಆಗಬಾರ್ದು. ಹಂಗೆ ನೋಡಿ ಸರ್, ನೀವು ಇದಕ್ಕೆ ಬಿಳಿ ಮಣ್ಣಿಗೆ ಗೋಡಂಬಿ ಬೇಕಾದ್ರೆ ಹಾಕಿ, ಡ್ರ್ಯಾಗನ್ ಫ್ರೂಟ್ ಹಾಕಿ. ನಿಮ್ಗೆ ಆಸಕ್ತಿ ಇದ್ರೆ ಒಂದು 10 ಗಂಟೆ ಮೇಲೆ ಹೋಗಬೇಡಿ ಅಷ್ಟೇ, ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳುವಂತೆ. ಖಂಡಿತ ಸರ್, ಖಂಡಿತ ನಾಳೆ ಕಳಿಸ್ತೀವಿ. ಆಮೇಲೆ ಈ ನಂಬರ್ ವಾಟ್ಸ್ಆಪ್ ಇದೆ ಅಲ್ಲ, ಅದೊಂದು ನಾನು ಕೇಳಲಿಲ್ಲ ನಿಮ್ಮ ಹತ್ರ. ಸರಿ ಸರ್, ನಾಳೆ ಬರುತ್ತೆ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಬಾಯ್. ಇದು ನಂಬರ್ ಸೇವ್ ಇದೆ ಅಂದ್ರೆ ಬಹುಶಃ ನಾವು ಕಳಿಸಿರ್ತೀವಿ. ಅವರು ಇದು ಯಾರು, ಅವರು ತುಂಬಾ ಮೊದಲು ಮಾಡಿರೋ ಕರೆ ಮಾಡಿರೋ ರೈತರು ಇರಬೇಕು ಸರ್. ಅವಾಗ ಏನೋ ನಮ್ಮ ಹತ್ರ ಪೋಸ್ಟ್ಗಳೆಲ್ಲ ಇರಲಿಲ್ಲ. ಹಲೋ ಸರ್, ನಮಸ್ಕಾರ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ಜೈರಾಮ್ ಅಂತ. ಓಕೆ, ಹಲೋ ಸರ್, ಏನ್ ಗೊತ್ತಾ, ಇವಾಗ ನಮ್ದು ಫಾರ್ಮ್ ಟಿವಿ ಆಪ್ ಹಾಕೊಂಡ್ರೋ ಅಂತ ಒಂದ್ ಪ್ರಶ್ನೆ ನಾವು ಎಲ್ಲರಿಗೂ ಮಾಮೂಲಿ ಕೇಳ್ತೀವಿ. ಓಕೆ ಸರ್, ಹಂಗಾದ್ರೆ ಈ ನಂಬರ್ ವಾಟ್ಸಪ್ ಅಲ್ಲಿ ಇದ್ರೆ ನಾವು ನಾಳೆ ನಿಮ್ಗೆ ಒಂದ್ ಸ್ವಲ್ಪ ಪೋಸ್ಟ್ಗಳು ಮತ್ತೆ ಲಿಂಕ್ ಎಲ್ಲ ಕಳಿಸ್ತೀವಿ. ಯಾಕಂದ್ರೆ ನಿಮ್ಮ ಮಿತ್ರರುಗಳಿಗೆ ಆಮೇಲೆ ರೈತರು ನಿಮ್ಗೆ ಯಾರು ಪರಿಚಯ ಇದಾರೆ ಅವ್ರಿಗೆಲ್ಲ ಶೇರ್ ಮಾಡೋದಿಕ್ಕೆ. ಹೌದು ಸರ್, ಮಾಡ್ತೇನೆ. ಇದು ನಂಬರ್ ನಂದು ಲಾಸ್ಟ್ ನಂಬರ್ 8 ಮಾಡಿ ಸರ್, ವಾಟ್ಸಪ್ ಮಾಡಂಗಿದ್ರೆ. ಅಂದ್ರೆ ಇವಾಗ 8 1 2 3 4 ಆಮೇಲೆ 08 ಅಲ್ಲ, ಗೊತ್ತಾಯ್ತು ಸರ್. ಪ್ರಶ್ನೆ ಕೇಳಿ ನಿಮ್ಗೆ. ಸರ್ ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ಗೆ 4 ಎಕರೆ ಜಮೀನ್ ಇದೆ. ಸರ್ ಎಲ್ಲಿ ಬರುತ್ತೆ ಹೇಮಾಪುರ ಅಂದ್ರೆ? ಎಲ್ಲಿ ಬಂದು ಯಾವ ಡಿಸ್ಟ್ರಿಕ್ಟ್ ಬಂತು? ಮಾಗಡಿ ತಾಲೂಕು. ಹೋಗ್ಲಿ. ಓಕೆ ಓಕೆ ಓಕೆ. ಹಾ ಹಾ, 4 ಎಕರೆ ಇದೆ. ಹಾ ಹೇಳಿ ಸರ್, ಮುಂದೆ. ಬೋರ್ ಒಂದೂವರೆ ತಿಂಗಳಾಯ್ತು ಸರ್ ಹಾಕಿ. ಬೋರ್ವೆಲ್ಗೆ ನೀರಿಂಗ್ಸಕ್ಕೆ ವ್ಯವಸ್ಥೆ ಮಾಡಿದ್ರ? ಮಳೆ ನೀರಿಂಗ್ಸಕ್ಕೆ ಮಾಡಿಸಿದ್ರಿ ಸರ್. ಯಾಕೆಂದ್ರೆ ನೀರು ಎಲ್ಲಿ ಯಾವತ್ತೂ ಕೈ ಕೊಡಬಾರ್ದು. ಓಕೆ, ಮಾಡ್ತಿದ್ರಿ ಸರ್. ಅದಕ್ಕೆ ಈಗ ಬಾರ್ಡರ್ ತೆಂಗಾಕಿ
ಸೆಂಟ್ರಲ್ಲಿ ಅಪ್ಪೆ ಮಿಡಿ ಹಾಕೋಣ ಅಂತ ಒಂದು ಯೋಚನೆ. ಓಕೆ ಓಕೆ. ಅದು ಸರ್ ನಿಮ್ಗೆ ಅಪ್ಪೆ ಮಿಡಿ ಎಲ್ಲಿ ಪರಿಚಯ ಆಯ್ತು? ಇದು ಸಾಗರ ಹತ್ರ ಅವರು ಸರ್, ರಿಪ್ಪನ್ಪೇಟೆ. ರಿಪ್ಪನ್ಪೇಟೆ ಬೆಸ್ಟ್, ಅದು ಕರೆಕ್ಟ್. ಹಾಟ್ಸ್ಪಾಟ್ ಅಮೋಗ ಜಾವ ಗಿಡ ತಂದು ಒಂದು ಟ್ರೈ ಮಾಡಿದ್ರ? ಇಲ್ಲ ಸರ್ ಮಾಡಿಲ್ಲ. ಇಲ್ಲಿ ನೆಲಮಂಗಲದ ಹತ್ರ ಇನ್ನೊಬ್ರು ಶ್ರೀನಿವಾಸ್ ಭಟ್ರು ಅಂತ ಹಾಕಿದಾರೆ, ಅಲ್ಲೋಗಿ ನೋಡ್ಕೊಂಡ್ ಬಂದೆ. ಕಾಯಿ ಬಂದಿತ್ತ ಅದು ಈ ವರ್ಷ? ಆಗಿದೆ ಸರ್, ಕಾಯಿ ಇಲ್ಲ. ಅಲ್ಲ ಅದಕ್ಕೆ ಸರ್ ಹೇಳ್ತೀನಿ, ಅಪ್ಪೆ ಮಿಡಿ ಖಂಡಿತವಾಗಿ ಭಯಂಕರ ರೇಟ್ ಇದೆ, ಅದಕ್ಕೆ ಬಹಳ ಮಹತ್ವ ಇದೆ. ನಾವು ಇವನ್ನು ಇಲ್ಲಿ ಐ ಎಚ್ ಆರ್ ಹೆಸರು ಅದರದ್ದು ರಿಸರ್ಚ್ ಎಲ್ಲ ಬಹಳ ಮಾಡಿದ್ದಾರೆ. ಹಾಗಾಗಿ ನೀವು ಅಪ್ಪೆ ಮಡಿ ಖಂಡಿತವಾಗಿ ಟ್ರೈ ಮಾಡಿ, ಅದಕ್ಕೆ ಮಾರ್ಕೆಟಿಂಗ್ ದೃಷ್ಟಿಯಿಂದ ಏನು ಸಮಸ್ಯೆ ಇಲ್ಲ. ಆದರೆ ಅದರಲ್ಲಿ ಕೆಲವೊಮ್ಮೆ ನಾನು ಏನಕ್ಕೆ ಕೇಳಿದೆ ಅಂದರೆ, ಕೆಲವೊಮ್ಮೆ ಕೆಲವು ಹೊಸ ಊರಿಗೆ ಹೋದಾಗ ಕಾಯಿ ಬಿಟ್ಟಿಲ್ಲ. ಹಾಗಾಗಿ ನೀವು ಒಂದೇ ಸರಿ 4 ಎಕರೆ ಅಂದ್ರೆ, ಈಗ ಸರ್ ಹೇಳ್ತೀನಿ, ಅದೆಲ್ಲ ಮಲೆನಾಡು ಈ ಘಟ್ಟ ಪ್ರದೇಶದಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಈಗ ರಿಪ್ಪನ್ಪೇಟೆ ಹೇಳಿದ್ರಲ್ಲ, ಅದು ಪೂರ್ತಿ ವೆಸ್ಟರ್ನ್ ಘಾಟ್ ರೀಜನ್ ಅಲ್ಲಿ ಚೆನ್ನಾಗಿ ಬರುತ್ತೆ. ನಮ್ಮೂರಲ್ಲೆಲ್ಲ ನಾವು ಬೇರೆ ನಿಂಬೆಕಾಯಿ ಉಪ್ಪಿನಕಾಯಿ ಎಲ್ಲ ತಿನ್ನೋದೇ ಇಲ್ಲ. ಆದರೆ ಹೊರಗಡೆ ತೀರಾ ಕಮರ್ಷಿಯಲ್ ಮಟ್ಟಕ್ಕೆ ಬಂದಿಲ್ಲ. ಗಿಡ ಎಲ್ಲಿಂದ ತರ್ತೀರಿ ಗಿಡ? ನೀವು ರಿಪ್ಪನ್ಪೇಟೆ ಆ ಕಡೆ ನರ್ಸರಿ ಯಾವ್ದಾರು ಇದ್ರೆ, ಸಾಗರ ರಿಪ್ಪನ್ಪೇಟೆಯಲ್ಲಿ ಒಳ್ಳೆ ನರ್ಸರಿ ಇದ್ರೆ ತರೋದು ಬೆಸ್ಟ್. ಸರಿ ಸರಿ ಸರಿ. ಅದರಲ್ಲಿ ಆಮೇಲೆ ಇನ್ನೊಂದು ಸರ್ ಅಂದ್ರೆ, ಇಲ್ಲಿ ಹೆಸರುಘಟ್ಟದಲ್ಲಿ ಐ ಎಚ್ ಆರ್ ನಲ್ಲಿ ನರ್ಸರಿ ಮಾಡಿದಾರೆ ಕೇಳಿ, ಯಾಕೆಂದ್ರೆ ಅವರು ಒಂದು 5-6 ತಳಿಯನ್ನು ಶಿಫಾರಸು ಮಾಡ್ತಾರೆ. ಹಾಗಾಗಿ ಮಾಡಿ ಅದರಲ್ಲಿ ಅನಂತ್ ಭಟ್ರಪ್ಪೆ ಅಷ್ಟು ರೆಕಮೆಂಡ್. ಕೆಲವು ಕಡೆ ಬಂದಿದೆ, ಕೆಲವು ಕಡೆ ಬಂದಿಲ್ಲ. ಅದು ಬಹಳ 3-4 ವರ್ಷಕ್ಕೊಂದ್ಸರಿ ಕಾಯಿ ಬರುತ್ತೆ. ಅದು ಬಿಟ್ಟು ಬೇರೆ ಬೇರೆ ಇದೆ, ಅನಂತ್ ಭಟ್ರಪ್ಪೆ ಬಿಟ್ಟು ಬೇರೆ ಇದೆ. ಖಂಡಿತವಾಗಿ ಮಾಡಿ ಸರ್, ಏನು ತಪ್ಪೇನಿಲ್ಲ. ರೇಷ್ಮೆ ಆಗ್ಲಿ ಅಥವಾ ದಾಳಿಂಬೆ ಆಗ್ಲಿ ಈ ತರ ಮಾಡಬಹುದು ಸರ್? ಮಾಡಬಹುದು ಸರ್. ಅದರಲ್ಲಿ ರೇಷ್ಮೆ ಮಾಡಿರಿ ಏನ್ ತೊಂದರೆ ಇಲ್ಲ, ಯಾಕೆಂದ್ರೆ ಮಾವಿನ ಗಿಡ ಹೆಂಗಿದ್ರು ಚಿಕ್ಕದಿದ್ದಾಗ ನೀವು ಅದೇನ್ ಕಾಯಿ ನಿರೀಕ್ಷೆ ಮಾಡಂಗಿಲ್ಲ. ಆಮೇಲೆ ಕಾಯಿ ಬರುವ ಹಂತಕ್ಕೆ ಅದು ರೇಷ್ಮೆಯನ್ನು ದಾಟಿ ಮೇಲೆ ಹೋಗಿರುತ್ತೆ. ಅಟ್ಲೀಸ್ಟ್ ನೀವೊಂದು 5 ಅಡಿ ಮೇಲೇನೆ ಅದರದ್ದು ಕೊಡೆ ಬಿಚ್ಚಕ್ಕೆ ಅವಕಾಶ ಕೊಡಬೇಕು, ಇಲ್ಲಾಂದ್ರೆ ಮುಂದೆ ಕೆಲಸಕ್ಕೆಲ್ಲ ತೊಂದರೆ ಆಗುತ್ತೆ. ಹಾಗೆ ರೇಷ್ಮೆ ಖಂಡಿತವಾಗಿ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಬಟ್ ದಾಳಿಂಬೆ, ಇದಕ್ಕೆ ದಾಳಿಂಬೆನೂ ನೀವು ತೀರಾ ದೊಡ್ಡದಕ್ಕೆ ಏನು ಬಿಡೋದಿಲ್ಲ. ಹಾಗಾಗಿ ಮಾವಿನ ಸಕ್ತಿ ದಾಳಿಂಬೆ ಹಾಕಿರಿ ಏನು ತಪ್ಪಿಲ್ಲ, ಮಾಡ್ಬೋದು. ಆದರೆ ಒಂದು ಮಾತ್ರ ನಿಮಗೆ ಲಾಂಗ್ ರನ್ನಲ್ಲಿ ಸಮಸ್ಯೆ ಬರ್ಬೋದು. ಈಗ ನೀವು ಮಾವನ್ನು ಹಾಕಿ ಅಟ್ಲೀಸ್ಟ್ 3 ವರ್ಷ ನೀವೇನು ಅದರಿಂದ ನಿರೀಕ್ಷೆ ಮಾಡೋಂಗಿಲ್ಲ, 3-4 ವರ್ಷ ಅಲ್ವಾ? ಆಮೇಲೆ ಏನು ಕೇಳಿದರೆ, ಮಾವು ಈ ಮಳೆಗಾಲ ಮುಗಿದ ಮೇಲೆ ಡಿಸೆಂಬರ್ ತಿಂಗಳದವರೆಗೆ ಮಾವಿಗೆ ನೀರು ಕೊಡಬಾರದು. ಅಂದರೆ ಸ್ಟ್ರೆಸ್ ಕ್ರಿಯೇಟ್ ಆಗಬೇಕು, ಇಲ್ಲಾಂದರೆ ನಿಮ್ಗೆ ಹೂ ಬರೋದೇ ಇಲ್ಲ, ಚಿಗುರುಗಳನ್ನ ಹೊರಟುಬಿಡುತ್ತೆ. ಆವಾಗ ನಿಮಗೆ ಈ ಬೇರೆ ನೀವು ಬೆಳೆಗೆ ಕ್ಲ್ಯಾಶ್ ಆಗಬಹುದು. ದಾಳಿಂಬೆ ನೀವೇನು ಅಂತ ಪರಿ ನೀರು ಕೊಡೋದಿಲ್ಲ, ಓಕೆ. ಬಟ್ ರೇಷ್ಮೆಗೆ ನೀವು ರೆಗ್ಯುಲರ್ ನೀರು ಒಂದು ಸರಿ ಈಗ ನಾಟಿ ಮಾಡೋದು ಮಾಡಿ, 3 ವರ್ಷದ ಮೇಲೆ ಆಮೇಲೆ ಪರಿಸ್ಥಿತಿ ನೋಡ್ಕೊಂಡು ಬೇಡ ಅಂದರೆ ನೀವು ರೇಷ್ಮೆ ಕಿತ್ತಾಕ್ಬಿಡ್ಬೋದು, ಬೇರೆ ಕಡೆ ಮಾಡ್ಕೊಬೋದು. ಅಪ್ಪೆ ಮಿಡಿಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಖಂಡಿತವಾಗಿ ಅದ್ರದ್ದು ಎಕನಾಮಿಕ್ಸ್ ಚೆನ್ನಾಗಿದೆ. ಅದೆಲ್ಲ ಪೀಸ್ ಲೆಕ್ಕದಲ್ಲಿ ಮಾರ್ತಾರೆ. ಒಂದು ಅಪ್ಪೆ ಮಿಡಿ ನಿಮಗೆ ಬೆಂಗಳೂರು ಅಂತಲ್ಲಿ ಒಂದು 5 ರೂಪಾಯಿ ಸಿಗುತ್ತೆ, ಕಣ್ಣು ಮುಚ್ಚಿ. ಒಂದು ಆ ಚಿಕ್ಕದ ಪೀಸಿಗೆ 5 ರೂಪಾಯಿ. ಹಾಗಾಗಿ ಬಹಳ ಇದಿದೆ. ಇಲ್ಲ ಅದು ಕೆಲವೊಮ್ಮೆ ಸರಿ ಏನಾಗುತ್ತೆ ಗೊತ್ತಾ, ಈಗ ನಮ್ಮೂರಿಗೆ ಹೋದ್ರೆ ನಮ್ಮೂರದು ಭಾರಿ ಶ್ರೇಷ್ಠ, ನಾವು ಅದ್ರ ಬಗ್ಗೆ ಭಯಂಕರ ಹೊಗಳ್ತೀವಿ. ಅದು ನಿಮ್ಮೂರಿಗೆ ಬಂದಾಗ ಸುಳ್ಳಾಗ್ಬೋದು, ಅದನ್ನ ಬಹಳ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ, ಅಯ್ಯೋ ನಮ್ಮೂರ ಅಪ್ಪೆಕಾಯಿ ಎಂತ ಟೇಸ್ಟ್ ಅಂತ. ಅದು ಆಮೇಲೆ ನಾವು 10 ಕಡೆ ನೋಡಿದವ್ರಿಗೆ ಗೊತ್ತಿರುತ್ತೆ ಇದು ಎವರೇಜ್ ಅಂತ. ಹಾಗಾಗಿ ಅದು ಕೆಲವು ಸರಿ ಅವರು ಏನೋ ಬಹಳ ಅದನ್ನ ಏನೋ ಮಾನಸಿಕವಾಗಿ ಅದ್ರ ಜೊತೆಗೆ ಜೋಡಿಸಿರ್ತಾರೆ. ಬಟ್ ಅದರ್ವೈಸ್ ಓಕೆ. ನೀವು ತಳಿಗಳ ಬಗ್ಗೆ ಇದು ಮಾಡಿ ಸರ್, ನಾವು ಅಷ್ಟೊತ್ತಿಗೆ ಹುಡುಕಿಟ್ಟಿರ್ತೀವಿ, ನೀವು ಅವ್ರ ಹತ್ರ ಮಾತಾಡಿ ಒಂದೇ ತಳಿ ಕೊಡ್ತಾರೆ ಅಂದರೆ ನೀವು ಮತ್ತೆ 10 ಕಡೆ ಹುಡುಕಿ ಮತ್ತೆ 4 ಹುಡುಕಿ ನಾವು ಎಲ್ಲರೂ ನಿಮಗೆ ಸಿಗತ್ತಾ ನೋಡ್ತೀವಿ. ಒಂದು ತಳಿ ಹಾಕಬೇಡಿ, ಅಟ್ಲೀಸ್ಟ್ ಒಂದು 5 ತಳಿ ಇರಬೇಕು ನಿಮ್ಮಲ್ಲಿ. ಅಷ್ಟು ಎಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು ಒಂದು ತಳಿ ಹಾಕಬೇಡಿ. ಏನಕ್ಕೆ ಅಂದರೆ ಅದು ಹೂ ಬರುವ ರೀತಿ ರಿವಾಜುಗಳು ವರ್ಷದಿಂದ ವರ್ಷಕ್ಕೆ ಒಂದು ತಳಿಯಿಂದ ಒಂದು ತಳಿ ವ್ಯತ್ಯಾಸ ಇದೆ. 4-5 ತಳಿ ಇದ್ರೆ ನಿಮಗೆ ಅಟ್ಲೀಸ್ಟ್ 2-3 ತಳಿಯಲ್ಲಿ ಹೂ ಬರುತ್ತೆ. ನೀವು ಕೇಳಿ ಅವರೇ 4-5 ತಳಿ ಕೊಡ್ತಾರೆ ಅಂದ್ರೆ ಫೈನು, ಇಲ್ಲ ಅಂದ್ರೆ ಮತ್ತೆ ನಮ್ಮ ಸಂಪರ್ಕ ಮಾಡಿ ನಾವು ಎಲ್ಲಿಂದ ನಿಮಗೆ ಮತ್ತಾರನ್ನಾರು ಗಿಡ ಮಾಡಿದವ್ರನ್ನ. ಅದಕ್ಕೆ ನಮ್ಗೆ ರೈಟ್ ನಾವು ನಮಗೂ ಗೊತ್ತಿಲ್ಲ, ಕಮರ್ಷಿಯಲ್ ನರ್ಸರಿಯಲ್ಲಿ ನಿಮ್ಗೆ ಸಿಗೋದಿಲ್ಲ ಅದು. ನಾವು ಎಲ್ಲರೂ ನಿಮಗೆ ಒಂದು 4-5 ತಳಿ ಮತ್ತೆ ನಿಮ್ಗೆ ಲಿಂಕ್ ಮಾಡ್ತೀವಿ. ಮುದಾಮ್ ಮಾಡಿ ಪರವಾಗಿಲ್ಲ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಪರವಾಗಿಲ್ಲ. ಇವತ್ತೊಂದು ಅಪ್ಪೆ ಮಿಡಿ ಇದು ಹಿಂಗೆ ಸ್ವಲ್ಪ ಓಡಾಟ ಮಾಡುವಂತ ರೈತರು.
ಹಲೋ 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 ಸರ್, ಆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಮ್ಯೂಟ್ ಮಾಡಿ ಸರ್. ಸರ್, ನಿಮ್ಮ ಹೆಸರು? ಸರ್, ಇನ್ನೊಂದ್ಸತಿ ಹೇಳ್ತೀರಾ? ಅರುಣೋದಯ. ಹಾಂ ಸರ್, ನಮಸ್ಕಾರ ಸರ್. ನಮ್ಮ ಆ್ಯಪ್ ಹಾಕೊಂಡಿದ್ದೀರಾ? ಓಕೆ ಸರ್. ನಾಳೆ ಒಂದು ವಾಟ್ಸಪ್ಪಲ್ಲಿ ಒಂದು ಪೋಸ್ಟು ಲಿಂಕು ಕಳಿಸ್ತೀವಿ. ಈ ನಂಬರ್ ವಾಟ್ಸಪ್ಪಲ್ಲಿ ಇದೆ ಅಲ್ಲ? ಹೇಳಿ ಸರ್, ಹೇಳಿ. ಓಕೆ, ಸ್ವಲ್ಪ ನಿಧಾನ ಹೇಳಿ ಸರ್. ಮಂತ್ರ ಹೇಳಿದಂಗೆ ಪಟ್ ಪಟ್ ಅಂತ ಹೇಳ್ಬಿಟ್ರಿ. 866 9228. ಹಾ ಸರಿ ಸರ್, ಇವಾಗ ಪ್ರಶ್ನೆ ಕೇಳಿ ನಿಮ್ದು. ಸರ್ ಕೇಳಿ. ನಮ್ದು 4 ಎಕರೆ ಜಮೀನ್ ಇದೆ ಸರ್. ಅದು ಅದ್ರೊಳಗೆ ನಾವು ಚಿಯಾ ಬೀಜ ತಂದ ಕೇಳಿದ್ನೆ ಯೂಟ್ಯೂಬ್ ಒಳಗೆ. ಅದ್ರದ್ದು ಏನು ಇದು ಐತೆ, ಅದ್ರ ಸ್ವಲ್ಪ ಡಿಟೇಲ್ ಮಾಹಿತಿ ಬೇಕಾಯ್ತು. ಚಿಯಾ ಮಾಡ ನೀ ನೀವು ಮಾಡಿದ್ರಾ ಅಥವಾ ಮುಂದೆ ಮಾಡಿದ್ರಾ? ಮಾಡಬೇಡಿ. ಅದು ಚಿಯಾ ಏನ ಎಕ್ಸ್ಟ್ರಾಡಿನರಿ ಅಲ್ಲ, ಅದು ಆಫ್ರಿಕನ್ ದೇಶದಿಂದ ಬಂದಿದೆ. ನಮ್ಮೆಲ್ಲ ಈ ಬೇರೆ ಬೇರೆ ಈ ತೃಣಧಾನ್ಯಗಳು ಬರ್ತಾವಲ್ಲ ಅದೇ ತರಲ್ಲಿ ಇನ್ನೊಂದು ಹುಲ್ಲಿನ ಜಾತಿನೇ ಅದನ್ನು ಕೂಡ. ಅದನ್ನು ಸುಮ್ಮನೆ ಹೇಳಿ ಈಗ ಇಲ್ಲಿ ಶಿರಾದ ಹತ್ರ ಪಾಪ ಒಬ್ರು 4-5 ಎಕರೆ ಬೆಳೆಸ್ಕೊಂಡು ಯಾರು ಅದನ್ನ ತಗೊಳ್ಳೋರು ಸಿಗ್ಲಿಲ್ಲ, ತಗೊಳ್ಳೋರು ಯಾರು ಅಂತ ಹುಡುಕಿದ್ರು. ಅದು ಅಂತ ಎಕ್ಸ್ಟ್ರಾಡಿನರಿ ಏನಿಲ್ಲ. ಅದು ಮೈಸೂರು CFT ಆರ್ಯದಲ್ಲಿ ಅದರದ್ದು ಒಂದಷ್ಟು ರಿಸರ್ಚ್ ಮಾಡಿದ್ರು. ಆದ್ರೆ ಅದು ಅವರು ಅಕಾಡೆಮಿಕ್ ರಿಸರ್ಚ್ ಆಯ್ತು ಬಿಟ್ರೆ ಅದು ಚಿಯಾ ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ, ಅದನ್ನು ತಗೊಳ್ಳೋರಿಲ್ಲ. ಹಂಗಾಗಿ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಮನಸ್ಸಿಗೆ ಬಂದಂಗೆ ಹೇಳ್ತಾರೆ. ಅದು ಹಂಗಾಗಿ ಚಿಯಾ ಮಾಡಕ್ ಹೋಗ್ಬೇಡಿ ಅಷ್ಟೇ, ಸಿಂಪಲ್ ಮಾಡಿ. ಈಗ ಅದನ್ನ ಮಾರಾಟ ಮಾಡೋಕ್ಕಾಗದೇ ಒದ್ದಾಡ್ತಾ ಇದ್ದವ್ರು ನಾವು ಕಣ್ಣಾರೆ ನೋಡಿದೀವಿ. ಒಂದು ಸಾವಿರ ಸರ್, ಸುಮ್ಮನೆ ಸುಮ್ಮನೆ ಅಲ್ಲಿ ಯಾರಿಗೆ ಜವಾಬ್ದಾರಿ ಇಲ್ಲ. ಮೊನ್ನೆ ಬಂದಿತ್ತು ಒಂದು ಹಾಪ್ಸ್ ಬೆಳೆ. ಹಾಪ್ಸ್ ಬೆಳೆದ್ರೆ ನಿಮಗೆ 1 ಕೆಜಿಗೆ 1 ಲಕ್ಷ ಅಂತ, ಆಯ್ತಾ? ನಾವು ಅದ್ರ ಮೇಲೆ ಕಾರ್ಯಕ್ರಮ ಮಾಡಿದ್ದೀವಿ, ನಾಳೆ ನಾಡಿದ್ದು ಬುಧವಾರನೇನೋ ಬರುತ್ತೆ. ಆ ಥರ ಸ್ಪೆಷಲ್ ಏನೂ ಇಲ್ಲ. ಅವ ಹೇಳ್ದವ ಯಾರು ಗೊತ್ತಿಲ್ಲ. ಅದು ಏನು ಒಂದು ಒಂದು 4 ದಿನ ಕಂಡಲ್ಲಿ ಪೇಪರ್ನಲ್ಲಿ ಅವನ್ಯಾವನೋ ಬಿಹಾರದವನು ಬೆಳೆಸಿದಂತೆ ನಮ್ಮ ಮೀಡಿಯಾದವರಿಗೂ ಬುದ್ಧಿ ಇಲ್ಲ. ಅದನ್ನು ತೋರಿಸಿದ್ದೇ ತೋರಿಸಿದ್ದು. ನಾವೊಂದು ಮೂಲ ಹುಡುಕಿದ್ರೆ ಜರ್ಮನಿಯಿಂದ, ಜರ್ಮನಿ ಮೂಲದ್ದು ಇದು, ಅದಕ್ಕೇನಂತ ಹೇಳುವಂಥ ಕಿಮ್ಮತ್ತಿಲ್ಲ. ಆಮೇಲೆ ನಮಗೆ ಗೊತ್ತಾಗಿದ್ದು ಡಾಲರ್ನಲ್ಲಿ $2,000, ಅದನ್ನು ಇವರು ಗುಣಾಕಾರ ಮಾಡಿ 1,05,000 ರೂಪಾಯಿ ಮಾಡಿದ್ದಾರೆ. ಹಾಂ, ಹಂಗಂತ ಇದು ಚಿಯಾ ಮಾಡೋಕೆ ಹೋಗ್ಬಿಡಿ ಅಷ್ಟೇ, ವೆರಿ ಸಿಂಪಲ್. ಹಾಂ, ಬಿಟ್ಟಾಕಿ ಸರ್ ಅದನ್ನ. ಅದ್ರ ಬದಲಿಗೆ ಈ ನಿಮ್ದು ಏನು ಒಣಭೂಮಿನಾ? ಒಣಭೂಮಿ ಇದೆ ಸರ್. ಕೆಂಪು ಕೆಂಪು ಮಣ್ಣ ಇಲ್ಲ, ಅದು ಸ್ವಲ್ಪ ಗುಳ್ಚು ಮಣ್ಣು ಇದೆ. ಅಂದ್ರೆ ಮರಳು ಮಿಶ್ರಿತ ಇದೆಯಾ? ನೀರಿಂಗ್ತದ ಸುರುಳಿತ ಹಂಗಿದ್ರೆ ಸುಮ್ಮನೆ ಇದನ್ನು ನಿಮಗೆ ಕಾಯಂ ಬೆಳೆ ಬೇಕಂತಾದ್ರೆ ಸರಿ, ಇದ್ರದ್ದು ಹುಣಸೆ ಗಿಣಸೆ ಅಂತ ಬೆಳೆಗೆ ಹೋಗಿ. ಹುಣಸೆ ಬೆಳೆ ಹಾಕಿದ್ರೆ 106 ವರ್ಷ ಬರುತ್ತೆ. ಹುಣಸೆ ಸ್ವಲ್ಪ ಹೆಚ್ಚು ಕಮ್ಮಿ ಮಣ್ಣು ಹೆಂಗಿದ್ರು ನಡೀತದೆ. ಇಲ್ಲ ಮತ್ತೆ ಯಾವ್ದಾದ್ರು ಈ ನಿಮ್ಮ ಸೀತಾಫಲ ಅಂತದ್ ಯಾವ್ದಾದ್ರು ಒಣಭೂಮಿ ತೋಟಗಾರಿಕೆ ಬೆಳೆಗಳನ್ನು ಹೋಗಿ. ಅಲ್ಲ, ನೀರೇ ಇಲ್ಲ ಅಂತಾದ್ರೆ ನೀವು ಗೋಡಂಬಿ ಟ್ರೈ ಮಾಡ್ಬೋದು. ಬಟ್ ಮಣ್ಣಿನ ನೀವು ಮಣ್ಣು ಪರೀಕ್ಷೆ ಏನಾದ್ರು ಮಾಡಿದ್ರ? ಮಣ್ಣಿನ PH ಒಂದು 7ಕ್ಕಿಂತ ಮೇಲಿಲ್ಲ ಅಂದ್ರೆ ನೀರು ಸುಳಿ ತಿಂಗುತ್ತದೆ ಅಂತಾದ್ರೆ ನೀವು ಗೋಡಂಬಿ ಟ್ರೈ ಮಾಡ್ಬೋದು. ನೀರೇ ಕೊಟ್ಟಿಲ್ಲ ಅಂದ್ರೂ ಗೋಡಂಬಿ ಬರುತ್ತೆ. ಈಗ ಗದಗದಲ್ಲಿ ಏನು ನೀರು ಕೊಡೋದನ್ನ ಗದಗ್ನಲ್ಲಿ ನೀವು ಕೆಂಪು ಮಣ್ಣು ಅಂದ್ರೆ ನಾವು ಖಂಡಿತ ಅದನ್ನೇ ಮಾಡಿ ಅಂತ ಹೇಳ್ತಿದ್ದೆ ಗೋಡಂಬಿ. ಇದು ನೀವು ಬಿಳಿ ಮಣ್ಣು ಅಂತ ಹೇಳೋದಕ್ಕೆ ನನಗೆ ಮತ್ತೆ ಅದರದ್ದು ಉಪ್ಪಿನ ಅಂಶ ಇದೆಯಾ ಅಂತ ನನಗೆ ಡೌಟ್ ಶುರು ಆಯಿತು. ಉಪ್ಪಿನ ಅಂಶ ಇದ್ರೆ ಗೋಡಂಬಿ ಬರೋದಿಲ್ಲ. ಉಪ್ಪಿಲ್ವಾ? ಹಂಗಾದ್ರೆ ಗೋಡಂಬಿ ಟ್ರೈ ಮಾಡಿ. ಸುಮ್ಮನೆ ಒಂದು ಯಾಕೆ ಏನು ನೀವು ಒಂದು ತೊಲೆ ಒಂದು ತಮಗೆ ನೀರು ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಒಂದು 45,000 ರೂಪಾಯಿ ಗ್ಯಾರಂಟಿ ಬರುತ್ತೆ ಗದಗ್ನಲ್ಲಿ. ಆಮೇಲೆ ವೈರಸ್ ಮೂಲಕ ಗದಗ್ನಲ್ಲಿ ನೋಡ್ಕೊಂಬಂದು ಗದಗ್ನಲ್ಲಿ 2,000 ಎಕರೆ ಮಾಡಿದ್ದಾರೆ. ಹಂಗಾಗಿ ನೀವು ಚಿಯಾ ಪೈ ಎಲ್ಲ ಮಾಡಕ್ ಹೋಗ್ಬಿಡಿ ಸರ್. ಸುಮ್ಮನೆ ಮಾಡಿದ ನಿಮ್ ಖರ್ಚು ಕೂಲಿನೂ ಬರೋದಿಲ್ಲ. ಅವೆಲ್ಲ ಸುಳ್ಳು. ಖಂಡಿತ ಮಾಡಬೇಡಿ. ನೀವು ಗೋಡಂಬಿ ಹಾಕದಿದ್ರೆ ಒಂದು ಗೋಡಂಬಿ ನೋಡ್ಕೊಂಬಂದು ಮಾಡೋರಂತೆ. ಗೋಡಂಬಿ ಹಾಕದಿದ್ರೆ ನಮ್ಮ ಡೇ ಟೈಮಿಗೆ ನಮ್ಮ ಇವರಿಗೆ ಇದೇ ನಂಬರಿಗೆ ಕಾಲ್ ಮಾಡಿ, ನಿಮಗೆ ಮುಂದಿನ ಗೈಡ್ ಮಾಡ್ತೀವಿ. ಗಿಡ ಗಿಡ ಅವ್ರನ್ನ ಲಿಂಕ್ ಮಾಡ್ತೀವಿ. ಆಮೇಲೆ ನಮ್ಮ ಆ್ಯಪಲ್ಲಿ ನೋಡಿ ಇದು ಬಂದಿದೆ, ಏನು ಅಭಿಯಾನ ಅಂತ ಒಂದು ಸೆಕ್ಷನ್ ಇದೆ. ಅದು ಅದರೊಳಗೆ ನಿಮಗೆ ಗೋಡಂಬಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಒಂದು 3 ಕಾರ್ಯಕ್ರಮ ಇದೆ. ವಿಜ್ಞಾನಿಗಳು, ಗದಗ್ನ ಸೈಂಟಿಸ್ಟು ಅವರೆಲ್ಲ ಮಾಡಿದ್ದಿದೆ. ಅದನ್ನು ನೋಡಿ
ನಿಮಗೆ ಗೋಡಂಬಿದು ಒಂದು ಐಡಿಯಾ ಬಂದ್ಬಿಡುತ್ತೆ, ಆಮೇಲೆ ನಿಮ್ಗೆ ಮ್ಯಾಚ್ ಆದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಹೇಳಿ ಹೇಳಿ. ಈಗ ನಾವು ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಇದು ಮಾಡಿದ್ದೇವೆ, ಮಾಡಿದ್ರೆ ಬಾರಿ ಬಾರಿ ಬೆಸ್ಟ್ ಅದು, ಬಾರಿ ಬೇಸ್ಟ್ ಅದು. ಆಡು ಕುರಿ ಯಾವ್ದಾದ್ರು ಒಂದ್ ಮಾಡಿ, ಎರಡು ಮಾಡಬೇಡಿ. ಎರಡು ಮಾಡಿದ್ರೆ ನಿಮ್ ಕಮರ್ಷಿಯಲ್ ಕಷ್ಟ ಆಗುತ್ತೆ. ಇಲ್ಲ ಇಲ್ಲ, ಕುರಿ ಕುರಿ ಇಲ್ಲ, ಕುರಿನೂ ಚೆನ್ನಾಗಿ ಬರ್ತದೆ ಕರ್ನಾಟಕದಲ್ಲಿ. ಆಂಧ್ರಪ್ರದೇಶ ಅಲ್ಲಿ ಕುರಿಗೆ ಹೆಚ್ಚು ಡಿಮಾಂಡ್. ಆಡು ಇಲ್ಲ, ಜಗತ್ನಲ್ಲಿ ನಂಬರ್ ಒನ್, ಇಲ್ಲ ಜಗತ್ನಲ್ಲಿ ನಂಬರ್ ಒನ್ ಆಡು, ಇಂಡಿಯಾದಲ್ಲಿ ನಂಬರ್ ಒನ್ ಆಡು ಕುರಿ. ಕುರಿ ತಿನ್ನೋ ದೃಷ್ಟಿಯಿಂದ ಕರ್ನಾಟಕ ಆಂಧ್ರದಲ್ಲಿ ಕುರಿಗೆ ಹೆಚ್ಚು ಡಿಮಾಂಡು. ಎರಡರದ್ದು ನೀವು ಲಾಂಗ್ ರನ್ ಅಲ್ಲಿ ನಿಮ್ಗೆ ಉತ್ಪನ್ನ ದೃಷ್ಟಿಯಿಂದ ಎರಡೂ ಒಂದೇ. ಹಾಗೆ ನೀವು ಯಾವ್ದಾದ್ರು ಒಂದು ಆಡೆ ಆಡೆ ಮಾಡಿ, ತಪ್ಪಿಲ್ಲ, ಆಡು ಮಾಡಿ ಇಲ್ಲ ಕುರಿ ಮಾಡಿ, ಎರಡೂ ಮಿಕ್ಸ್ ಮಾಡಬೇಡಿ. ಅಲ್ಲ ಅದ್ರ ಅದು ಕರೆಕ್ಟ್, ಅದು ಕರೆಕ್ಟು. ಬಟ್ ಕುರಿಗೆ ಮಾಂಸಕ್ಕೆ ರೇಟ್ ಹೆಚ್ಚಿಗೆ ಸಿಗ್ತದೆ, ಆಡಿಗೆ ನಿಮಗೆ ಹೊರಗಡೆ ಮಾರ್ಕೆಟಿಗೆ ಹೋಗ್ತದೆ. ಯಾಕೆ ನಾವು ಅದ್ರ ಮೇಲೆ ಭಾಳ ಸ್ಟಡಿ ಮಾಡಿದ್ದೀವಿ, ಹಂಗೆ ನಮ್ಗೆ ಇದೆರಡೂ ಗೊತ್ತು. ನೀವು ಎರಡೂ ಅಲ್ಲ, ನೀವು ಆಡೆ ಮಾಡಿ, ಏನು ತಪ್ಪೇನಿಲ್ಲ. ಆಡಿನಲ್ಲಿ ಶಿರೋಯಿ ಮಾಡಿ, ಆಮೇಲೆ ಇನ್ನು ಈಗೆಲ್ಲ ಹೊಸ ಹೊಸದು ಬಂದಿದೆ. ಅವ್ರನ್ನ ನೀವು ಎಷ್ಟು ಎಷ್ಟು ಪ್ರಮಾಣಕ್ಕೆ ಮಾಡ್ಬೇಕಂತ ಅನ್ಕೊಂಡಿರಿ? ಓಕೆ, ನಾನು ಒಬ್ಬರು ನಂಬರ್ ಕೊಡ್ತೀನಿ, ಬರ್ಕೊರಿ. ಅವರು ದೊಡ್ಡ ಪ್ರಮಾಣದಲ್ಲಿ ಸಾಕಿದ್ದಾರೆ. ಇವರು ಅಂದ್ರೆ ಏನಕ್ಕೆ ಇದು ಹೇಳ್ತೀವಿ, ಈಗ ನಾನೇ ಸುಮ್ಮನೆ ಹೇಳ್ಬೇಕು ನಿಮ್ಗೆ, ಶಿರೋಯಿ ಮಾಡ್ರಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮ್ಗೆ ಇದ್ರೊಳಗೆ ಎಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ ಸರ್. ಯಾವ ನೋಡ್ಬೇಕು? ನಾನೊಬ್ರು ಒಬ್ರು ಮೆಲ್ವಿನ್ ಅಂತ ಅವ್ರ ನಂಬರ್ ಕೊಡ್ತೀನಿ. ನೀವು ಈ ಕರೋನಾ ಮುಗಿದ ಮೇಲೆ ಒಂದ್ಸರಿ ಅವರು ತೋಟಕ್ಕೆ, ಇವನ್ನು ನಮ್ಮ ಧಾರವಾಡದಲ್ಲಿ ಇವರು ಯಾರು ವಿನಯ್ ಕುಲಕರ್ಣಿ ಅವರು ಮಾಡಿದ್ದಾರೆ, ದೊಡ್ಡ ಪ್ರಮಾಣಕ್ಕೆ ಮಾಡಿದ್ದಾರೆ. ಅವರು ಸಾಕಷ್ಟು ಅದನ್ನ ರಿಸರ್ಚ್ ಮಾಡಿ, ನೀವು ಧಾರವಾಡಕ್ಕೆ ಹೋದರೆ ಅವರ ಫಾರ್ಮಿಗೆ ಹೋಗ್ಬೋದು. ಅವ್ರು ನಾಯ್ಕನಹಳ್ಳಿಯಲ್ಲಿ ನಾಯ್ಕನೂರಿನಲ್ಲಿ ಅವ್ರದ್ದು ಆಡು ಫಾರ್ಮ್ ದೊಡ್ಡ ಪ್ರಮಾಣಕ್ಕೆ ಇದೆ, ಒಂದು 2-3 ಸಾವಿರ ಇದೆ. ಅವ್ರ ತಳಿಗಳು ಶಿರೋಯಿ ಹೆಚ್ಚಿಗೆ ಇದೆ, ಆಮೇಲೆ ಕೆಲವು ಕ್ರಾಸ್ಗಳನ್ನು ಮಾಡಿದ್ದಾರೆ. ಅಲ್ಲಿಗೆ ಒಂದು ಭೇಟಿ ಕೊಡಿ, ಅವರದ್ದು ಕೂಡ ನಿಮ್ಗೆ ಒಳ್ಳೆ ಐಡಿಯಾ, ಒಳ್ಳೆ ಗೈಡೆನ್ಸ್ ಅದು. ಆಮೇಲೆ ಇನ್ನೊಬ್ರು ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. ಮೆಲ್ವಿನ್ ಲೂಯಿಸ್ ಅಂತ, ಮೆಲ್ವಿನ್ ಲೂಯಿಸ್, 9740 8 9740 8 0 7 2 0 7 2 1 8 1 8 9 7 4 0 8 0 7 2 1 8 ಮೆಲ್ವಿನ್ ಇವ್ರ ಹತ್ರ ಒಂದು 2000 ಆಡಿದೆ, ಹಂಗೆ 2000 ಕುರಿನೂ ಇದೆ. ಇವ್ರು ಭಾಳ ರಿಸರ್ಚ್ ಮಾಡಿದ್ದಾರೆ, ಇವರು ರೈತರೇ, ಹಂದಿ ಫಾರ್ಮ್ನವರು ಮೂಲತಃ. ಸೊ ಇವ್ರ ಹತ್ರ ನೀವು ಒಂದ್ಸರಿ ರೌಂಡ್ ಹೊಡೆದ್ರೆ ನಿಮಗೆ ಎಲ್ಲ ಇಡೀ ಇಂಡಿಯಾದಲ್ಲಿ ಏನೇನಿದೆ ರಿಸರ್ಚ್ ಇದರಲ್ಲಿ, ಅಂದರೆ ವಿಶೇಷವಾಗಿ ತಳಿದು. ಆಮೇಲೆ ನೀವು ಸಾಕಣೆ ಮಾಡೋದೆಲ್ಲ ಒಂದೇ, ತಳಿ ಅವರು ಬೇರೆ ಬೇರೆ ದೇಶದಿಂದ ಸಾನಿಯನ್ ಬ್ರೀಡು ಅದು ಇದೆಲ್ಲ ತಂದು, ಡಮಾಸ್ಕಸ್ಸು ಸಾನಿಯನ್ನು ಎಲ್ಲ ತಂದು ಕ್ರಾಸ್ ಮಾಡಿ ಭಾಳ ಭಾಳ ಮಾಡ್ಕೊಂಡಿದ್ದಾರೆ ಅವರು. ಇದು ಅಲ್ಟಿಮೇಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಷ್ಟು ಮಾಡಿ, ಓಕೆನಾ ಸರ್? ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಮಿತ್ರರು, ನಮಗೆ ಈ ವಾಯ್ಸಪ್ ಕಾಲ್ ಇದು ಮಾಡ್ತಾ ಇದ್ರಲ್ಲ, ವಾಟ್ಸಪ್ ಕಾಲು, ವಾಯ್ಸ್ ಕಾಲು, ಅದನ್ನು ನಾವು ಇಲ್ಲಿ ಎತ್ತೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನಿಮ್ಮ ಕಾಲ್ನಲ್ಲಿ ಮಾತಾಡ್ತಿರೋ ಅಷ್ಟೊತ್ತಿಗೆ ಬೇರೆ ರೆಗ್ಯುಲರ್ ಕಾಲ್ ಬಂದರೆ ಕಟ್ ಆಗ್ಬಿಡುತ್ತೆ. ಹಲೋ ಹಲೋ ಸರ್, ಪ್ರಭುಲಿಂಗ ಅವರು, ನಮಸ್ಕಾರ. ಹಾಂ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಅರ್ಮಳೆ ತಾಲೂಕಿಂದ. ಓಕೆ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನಮಗೆ ಗಾಂಧಾರಿ ಮೆಣಸು ಎಲ್ಲಿ ಸಸಿ ಎಲ್ಲಿ ಸಿಗುತ್ತೆ, ಏನಾದ್ರು ಬಗ್ಗೆ ಇನ್ಫಾರ್ಮೇಶನ್. ಯಾಕೆ ಸರ್ ಗಾಂಧಾರಿ ಮೆಣಸು ಯಾಕೆ ನಿಮಗೆ ತಲೆಗೆ ಬಂತದ್ದು? ಇಲ್ಲ ಸರ್, ನಾನು ಆಕ್ಚುಲಿ ಇದು ನಾನು ಲಾಸ್ಟ್ 2-3 ಡೇಸ್ ಬ್ಯಾಕ್ ಕಾಲ್ ಮಾಡಿದ್ದೆ ಸರ್. ನಾನು ಮೆಣಸು ಮತ್ತೆ ಕೋಕೋ ರಿಜಿಸ್ಟರ್ ಮಾಡಿದ್ದೀನಿ, ಆಗ್ತಾ ಇದ್ದೀನಿ ಸರ್. ಓಕೆ ಓಕೆ, ಅದ್ರ ಜೊತೆಗೆ ಗಾಂಧಾರಿ ಮೆಣಸು ಸ್ವಲ್ಪ ನೋಡೋಣ ಅಂತ. ಗಾಂಧಾರಿ ಮೆಣಸು ಮಾಡಿ ಸರ್. ಗಾಂಧಾರಿ ಮೆಣಸು ಯಾರಾದ್ರು ಕಮರ್ಷಿಯಲಿ ತಗೊಂಡ್ರದಕ್ಕೆ ಬಹಳ ಸ್ಕೋಪ್ ಇದೆ. ಈಗ ಹತ್ತತ್ರ ನಮ್ಮ ಮಲೆನಾಡಲ್ಲಿ ಸುಮ್ಮನೆ ತೋಟದಲ್ಲಿ ಅಲ್ಲಿಂದ ಇಲ್ಲಿಂದ ಕಲೆಕ್ಟ್ ಮಾಡ್ತಾರೆ. ಅದು ಒಂದು ಹತ್ತತ್ರ ಈಗ 800-1,000 ರೂಪಾಯಿ ಕೆ ಜಿ ಇದೆ. ಆದರೆ ಒಂದೇ ಒಂದು ಸಣ್ಣ ಸಮಸ್ಯೆ ಏನಿದೆ ಕೇಳಿದ್ರೆ, ಅದು ಗಿಡ ಮಾಡೋದು ಕಷ್ಟ. ನಾವು ಸುಮಾರು ಸರ್ಕಸ್ ಮಾಡಿದ್ದೀವಿ. ಈಗ ಅಲ್ಲೇನಾದ್ರೆ ಟ್ರೆಡಿಷ್ನಲಿ ಸುಮ್ಮನೆ ಅದು ಹಕ್ಕಿ ಪಕ್ಕಿ ತಿಂದಿದ್ದು ಗಿಡ ಹುಟ್ಟಿ ಬಂದಿದ್ದನ್ನು ಕುಯ್ತಾರೆ ಅಷ್ಟೇ, ಬಿಟ್ಟರೆ ಯಾರು ಮಾಡಿಲ್ಲ. ಬಟ್ ನಾನು ಒಂದ್ಸರಿ ವೈಯಕ್ತಿಕವಾಗಿ ಟ್ರೈ ಮಾಡಿದ್ದೆ, ಮಾಡಿ ಒಂದು 10 ಗಂಟೆ ಜಾಗದಲ್ಲಿ ಮಾಡಿದ್ದೆ, ಸಖತ್ತು ಅದಕ್ಕೆ ಇದು ಬಂದಿತ್ತು. ನಿಮಗೆ ಮಲೆನಾಡು ಏನಾದ್ರು ಟಚ್ ಇದೆ? ಮತ್ತೆ ಎಲ್ಲಿ ಸಿಗೋದಿಲ್ಲ ಅದು ಮಲೆನಾಡು ಬೆಲ್ಟ್. ನಿಮ್ಗೆ ಯಾರಾದ್ರೂ ಟಚ್ ಇದೆಯಾ? ಸಿರಿಸಿ ಟಚ್ ಇದೆ ಸರ್. ಸಿರಿಸಲ್ಲಿ ಯಾರು ಟಚ್ ಇದೆ?
ಸಿರ್ಸಿ ಅಂದ್ರೆ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ ಸರ್. ಅಲ್ಲೊಬ್ರು ಯಾರು ಲಕ್ಷ್ಮಣ ಅಂತ ಏನೋ ಸರ್, ಅವ್ರ ಹೆಸರು ಐ ಥಿಂಕ್. ಓಕೆ, ಹಂಗಾದ್ರೆ ಒಂದು ಕೆಲಸ ಮಾಡಿ ಸರ್, ಈಗ ಅದು ಸಿರ್ಸಿ ನಿಮಗೆ ಒಳ್ಳೆ ಕಾಂಟ್ಯಾಕ್ಟ್, ಅಲ್ಲಿ ಅವ್ರ ಹತ್ರ ಹೇಳಿ ಅದರದ್ದು ಒಂದು ಹಣ್ಣನ್ನು ನೀವು ಮೊದಲೇ ಕಲೆಕ್ಟ್ ಮಾಡಿಡಿ ಅಂತ ಹೇಳಿ ನೀವು ಕೊರಿಯರ್ನಲ್ಲಿ ತರಿಸ್ಬೋದು. ಅಲ್ಲಿ ಅಲ್ಲಿ ಅದು ಅದರಲ್ಲಿ ಎಲ್ಲಿ ದೊಡ್ಡ ಸೈಜು ಮತ್ತು ಸ್ವಲ್ಪ ಮೀಡಿಯಂ ಸೈಜ್ ಎಲ್ಲ ಬರುತ್ತೆ, ಅದೆಲ್ಲ ಪ್ರಯೋಜನ ಇದೆ. ತೀರಾ ಸಣ್ಣದಿರುತ್ತೆ ನೋಡಿ, ಅದಕ್ಕೆ ಮಾತ್ರ ಆ ಖಾರ ಮತ್ತು ಅದಕ್ಕೆ ಮಾತ್ರ ಆ ರೇಟು. ಹಾಂ, ಗಂಧರ್ ಮೆಣಸು ಅಂತೇಳಿ ಮತ್ತು ಸ್ವಲ್ಪ ಮೇಲ್ಮುಖ ಮೆಣಸು, ಅಡ್ಡಮುಖ ಮೆಣಸು ಇಂಥವೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ, ಅದು ಬೇಡ. ಗಾಂಧಾರಿ ಮೆಣಸು ನಮ್ಮಲ್ಲಿ ಅದಕ್ಕೆ ನುಚ್ಚು ಮೆಣಸು ಅಂತ ಹೇಳ್ತಾರೆ, ನುಚ್ಚು ಮೆಣಸು. ಹಾಂ, ಅದನ್ನು ನೀವು ತರಿಸಿ ಅದನ್ನ ಹಸಿ ಹಣ್ಣನ್ನು ಬಿತ್ತಿ, ಒಣಗಿ ಅಂದರೆ ಎರಡು ಮೂರು ಟ್ರೈಲ್ ಮಾಡಿ. ಯಾಕೆ ನನಗೆ ಅದನ್ನ ಅದು ಗಿಡ ಮಾಡೋದು ಕಷ್ಟ, ಮುಂದಿನೆಲ್ಲ ಈಸಿ. ಒಂದು ಒಂದಷ್ಟನ್ನು ಹಸಿ, ಬರೀ ಹಸಿ ಹಣ್ಣನ್ನು ನೀವು ಅದನ್ನು ಅದು ಗೊಬ್ಬರದ ಒಳಗೆ ಒಂದು ಏನೋ ಒಂದು ಪಾತ್ರೆ ಒಳಗೆ ಹಾಕಿ ಮಾಡಿ, ಅದು ಮೊಳಕೆ ಬಂದು ಟ್ರೈ ಬರ್ತಾವಲ್ಲ ಸರ್, ಅದರಲ್ಲೇ ಹಾಕಿ ನಡೀತಾ. ಹಾಂ, ಟ್ರೇದಲ್ಲಿ, ಹಾಂ ಟ್ರೇದಲ್ಲಿ ಹಾಕಿ. ಅಲ್ಲ, ಅದಕ್ಕಿಂತ ನಾಳ ಫಸ್ಟು ನೀವು ಒಂದು ಸುಮ್ಮನೆ ಒಂದು ಬಕೆಟ್ ಡಬ್ರಿನೊಳಗೆ ಮಾಡಿ, ಅದಕ್ಕೆ ಒಂದೊಂದರಲ್ಲಿ ಒಂದೊಂದು ಹಾಕಿ ಮಾಡಿ, ಟ್ರೇದಲ್ಲಿ ಮಾಡಿ ಅದು ಹುಟ್ಟು ಬರೋದಿಲ್ಲ. ಅದ್ರ ಬದಲು ಫಸ್ಟು ನೀವು ಒಂದು ಸುಮ್ಮನೆ ಬಕೆಟ್ ಅಂತರಲ್ಲಿ ಬರೇ ಗೊಬ್ಬರದ ಹುಡಿ ತುಂಬಿ, ಕೋಕೋಪಿಟ್ಟಿಗೆ ಹೋಗಬೇಡಿ, ಕೋಕೋಪಿಟ್ ಬೇಡ. ಅದ್ರ ಬದಲು ಈ ಮಾಮೂಲಿ ಗೊಬ್ಬರದ ಪೌಡರ್ನ ಯೂಸ್ ಮಾಡಿ, ಸಗಣಿ ಪುಡಿ ಅಂತದ್ದು. ಕೋಕೋಪಿಟ್ಟಲ್ಲಿ ನೈಟ್ರೋಜನ್ ಪ್ರಾಬ್ಲಮ್ ಆಗುತ್ತೆ, ಬೇಡ. ಕೋಕೋಪಿಟ್ಟು ನೋಡಕ್ಕೆ ಚೆನ್ನಾಗಿ ಕಂಡ್ರೂ ಅದರಲ್ಲಿ ಅದು ಸರಿಯಾಗಿ ಕೊಳ್ತೀರಾ, ಗೊಬ್ಬರ ಆಗಿರೋದಿಲ್ಲ ಅದು. ಸೊ ಸುಮ್ಮನೆ ಗೊಬ್ಬರದ ಹುಡಿ ಒಳಗೆ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಹಸಿ ಹಣ್ಣನ್ನು ಹಾಕಿ. ಹಾಂ, ಅದ್ರ ಮೇಲೆ ಮತ್ತೊಂದು ಲೇಯರು, ಒಂದು ಬರೇ ಒಂದು ಅರ್ಧ ಇಂಚ್ ಆಗೋಷ್ಟು ಮತ್ತೆ ಗೊಬ್ಬರದ ಪುಡಿ ಮುಚ್ಚಿ ಮುಚ್ಚಿ ಚೆನ್ನಾಗಿ ಬಿಸಿಲು ಬರುವಂಥ ಜಾಗ ಅಂದ್ರೆ ಸೊಟೆ ಹೊರಗಡೆ, ಮನೆ ಒಳಗೆ ಬೇಡ, ಹೊರಗಡೆ ಇಟ್ಟು ಅದಕ್ಕೆ ನೀರು ಹಾಕಿ ಒಂದು ಕಾಲ ಮಾಡಿ ಒಂದು 15 ದಿನದಲ್ಲಿ ಅದು ಮೊಳಕೆ ಬರುತ್ತೆ, ಬರಬೇಕು. ಬೇಡ, ಒಂದು ತಿಂಗಳ ಟೈಮ್ ಅಂತ ಇಟ್ಕೊಳ್ಳಿ. ಇದು ಒಂದು ಟ್ರೈಲ್ ಮಾಡಿ, ಇನ್ನೊಂದನ್ನು ಸ್ವಲ್ಪ ಬೀಜವನ್ನು ಒಣಗಿಸಿ ಹಾಕಿ. ಸರಿ ಸರಿ ಸರ್. ಹಾಂ, ಅದು ಎರಡು ಮಾಡಿ ಟ್ರೈ ಮಾಡಿ ಬೀಜ, ಅದು ಗಿಡ ಅಲ್ಲಿ ಮೊಳಕೆ ಬಂತು ಅಂದರೆ ಒಂದು 15 ದಿನಕ್ಕೆ ಮೊಳಕೆ ಬಂದಿದ್ದನ್ನು ತೆಗೆದು ಆಮೇಲೆ ಬೇಕಾದ್ರೆ ನೀವು ಆ ಟ್ರೈದಲ್ಲಿ ಹಾಕಿ. ಸರಿ ಸರಿ. ಹಾಂ, ಗಿಡ ಮಾಡೋದೊಂದು ಸ್ವಲ್ಪ ಟ್ರಿಕ್ಕು, ಯಾರು ಕೇಳಿದ್ರು ಗೊತ್ತಿಲ್ಲ, ನಾವು ಟ್ರೈ ಮಾಡಿದ್ವಿ ಒಂದ್ಸರಿ. ಇನ್ನು ಟ್ರೈ ಮಾಡಿ ಬೀಜ ಅಲ್ಲಿಂದ ತರಿಸಿ, ಯಾರಿಗಾದ್ರು ನಿಮಗೆ ಗೊತ್ತಾಗಲಿಲ್ಲ ಯಾರು ಅಂದರೆ ನಾವು ಯಾರಿಗಾದ್ರು ನಿಮಗೆ ಲಿಂಕ್ ಮಾಡಿಕೊಡ್ತೀವಿ, ಪೋಸ್ಟಲ್ಲಿ ನೀವು ತರಿಸ್ಬೋದು, ನೀವು ಹೋಗ್ಬೇಕಂತಿಲ್ಲ. ಇಲ್ಲ, ಅವರೇ ಬೆಸ್ಟ್, ಅವ್ರದ್ದು ಅಡಿಕೆ ತೋಟದಲ್ಲೇ ಇರುತ್ತೆ, ಮತ್ತೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅದು. ಖಂಡಿತ ಖಂಡಿತ, ನಾವು ಯಾವನಾರು ಒಬ್ಬ ನಂಬರ್ ಕೊಟ್ಟು ನಿಮಗೆ ಬೀಜಕ್ಕೆ ಬೇಕಾದಷ್ಟು ಗಿಡವನ್ನು ನಾವು ತರಿಸ್ಕೊಡ್ತೀವಿ, ಖಂಡಿತವಾಗಿ ಮಾಡಿ. ನಮ್ಮ ನಾವು ನಿಮ್ಮ ಜೊತೆಗಿದ್ದೀವಿ, ನಮ್ಮ ಹಾರೈಕೆ ಇದೆ, ಏನಕ್ಕಿದ್ರೆ ಯಾರು ಒಬ್ಬರು ಗಾಂಧಾರಿ ಮೆಣಸಿ ತಯಾರಾಗಬೇಕು ಅಂತ ನಾವು ಭಾಳ ಕಾಲ ಅಂದ್ಕೊಂಡಿದ್ದೀವಿ. ನೀವು ಕ್ವಿಂಟಲ್ ಗಟ್ಟಲೆ ಬೆಳೆಸಿದ್ರೆ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಗುದ್ದಾಮ್, ಓಕೆನಾ? ಥ್ಯಾಂಕ್ ಯು ಸರ್. ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ನಾವು ಒಂದು ವಾಣಿಜ್ಯ ವಿರಾಮ ತಗೋ ವೀಕ್ಷಕರೇ, ಒಂದು ವಾಣಿಜ್ಯ ವಿರಾಮದ ನಂತರ ನಾವು ಪಟ್ ಅಂತ ವಾಪಸ್ ಬರ್ತೀವಿ, ತಾವು ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಅಕ್ಷಯ ನರ್ಸರಿ, ಅಧಿಕೃತ ತಳಿ ಗಿಡಗಳು ಕೈಗೆಟಕುವ ಬೆಲೆಯಲ್ಲಿ. ಹಣ್ಣಿನ ಗಿಡಗಳಾದ ಮಾವು, ಚಿಕ್ಕು, ಬಾಳೆ, ಹಲಸು, ಸೀಬೆ, ಪಪ್ಪಾಯಿ, ಖರ್ಜೂರ. ತೋಟದ ಬೆಳೆಗಳಾದ ತೆಂಗು, ಅಡಿಕೆ, ಗೋಡಂಬಿ, ಜಾಯಿಕಾಯಿ, ಚಕ್ಕೆ, ಲವಂಗ, ಕರಿಬೇವು, ನೆಲ್ಲಿ, ನೇರಳೆ, ನಿಂಬೆ, ಬಟರ್ಫ್ರೂಟ್. ಪುಷ್ಪ ಕೃಷಿ ಮತ್ತು ಕೃಷಿ ಸಲಹಾ ಸೇವೆ, ಕ್ಷೇತ್ರ ಭೇಟಿ, ಕೃಷಿ ಯೋಜನಾ ವರದಿ ತಯಾರಿ ಮತ್ತು ತೋಟ ಸ್ಥಾಪನಾ ಸೇವೆಗಳು. ದಕ್ಷಿಣ ಕರ್ನಾಟಕದ ರೈತರ ಸೇವೆಯಲ್ಲಿ ಅಕ್ಷಯ ನರ್ಸರಿ, ತುಮಕೂರು. ಬ್ರಿಕ್ಸ್ನಿಂದ ನೈಸರ್ಗಿಕ ಪೋಷಕ ತತ್ವ ಮತ್ತು ಸಸ್ಯ ಸಂರಕ್ಷಣಾ ಔಷಧಗಳು. ಬ್ರಿಕ್ಸ್ ಸಸ್ಯ ರಕ್ಷಕ್, 10 ಸಸ್ಯಗಳ ಸಾರ ರಸ ಹೀರುವ ಕೀಟಗಳಿಂದ ಸಸ್ಯ ರಕ್ಷಣೆ. ಬ್ರಿಕ್ಸ್ ನೀಮ್ ಶಕ್ತಿ, ಬೇವಿನ ಬೀಜದ ತಿರುಳಿನ ಸಾರ ಎಲೆ ತಿನ್ನುವ ಕೀಟಗಳಿಂದ ಬೆಳೆಗಳ ಸಂರಕ್ಷಣೆ. ಬ್ರಿಕ್ಸ್ ಫೈಟಾನಿಕ್ ಪ್ಲಸ್, ದ್ರವರೂಪದ ಜೈವಿಕ ಗೊಬ್ಬರ ಮತ್ತು ಸಸ್ಯವರ್ಧಕ. ಆನ್ಲೈನ್ ಖರೀದಿಗೆ ಭೇಟಿ ನೀಡಿ www.bricksbio.com. R&V ಟೆಕ್ನಾಲಜೀಸ್, ರೈತೋಪಯೋಗಿ ತಂತ್ರಜ್ಞಾನಗಳು. ಕಾಡು ಪ್ರಾಣಿಗಳಿಂದ ಬೆಳೆ ಸಂರಕ್ಷಣೆಗೆ ಸೋಲಾರ್ ವಿದ್ಯುತ್ ಬೇಲಿ ಮತ್ತು GI ಬೇಲಿ ಕಂಬಗಳು. ಮಳೆಗಾಲದಲ್ಲಿ ಉತ್ಪನ್ನ ಒಣಗಿಸಲು ಸೋಲಾರ್ ಪಾಲಿಟನಲ್ ಡ್ರೈಯರ್. ಸಂರಕ್ಷಿತ ಬೇಸಾಯಕ್ಕೆ ವೈಜ್ಞಾನಿಕ ಪಾಲಿಹೌಸ್ ನಿರ್ಮಾಣ. ಕ್ಷೇತ್ರ ಭೇಟಿ ಮತ್ತು ತೋಟ ಸ್ಥಾಪನಾ ಸೇವೆಗಳು. ನವೋದ್ಯಮ ಕೃಷಿಕರ ಉತ್ತಮ ಸಂಗಾತಿ R&V ಟೆಕ್ನಾಲಜೀಸ್. ಬಿಜೆ ಬಯಾಲಜಿಕಲ್ಸ್, ಸಮೃದ್ಧ ಬೆಳೆಗಳ ಸಂಗಾತಿ. ಲಘು ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ತಾಮ್ರ, ಬೋರಾನ್ ಮತ್ತು ಮಾಲಿಬ್ಡಿನಮ್ಗಳ ಸೂಕ್ತ ಮಿಶ್ರಣ. ಪ್ಲಾಂಟಮೀನ್ ಎಲ್, ಬೆಳೆಗೆ ಸಿಂಪಡಿಸಲು ದ್ರವರೂಪದಲ್ಲಿ. ಪ್ಲಾಂಟಮೀನ್ DRP, ಹನಿ ನೀರಾವರಿಯಲ್ಲಿ ಬಳಕೆಗಾಗಿ. ಮೈಕ್ರೋಸಿರಿ, ಮಣ್ಣಿಗೆ ಬಳಸುವ ಲಘು ಪೋಷಕಾಂಶಗಳ ಮಿಶ್ರಣ. ಆರೋಗ್ಯವಂತ ಬೆಳೆಗಳಿಗೆ ಅಗತ್ಯ ಪೋಷಕ ತತ್ವಗಳು.
ಬಿಜೆ ಬಯಾಲಜಿಕಲ್ಸ್ ಧಾರವಾಡ. ಏಕಲವ್ಯ ಸಸ್ಯಕ್ಷೇತ್ರ, ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿ ನರ್ಸರಿ. ಕಲರ್ಡ್ ಕ್ಯಾಪ್ಸಿಕಂ, ಕ್ಯಾಪ್ಸಿಕಂ ಹಾಗೂ ಇತರೆ ತರಕಾರಿ ಸಸಿಗಳು, ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು, ಸಿಪಿಸಿಆರ್ಐ ಅನುಮೋದಿತ ಕೊಕ್ಕೋ ಗಿಡ ಮತ್ತು ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ. ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ, ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ, ಏಕಲವ್ಯ ಸಸ್ಯಕ್ಷೇತ್ರ, ಹೆಸರುಘಟ್ಟ ರಸ್ತೆ, ಬೆಂಗಳೂರು. ನಡಕಟ್ಟಿ ಫಾರ್ಮ್ಸ್, ತಳಿ ಖಾತ್ರಿ ಗಿಡಗಳು ಹೋಲ್ಸೇಲ್ ದರದಲ್ಲಿ. ಮಲಯನ್ ಗ್ರೀನ್ ಡ್ವಾರ್ಫ್ ತೆಂಗು, ಅಲ್ಫಾನ್ಸೋ, ಕೇಸರ್, ಬನೇಶಾನ್ ಮಾವಿನ ಕಸಿ ಗಿಡಗಳು, ಲಕ್ನೋ 49, ಜಿ ವಿಲಾಸ, ತೈವಾನ್ ಪಿಂಕ್ ಪೇರಲ ಗಿಡಗಳು, ಸಪೋಟ, ನಿಂಬೆ, ನೇರಳೆ, ಹಲಸು, ಕರಿಬೇವು, ಮೋಸಂಬಿ, ಕಿತ್ತಳೆ, ವೆಂಗುರ್ಲಾ 4 ಮತ್ತು 7, ಗೋಡಂಬಿ, ಕೋಕೋ ಇತ್ಯಾದಿ ಗಿಡಗಳು ಸುಲಭ ದರದಲ್ಲಿ. ಉತ್ತರ ಕರ್ನಾಟಕದ ರೈತರ ಸೇವೆಯಲ್ಲಿ ನಡಕಟ್ಟಿ ಫಾರ್ಮ್ಸ್, ಧಾರವಾಡ. ಸಸ್ಯ ನರ್ಸರಿ, ಪ್ರಮಾಣಿತ ತಳಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಹೈಬ್ರಿಡ್ ವಾರ್ ಮತ್ತು ಉದ್ದ ತಳಿ ತೆಂಗು, ಅಡಿಕೆ, ಮಾವು, ಗೋಡಂಬಿ, ಏಲಕ್ಕಿ, ಕಾಳುಮೆಣಸು, ಕಾಫಿ, ಲವಂಗ, ಜಾಯಿಕಾಯಿ, ಹಲಸು, ಸಪೋಟ, ಪೇರಲ, ನಿಂಬೆ, ಕರಿಬೇವು, ಸೀತಾಫಲ ಇತ್ಯಾದಿ ಗಿಡಗಳು ಹಾಗೂ ಪರಿಪೂರ್ಣ ಸಾವಯವ ಗೊಬ್ಬರ, ಸಸ್ಯಾಮೃತ, ತಳಿಶುದ್ಧ ಗಿಡಗಳಿಗೆ ಸಸ್ಯ ನರ್ಸರಿ, ಸಿರ್ಸಿ. ವಿರಾಮದ ನಂತರ ರೈತ ಮಿತ್ರರಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕರೆಯದೆ ತಗೊಂಬಿಡ್ಲಾ? ಕಟ್ ಆಯ್ತು ಸರ್. ಹಲೋ, ಹಲೋ ಸರ್, ನಮಸ್ಕಾರ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಹಾ ಸರ್, ಹೆಸರು ಸರ್? ನಮ್ಮ ಆ್ಯಪ್ ಹಾಕ್ಕೊಂಡಿದ್ದೀರಾ ಫಾರ್ಮ್ ಟಿ ವಿ ಆ್ಯಪು ಸರ್? ನಮ್ಮ ಫಾರ್ಮ್ ಟಿ ವಿ ಆ್ಯಪ್ ಹಾಕ್ಕೊಂಡಿದ್ದೀರಾ? ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗತ್ತೆ ನಿಮಗೆ ಸರ್. ನಮ್ಮ ಎಲ್ಲ ಕಾರ್ಯಕ್ರಮ ನೀವು ನೋಡಬೇಕು ಅಂತಂದರೆ ನಮ್ಮ ಫಾರ್ಮ್ ಟಿ ವಿ ಆ್ಯಪ್ ಹಾಕ್ಕೋಬೇಕು. ಇದರಲ್ಲಿ ಬರೀ ನೀವು ಯೂಟ್ಯೂಬು ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಬರೀ ಈ ನೇರ ಪ್ರಸಾರ ಮಾತ್ರ ಸಿಗತ್ತೆ. ಅದರಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ಆ್ಯಪ್ ಹಾಕ್ಕೊಂಡ್ರೆ ನಿಮಗೆ ಸಿಗತ್ತೆ. ದಯವಿಟ್ಟು ಆ್ಯಪ್ ಹಾಕ್ಕೊಳ್ಳಿ. ಈ ನಂಬರ್ಲಿ ವಾಟ್ಸಪ್ ಇದೆ ಅಲ್ಲ? ಹಾಂ ಸರ್, ನಾಳೆ ಹಂಗಂದ್ರೆ ಲಿಂಕು ಕಳಿಸ್ತೀವಿ ನಿಮಗೆ, ನೀವು ಹಾಕ್ಕೊಳ್ಳಿ, ಜೊತೆಗೆ ನಿಮ್ಮ ಮಿತ್ರರಿಗೂ ಸ್ವಲ್ಪ ಹೇಳಿ ಸರ್ ನಮ್ಮ ಆ್ಯಪ್ ಬಗ್ಗೆ. ಸರ್, ಪ್ರಶ್ನೆ ಕೇಳಿ ನಿಮ್ಮ ಸರ್. ತಮ್ಮ ಹೆಸರು ಏನಂದ್ರಿ? ಸಿದ್ದೇಶ್ ಅಂತ. ತಿಪ್ಪೇಶ್, ಓಕೆ ಸರ್, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದು ಹೊಲ ಬಂದು ಸೊಗೆಲಿದೆ ಸರ್, ಕಡಲಿ ತಾಲೂಕು. ಅದು ಬಂದು ಜಾಸ್ತಿ ಏನು ಮಳೆ ಬಂದ್ರು ಅಷ್ಟು ಗಟ್ಟಿ ಭೂಮಿ ಇದೆ ಸರ್, ಕಲ್ಲು ಭೂಮಿ ಇದೆ. ಓಕೆ ಸರ್, ಅದಕ್ಕೆ ಯಾವ ಏನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್? ಕೆಂಪ್ ಮಣ್ಣಿಲ್ಲ ಸರ್, ಸ್ವಲ್ಪ ಗಟ್ಟಿ ಇದೆ, ಕಲ್ ಕಲ್ಲಿದೆ. ಅಲ್ಲಲ್ಲ, ಕಲ್ಲಿರ್ಲಿ ಪರವಾಗಿಲ್ಲ, ಬಟ್ ಕೆಂಪ್ ಮಣ್ಣು ತಾನೆ? ಕೆಂಪ್ ಕೆಂಪಿದೆ, ಕೆಂಪಿದೆ. ಅಂದ್ರೆ ಮರಳಿದೆ, ನೀರು ಮಳೆ ಬಿದ್ರೆ ನೀರು ಸುಯ್ ಅಂತ ಕೆಳಗೆ ಇಳಿತದಲ್ವಾ? ಅಂಟು ಮಣ್ಣು ಏನಲ್ಲ ಸರ್. ಎಷ್ಟು ಎಕರೆ ಇದೆ? ನಾಲ್ಕೂವರೆ ಎಕರೆ. ಈಗ ನಿಮಗೆ ನೀರು ಕೊಡುವಂಗಿದ್ದೀರಾ ಅಥವಾ ನೀರಾವರಿನೇ ಇಲ್ವಾ? ಇಲ್ಲ ಸರ್, ನೀರಿಲ್ಲ ಸರ್ ಅಲ್ಲಿ, ಮಳೆ ಬಂದ್ರೆ ಅದಕ್ಕೆ. ಸರ್, ಹಂಗಿದ್ರೆ ಕಣ್ಣು ಮುಚ್ಚಿ ಗೋಡಂಬಿ ಹಾಕಿ ಬರುತ್ತೆ. ಗೋಡಂಬಿ ಬರುತ್ತೆ. ನಿಮ್ಮ ಈಗ ಹೂವಿನ ಅಡಗಲಿ ಅಲ್ಲೆಲ್ಲ ಸುಮಾರು ಕಡೆ ಗದಗದಲ್ಲಿ ನೋಡ್ಕೊಂಡು ಹೋಗಿ ಸುಮಾರು ಜನ ಶುರು ಮಾಡಿದ್ದಾರೆ. ಗದಗದಲ್ಲಿ 2,000 ಎಕರೆ ಮಾಡಿದ್ದಾರೆ. ಬಟ್ ಕಪ್ಪು ಮಣ್ಣಲ್ಲಿ ಬರೋದಿಲ್ಲ, ಅಂಟು ಮಣ್ಣಲ್ಲಿ ಬರೋದಿಲ್ಲ. ಬಟ್ ಅದರ್ವೈಸ್ ನಿಮ್ಗೆ ಎಕರೆಗೊಂದು ನೀವು ಏನೂ ನೀರು ಕೊಟ್ಟಿಲ್ಲ ಅಂದ್ರೂ ಅಂದರೆ ಚಿಕ್ಕ ಗಿಡ ಇದ್ದಾಗ ನೀವು ಏನೋ ಸ್ವಲ್ಪ ಅದನ್ನ ಬದುಕಿಸ್ಬೇಕು. ಫಾರ್ಮ್ ಪಾಂಡ್ ಅದು ಇದು ಮಾಡ್ಕೊಂಡು ಒಂದು ವರ್ಷ ನೀವು ಹೀಗೆ ಹಾಕ್ಬೇಕು. ಇದೇ ಕರೆಕ್ಟ್ ಟೈಮ್, ಯಾಕೆಂದ್ರೆ ಮಳೆಗಾಲದಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಅದು ಒಣಭೂಮಿಗೆ ಇದ್ದಿದ್ದು. ಗದಗದಲ್ಲಿ 2,000 ಎಕರೆ ಮಾಡಿದ್ರೆ ಒಂದು ಡ್ರಾಪ್ ನೀರು ಕೊಡದೇ ಮಾಡೋ ರೈತರು ಅಲ್ಲಿ ಮೆಜಾರಿಟಿ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಪಾಪ ಅವರಿಗೆ ಬರಗಾಲ ಯಾವಾಗೂ. ನೀವೊಂದು ಸ್ವಲ್ಪ ನೀರು ಗೀರು ಕೊಟ್ಬಿಟ್ರೆ ಇನ್ನೂ ಬಂಗಾರದಂಗೆ ಬೆಳೀತದೆ. ಎಕರೆಗೆ ಒಂದು 45,000 ರೂಪಾಯಿ ಕಣ್ಮುಚ್ಚಿ ತೆಗಿತಾ ಇದ್ರಿ. ಈಗ ಒಂದು 800 ಎಕರೆಯಲ್ಲಿ ಬೆಳೆ ಬಂದಿದೆ ಗದಗ್ನಲ್ಲಿ. ನೀರಾವರಿ ಇಲ್ಲ, ನೀರಾವರಿ ಕೊಡದೇ ಬಂದಿದೆ. ಗೋಡಂಬಿ ಖಂಡಿತ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಮತ್ತೆ ಇನ್ನೊಂದೇನು ಗೊತ್ತಾ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ನೀವು ಹಂಗೆ ಕೇಳಿದರೆ ನೀವು ಸೀತಾಫಲ ಮಾಡ್ಬೋದು, ಬಾರೆ ಮಾಡ್ಬೋದು, ನೀರಿಲ್ಲದೆ ಹೋದ್ರೂ ಒಂದು ಮಟ್ಟಕ್ಕೆ ಅವೆಲ್ಲ ಬೆಳೀತವೆ. ಆದರೆ ಅದೆಲ್ಲ ಮಾರ್ಕೆಟ್ ಮಾಡೋದೇ ಒಂದು ದೊಡ್ಡ ರಾಮಾಯಣ ಅರಗಣ. ಆಯಿತಾ, ಇದಾದ ನೀವು ಸುಮ್ಮನೆ ಬೀಜ ಒಣಸಿ ಕಟ್ಟಿಟ್ಟರೆ ನೀವು 6 ತಿಂಗಳ 8 ತಿಂಗಳು ಯಾವಾಗ ಮಾರ್ಬೋದು. ಅಲ್ಲ ಅಲ್ಲ ಅಲ್ಲ, ಕರಲು ಭೂಮಿ ಅಂದರೆ ಈ ಖರಾಬ್ ಭೂಮಿಗೆ ಕರಲು ಭೂಮಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಕರಲು ಭೂಮಿ ಅಂದರೆ ಉಪ್ಪಿನ ಅಂಶ ಇದ್ರೆ ನಿಮ್ದು ಉಪ್ಪಿನ ಉಪ್ಪಿನ ಮಣ್ಣ. ನೀವೇನಾದ್ರು ಸಾಯಿಲ್ ಪಿ ಎಚ್ ನೋಡಿದ್ರಾ?
ಅಲ್ಲ ನಿಮ್ ಸವುಳು ಮಣ್ಣು ನಾವು ಬೇರೆ ಕೊಟ್ಟಿಲ್ಲ ಸರ್ ಮಾಡ್ಲಿಕ್ಕೆ ಮೆಕ್ಕೆಜೋಳ ಅದು ಇದು ಹಾಕಿ ಜೋಳ ಮೆಕ್ಕೆಜೋಳ ಅಲ್ಲ ಈಗ ಸರ್ ನೀವು ತೋಟಗಾರಿಕೆಗೆ ಹೋಗ್ತೀರಿ ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ ಈಗ ನೀವು ಕರ್ಲು ಹೇಳೋದಕ್ಕೆ ಎರಡೂ ಪದ್ಧತಿ ಇದೆ ಒಂದು ಖರಾಬ್ ಮಣ್ಣಿದ್ರೆ ಅದರಲ್ಲಿ ಏನು ಬೆಳೆ ಬರೋದಿಲ್ಲ ಕರ್ಲು ಭೂಮಿ ಬಿಡು ಅಂತ ಹೇಳೋದು ಒಂದು ಪದ್ಧತಿ ಇದೆ ಇನ್ನೊಂದು ನಿಜವಾದ ಅರ್ಥದಲ್ಲಿ ಕರ್ಲು ಭೂಮಿ ಅಂದರೆ ಅದರಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಿರುತ್ತೆ ಅಂದರೆ ಅದು ಉಪ್ಪಿನಂಶ ಇದ್ದಿದ್ದು ಒಂದು 8ಕ್ಕಿಂತ ಮೇಲೆ ಸಾಯಿಲ್ ಪಿ ಎಚ್ ಇರುತ್ತೆ ಉಪ್ಪಿನ ಮಣ್ಣು ಅಲ್ಲ ಅಂತ ನಿಮ್ಮ ಮಣ್ಣು ಸವಳೇನಲ್ವಾ ನಿಮಗೆ ಗೊತ್ತಾ ಹಂಗಿದ್ರೆ ಗೋಡಂಬಿ ಹಾಕಿ ಅಂತ ತಲೆ ಕೆಡಿಸ್ಕೋಬೇಡಿ ಗೋಡಂಬಿ ಹಾಕಿ ಬರುತ್ತೆ ಸವಳು ಮಣ್ಣು ಅಂದರೆ ಯಾವುದಕ್ಕೂ ಸರ್ ನೀವು ಡಿಸಿಷನ್ ತಗೊಳ್ಳೋಕ್ಕಿಂತ ಮೊದಲೇ ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ ಸಾಯಿಲ್ ಪಿ ಎಚ್ ನಿಮಗೆ 7.5-8 ಮೇಲೆಲ್ಲ ಇದ್ದರೆ ಗೋಡಂಬಿಗೆ ಹೋಗಬೇಡಿ ಗೋಡಂಬಿ ಬರೋದಿಲ್ಲ ಆವಾಗ ನೀವು ಹುಣಸೆ ಅಂತ ಹುಣಸೆ ಬೆಳೆಗೆ ಹೋಗ್ಬೋದು ಇಲ್ಲ ಬೇರೆ ತಡ್ಕೊಳ್ಳುವಂಥ ಸೀಬೆ ಬರುತ್ತೆ ಅಲ್ಲ ನೀರಿಲ್ಲ ಅಂತಂದರೆ ಹುಣಸೆನೇ ಬೆಸ್ಟು ಅಂಥ ಪರಿಸ್ಥಿತಿ ಇಲ್ಲ ಸಾಯಿಲ್ ಪಿ ಎಚ್ 7-7.5 ರೇಂಜಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಇದೆ ಅಂತಂದರೆ ಗೋಡಂಬಿ ಹಾಕಿ ಚೆನ್ನಾಗಿ ಬರುತ್ತೆ ಹಾಂ ಅದನ್ನು ಕಡಿಮೆ ಇದ್ರೆ ಮಾತ್ರ ಗೋಡಂಬಿ ಸವಳು ಇದ್ರೆ ಬರೋದಿಲ್ಲ ಯಾವುದು ಖರ್ಚು ಏನು ಸರ್ ಗಿಡಕ್ಕೆ ಅಷ್ಟೇ ಕಸಿ ಗಿಡ ಬರುತ್ತೆ ಒಂದು ಎಕರೆಗೆ ಒಂದು 100 ಗಿಡ ಬರುತ್ತೆ ಏನೊಂದು ಗಿಡಕ್ಕೊಂದು 60-70 ರೂಪಾಯಿ ಇರುತ್ತೆ ನಿಮ್ಮ ಒಂದು 60-70 ಅಂದ್ಕೊಳ್ಳಿ ನಿಮ್ಮಲ್ಲಿ ಇದಕ್ಕೆ ಅದು ವೆಂಗುರ್ಲಾ 4, ವೆಂಗುರ್ಲಾ 7 ಬರುತ್ತೆ ವೆಂಗುರ್ಲಾ 4 ತುಂಬ ನಿಮ್ಮ ಬಳ್ಳಾರಿಗೆ ವೆಂಗುರ್ಲಾ 4 ಭಾಳ ಹೋಗಿದೆ ಚೆನ್ನಾಗಿ ಬಂದಿದೆ ಅದು ಹಾಗಾಗಿ ಅದಕ್ಕೇನು 100 ಗಿಡಕ್ಕೆ ಎಷ್ಟಾಯ್ತು ರೀ ಅಲ್ಲಿಗೆ ಒಂದು 6,000-7,000 ರೂಪಾಯಿ ಗಿಡ ಅದು ಬಿಟ್ಟು ಹಾಂ ಅಷ್ಟೇ ಅದಕ್ಕೆ ಮೇಲೆ ಮತ್ತೆಂತ ಖರ್ಚಿಲ್ಲ ನೀವು ಗುಂಡಿ ತೆಗೆಯೋದು ಗಿಡ ನೆಡೋದಷ್ಟೇ ಮುಗೀತು ಆಮೇಲೆ ಗೊಬ್ಬರ ಕೊಡಬೇಕು ನೀವು ಅಪರೂಪಕ್ಕೆ ಕಳೆ ತೆಗಿಬೇಕು ಮಧ್ಯದಲ್ಲಿ ಬೇರೆ ಏನಾದ್ರು ಬೆಳೆ ಹಾಕೋಬೋದು ಈಗ 1 ವರ್ಷ 2 ವರ್ಷ ಆಮೇಲೆ ನಿಮಗೆ ನೀರು ಕೊಡೋ ಅವಕಾಶ ಇತ್ತಂದರೆ ಡ್ರಿಪ್ ಲೈನ್ ಹಾಕಬೇಕು ಬಟ್ ಅಷ್ಟೇ ಒಂದು 10,000 ಖರ್ಚು ಮಾಡಿ ಅಷ್ಟೇ ಅದಕ್ಕಿಂತ ಮೇಲಿಲ್ಲ ಅದು ಹಂಗಿದ್ರಲ್ಲ ಅದಕ್ಕೆ ಮತ್ತೇನು ಖರ್ಚಿಲ್ಲರಿ ಅಷ್ಟೇ ಅದರದ್ದು 100-125 ಗಿಡ ಬರುತ್ತೆ ಒಂದು 10,000 ಖರ್ಚು ಮಾಡಿ ಮುಗೀತು ಬಟ್ ನೀವು ಇದೇ ನಂಬರ್ಗೆ ನೀವು ಡೇ ಟೈಮಿಗೆ ಕಾಲ್ ಮಾಡಿ ಅವಾಗೇನು ಮತ್ತೆ ನಿಮಗೆ ಟೆಕ್ನಿಕಲ್ ನಾಲೆಜಿಗೆ ನಾನೇನು ಸಿಗೋದಿಲ್ಲ ಆದರೆ ನಿಮಗೆ ಗಿಡದ್ದು ಮತ್ತು ಬೇರೆಯವ್ರ ಕಾಂಟ್ಯಾಕ್ಟ್ ಅದು ಇದೆಲ್ಲ ಕೊಡ್ತಾರೆ ಇದೇ ನಂಬರ್ಗೆ ಡೇ ಟೈಮಲ್ಲಿ ಕಾಲ್ ಮಾಡಿ ಬೆಳಗ್ಗೆ 9:30 ನಂತರ 5 ಗಂಟೆ ಒಳಗೆ ಅಷ್ಟು ಮಾಡಿ ಹಾಂ ಓಕೆನಾ ಸರ್ ಮತ್ತೆ ನಮ್ಮ ಫಾರ್ಮ್ ಟಿವಿ ಆ್ಯಪ್ನಲ್ಲಿ ಅಭಿಯಾನ ಸೆಕ್ಷನ್ನಲ್ಲಿ ನಿಮಗೆ ಅಭಿಯಾನ ಅಂತ ಒಂದು ಸೆಕ್ಷನ್ನಲ್ಲಿ ಗೋಡಂಬಿ ಬಗ್ಗೆ ಫುಲ್ಲು ಕೊಟ್ಟಿದ್ದೀವಿ ಸರ್ ಮಾಹಿತಿ ಪೂರ್ತಿ ಕೊಟ್ಟಿದ್ದೀವಿ ನಿಮಗೆ ಇದು ಬರುತ್ತೆ ಇವನ್ ನೀವು ಈ ಗೂಗಲ್ ಪ್ಲೇ ಸ್ಟೋರಲ್ಲಿ ಫಾರ್ಮ್ ಟಿವಿ ಅಂತ ಹೊಡೆದ್ರೆ ಸಿಗುತ್ತೆ ಇಲ್ಲ ನಾಳೆ ನಿಮಗೆ ಆ್ಯಪ್ ಬರುತ್ತೆ ಅಲ್ಲ ಲಿಂಕ್ ಬರುತ್ತೆ ಅದರಲ್ಲಿ ನಾವು ಅಭಿಯಾನದಲ್ಲಿ ನಾವು ಗೋಡಂಬಿದು ಒಂದು 3 ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದನ್ನ ನೋಡಿಬಿಟ್ರೆ ನಿಮಗೆ ಎಲ್ಲ ಮಾಹಿತಿ ಬರುತ್ತೆ ನಿಮ್ ನಾಲೆಜ್ ಆಗ್ಬಿಡುತ್ತೆ ಅದು ನೋಡಿ ನೀವು ಡಿಸಿಷನ್ ತಗೋಬಹುದು ಖಂಡಿತ ಸರ್ ಸರಿ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಿರಂತರ ರೈತರು ನಾವು ರೀಚ್ ಆಗೋದು ಇನ್ನೂ 5 ವರ್ಷ ಬೇಕು 10 ವರ್ಷ ಬೇಕು ಸರ್ ಕರೆ ಇದೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ದಕ್ಷಿಣ ಕನ್ನಡ ಕಡಬ ತಾಲೂಕು ಸೊರಬ ತಾಲೂಕು ಸೊರಬ ಕೃಷ್ಣಪ್ಪಗೌಡ ಹಾ ಸರ್ ನಮ್ಮ ಆಪ್ ಹಾಕೊಂಡ್ರ ನೀವು ಸೂಪರ್ ಸರ್ ಹಂಗಾರೆ ಮತ್ತೆ ನಮ್ಮ ನಿಮ್ಮ ಪರಿಚಯದವರಿಗೂ ಸ್ವಲ್ಪ ಹೇಳಬೇಕು ನಾಳೆ ಈ ಇದು ನಂಬರ್ಗೆ ನಿಮ್ಮ ವಾಟ್ಸಪ್ಗೆ ಒಂದ್ ಸ್ವಲ್ಪ ನಾವು ಲಿಂಕ್ ಮೆಸೇಜ್ ಗಳನ್ನ ಕಳಿಸ್ತೀವಿ ಸರಿ ಸರ್ ಇವಾಗ ನಿಮ್ ಪ್ರಶ್ನೆ ಕೇಳಿ ಗೌಡ್ರೆ ಕೇಳಿ ಇದು ನಾನು ಒಂದು 2 ಎಕರೆ ಅಡಿಕೆ ಸಸಿ ಹಾಕಿದ್ದೇನೆ 1.5 ವರ್ಷ ಆಯ್ತು ಗಿಡಕ್ಕೆ ಸ್ವಲ್ಪ ಕೆಂಪು ಕಲರ್ ಬರ್ತದೆ ಎಲೆಗಳು ಗೊಬ್ಬರ ಏನ್ ಕೊಟ್ರಿ ಗೊಬ್ಬರ ಇದು ಫರ್ಟಿಲೈಸರ್ಸ್ ಕೊಟ್ಟಿದ್ದೇನೆ ಫರ್ಟಿಲೈಸರ್ ಯಾವ್ದು ಕೊಟ್ರಿ 14/21 ಕರೆಕ್ಟ್ ಅದು ಹಾ ಅಲ್ಲ ನೀವು ನೆರಳಲ್ಲಿ ನೆಟ್ರೋ ಅಥವಾ ಓಪನ್ ಬಿಸಿಲಲ್ಲಿ ನೆಟ್ರು ಬಿಸಿಲು ಅಂದ್ರೆ ಗದ್ದೆಗೆ ಒಂದು 3 ಫೀಟ್ ಮಣ್ಣು ಹಾಕಿ ಅದಕ್ಕೆ ಗಿಡ ನೆಟ್ಟಿದ್ದೇನೆ ಅದು 1 ವರ್ಷವರೆಗೆ ಏನಾಗ್ಲಿಲ್ಲ ಆಮೇಲೆ ಬೇರು ಹುಳ ಬಂತು ಅದಕ್ಕೆ ಒಂದು ಅಂದ್ರೆ ಗದ್ದೆ ಮಣ್ಣು ಅದಕ್ಕೆ ನಿಮ್ಗೆ ನೀರು ಕಾಲುವೆ ಮಾಡಿ ನೀರು ಹೊರಗಾಕಕ್ಕೆ ಜಾಗ ಇಲ್ವಾ
ಹೊರಗೆ ಹೋಗ್ತಾ ಉಂಟು, ಬೇಕಾದಷ್ಟು ಇದು ಯಾವುದು ಡ್ರೈನೇಜ್ ಮಾಡಿ ಅದನ್ನು ಬಿಟ್ಟಿದ್ದೇನೆ, ಚರಂಡಿ ಮಾಡಿ ಬಿಟ್ಟಿದ್ದೇನೆ. ಓಕೆ, ಆದ್ರೂ ನಿಮಗೆ ಗಿಡ ಕೆಂಪು ಅಂದ್ರೆ ಎಲ್ಲಾ ಗಿಡನು ಕೆಂಪಾಗಿದೆ ಅಥವಾ ಯಾವ್ದೋ ಒಂದೆರಡು ಅಂತೀರಾ? ಒಂದೆರಡು ಅಲ್ಲ, ಒಂದು ಮೋಸ್ಟ್ಲಿ ಒಂದು 50% ಕೆಂಪಾಗಿ, ತುಂಬಾ ಕೆಂಪು ಅಲ್ಲ, ಸಾಧಾರಣ ಕೆಂಪು. ನಾನು ಒಬ್ಬರ ನಂಬರ್ ಕೊಡ್ತೀನಿ, ಈಗ ಫೋಟೋ ನಮ್ಗೆ ಕಳಿಸಿದ್ರೆ ನಾವೊಂದು ಅಂದಾಜ್ ಆಗ್ತಿತ್ತು, ಬಟ್ ನಮ್ಗಿಂತ ನೇರವಾಗಿ ನಾನು ಒಬ್ಬರ ನಂಬರ್ ಕೊಡ್ತೀನಿ ನೋಡಿ ಡಾಕ್ಟರ್ ದುಬರ್ ಕಡೆ. ಮಗಳಿಗೆ ಯಾರಿಗೂ ಹೇಳ್ತಾರೆ 9444 9 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
ಫುಲ್ ಎಕ್ಸ್ಪರ್ಟ್ ಇದ್ದಾರೆ ಇವರು. ಸಂಜೆ ಹೊತ್ತಿಗೆಲ್ಲ ಅವರು ಇದಕ್ಕೆ ಫೋನಿಗೆ ಸಿಗೋದಿಲ್ಲ, ಡೇ ಟೈಮ್ನಲ್ಲಿ ಮಾಡಿ, ಯಾಕೆಂದ್ರೆ ಅವ್ರದ್ದು ಮನೇಲಿ ಸಿಗ್ನಲ್ ಇಲ್ಲ. ಇವರಿಗೆ ನೀವು ವಾಟ್ಸಪ್ನಲ್ಲಿ ಫೋಟೋ ಕಳಿಸಿದ್ರೆ ಅವ್ರು ನಿಮಗೆ 100% ಮಾಹಿತಿ ಕೊಡ್ತಾರೆ. ಅವ್ರಿಗೆ ಫೋನಲ್ಲಿ ಮಾತಾಡಿ, ಒಳ್ಳೆ ಮನುಷ್ಯರಿದ್ದಾರೆ, ಒಳ್ಳೆ ನಾಲೆಜ್ ಇದೆ. ಇವರು ಸಿರ್ಸಿ ಅವರು. ಸಾಧಾರಣ ನಮ್ಮದು ಉಡುಪಿ ನೆಕ್ಸ್ಟ್ ಇದೆಯಲ್ಲ, ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ. ಅದೇ ಅಷ್ಟು ಮಾಡಿ, ಅವ್ರಿಗೆ ಮಾತಾಡಿ ಫೋನಲ್ಲಿ. ನೀವು ದೂರ ಯಾಕೆ, ಫೋನಲ್ಲಿ ಎಲ್ಲ ಹೋದ್ರು ಸಿಗ್ತಾರೆ, ಪಾಕಿಸ್ತಾನದವರು ಸಿಗ್ತಾರೆ, ಮಾತಾಡಿ ಅವರಿಗೆ, ತೊಂದರೆ ಇಲ್ಲ. ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಒಂದು ಕರೆ ಇದೆ ತಗೊಂಡ್ಲ. ಹಲೋ ಸರ್. ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವೀರೇಶ್ ದಾವಣಗೆರೆ. ಸರ್ ನಮ್ಮ ಆಪ್ ಹಾಕೊಂಡ್ರ ನೀವು? ಇಲ್ಲ ಸರ್, ಅದು ಗೂಗಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸರ್. ಬಟ್ ನೀವು ಒಂದು ಲಿಂಕ್ ಕಳಿಸಿ ಸರ್ ನಮಗೆ, ಮತ್ತೆ ನಾಳೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಳ್ಸಕ್ಕೆ ಬಹಳ ಅನುಕೂಲ ಆಗುತ್ತೆ. ಖಂಡಿತ ಸರ್, ಇದು ನಿಮ್ಮ ವಾಟ್ಸಪ್ ನಂಬರ್ ತಾನೇ ಇದು? ಹೌದು ಸರ್, ಇದು ವಾಟ್ಸಪ್ ನಂಬರ್. ಆಯ್ತು, ನಾಳೆ ಬೆಳಿಗ್ಗೆ ಕಳಿಸ್ತೀವಿ ನಿಮಗೆ. ಸರ್ ಕೇಳಿ, ಪ್ರಶ್ನೆ ಕೇಳಿ ಸರ್. ನಮಗೆ ಫಸ್ಟ್ ಅಭಿನಂದನೆಗಳು ಸರ್, ಬಹಳ ಜನ ರೈತರಿಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನೋ ಗೊತ್ತಿದ್ದನ್ನ ಹಂಚ್ಕೊಳ್ಳಿ ಸರ್, ನಿಮ್ಮ ಹತ್ರ ಕೇಳಿದ್ದನ್ನ, ನಿಮ್ಮ ನಾಲೆಜನ್ನ ಇನ್ನೊಬ್ರಿಗೆ ಕೊಡೋದು ನಮ್ಮ ಕೆಲಸನೇ ಅದಲ್ವಾ? ಈಗ ನಮ್ದು ಜಮೀನಲ್ಲಿ ಒಂದು ವರ್ಷದ ಗಿಡ ಇದೆ ಸರ್, ಅಡಿಕೆ ಗಿಡ ಇದೆ ಸರ್, ದಾವಣಗೆರೆ. ಅಲ್ಲಿ ಸ್ವಲ್ಪ ಅದು ಒಂದು 6 ಎಕರೆಯಲ್ಲಿ 4 ಎಕರೆ ಸ್ವಲ್ಪ 3 ಎಕರೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಸರ್. ಒಂದ್ ಸ್ವಲ್ಪ ಕಲ್ ಚಟ್ರು ಅಂತಾರೆ ಸರ್, ಕಲ್ ಇದು ಜೋಗ ಮಣ್ಣು ಅಂತಾರೆ ಸರ್, ಅಲ್ಲಿ ಸ್ವಲ್ಪ ಗಿಡ ಎದ್ದಿಲ್ಲ ಸರ್. ಅದನ್ನು ಸ್ವಲ್ಪ ಹಂಗೆ ಸ್ವಲ್ಪ ಕಮ್ಮಿ ಇದೆ. ಅದು ನಾವು ಫುಲ್ ಸುತ್ತ ಟ್ರೆಂಚ್ ಎಲ್ಲ ಹೊಡ್ಸಿದೀವಿ ಸರ್. ಅಂದ್ರೆ ಬಸ್ಸಿ ನೀರು ನಮ್ ಸ್ವಲ್ಪ ಸುತ್ತಮುತ್ತ ಗದ್ದೆ ಇದೆ ಸರ್, ನಮ್ಮ ಸುತ್ತಮುತ್ತ ಗದ್ದೆ. ಅದನ್ನ ಸ್ವಲ್ಪ ಬೇರೆ ಕಡೆ ಹೋಗಿ ಮಾಡಿದೀವಿ ಸರ್. ನಾವು ಇವಾಗ ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ ಸರ್ ಗಿಡ, ಸ್ವಲ್ಪ ಯೆಲ್ಲೋಯಿಶ್ ಒಂದು 30% ಪ್ಯಾರೆಟ್ ಗ್ರೀನ್ ತರ ಆಗಿದೆ ಸರ್, ಕೆಲವು ಯೆಲ್ಲೋಯಿಶ್ ಕಲರ್ ಆಗಿದೆ ಸರ್. ಈಗ ಒಂದು 20 ಡೇಸ್ ಬ್ಯಾಕ್ ಒಂದು ಸಾವಯವ ನೆಟ್ ಸರ್ಪ್ ಅಂತ ಒಂದು ಕಮರ್ಷಿಯಲ್ ಹೊಡ್ಸಿದ್ವಿ ಸರ್ ನಾವು, ಸ್ವಲ್ಪ ಓಕೆ ಅನ್ಸ್ತಾ ಇದೆ. ಅದಕ್ಕೆ ಅದು ಯೆಲ್ಲೋ ಕಲರ್ದು ಏನು ಪ್ರಾಬ್ಲಮ್ ಇಲ್ವಾ ಸರ್? ಅದ್ ಮಧ್ಯೆ ಏನ್ ಮತ್ತೆ ಬೆಳಿಬಹುದು ಅಂತ ಸರ್ ನಾವು ಹೇಳ್ತೀನಿ ಸರ್. ಈಗ ಏನಾಗುತ್ತೆ, ಈಗ ಇಲ್ಲಿ ಕಾಲುವೆ 2.5 ಅಡಿ ಆಳ ನೀರು ನೀವು ಪಾಸ್ ಆಗಿಲ್ಲ ಅಂದ್ರೆ ಈ ತರ ಮಣ್ಣಲ್ಲಿ ನಿಮ್ಗೆ ಬೇರುಳ ಬಂದ್ಬಿಡುತ್ತೆ. ಆಮೇಲೆ ಅದಕ್ಕೆ ಈಗ ಎಲ್ಲೋ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ನೀವು ಗಮನಿಸಿ ನೋಡಿ. ಅದು ನೀವು ನಾನು ಮೊದಲು ಒಂದು ನಂಬರ್ ಕೊಡ್ತೀನಿ, ಬರ್ಕೊಡಿ. ನಾ ಈಗಷ್ಟೇ ಒಬ್ರಿಗೆ ಒಂದು ಕೊಟ್ಟೆ ಇದನ್ನ, ಯಾಕೆಂದ್ರೆ ಅದು ಎಲ್ಲೋ ನೀವು ಹೇಳಿದ್ದನ್ನ ನಾವು ಹಂಗ ಮೇಲ್ನೋಟಕ್ಕೆ ಹೇಳೋದಕ್ಕಿಂತ ಅದು ಸರಿಯಾದ ಡಾಕ್ಟರ್ಗೆ ತೋರಿಸಿರ ಒಳ್ಳೇದು. 9449 ಇವರು ಡಾಕ್ಟರ್ ವಿಜಯೇಂದ್ರ ಅಂತೇಳಿ, ಇವರು ಸಿರ್ಸಿನವರು. ಫೋನಲ್ಲಿ ಮಾತಾಡಿ ಅಂತ ತೊಂದರೆ ಇಲ್ಲ. ಇವರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿದ್ರೆ ಅವ್ರು ನೇರ ನಿಮಗೆ ನೀಟಾಗಿ ಅದು ಯಾಕೆಂದ್ರೆ ಹಳದಿ ಆಗಿದ್ದು ಏನಕ್ಕೆ ಆಳ ಏನು ಯಾಕೆಂದ್ರೆ ಅದನ್ನು ಗಮನಿಸಿ, ಯಾಕೆಂದ್ರೆ ಹಳದಿ ಗೊಬ್ಬರ ಕಡಿಮೆ ಆಗಿ ಇನ್ನೇನೋ ಕಾರಣಕ್ಕೆ ಹಳದಿ ಆಗಿದ್ದಿದ್ರೆ ಆಮೇಲೆ ರಿಕವರಿ ಆಗುತ್ತೆ. ಆದರೆ ಬೇರುಳಿಗೆ ಅಥವಾ ಬೇರಿಗೆ ಏನಾದ್ರು ತೊಂದರೆ ಆಗಿ, ಸಾಮಾನ್ಯವಾಗಿ ಗಿಡ ಹಳದಿ ಆಗೋದು ಬೇರಿಗೆ ಏನಾದ್ರು ತೊಂದರೆ ಆದಾಗ ಆಗುತ್ತೆ. ಇಲ್ಲೆಲ್ಲ ಯಾಕೆಂದ್ರೆ ಈ ಸಣ್ಣ ಗಿಡಕ್ಕೆ ನಿಮಗೆ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಎಲ್ಲ ಆಗೋದಿಲ್ಲ. ಹಾಗಾಗಿ ಇದನ್ನು ಅವ್ರಿಗೆ ಫೋಟೋ ಕಳಿಸಿ ಮೊದಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಬಂದರೆ,
ಸರ್ ಅಡಿಕೆ ತೋಟದಲ್ಲಿ ಬೆಸ್ಟ್ ಕಾಂಬಿನೇಷನ್ ಈಗ ಮುಂದೆ ಲಾಂಗ್ ರನ್ ಅಲ್ಲಿ ನೀವು ಪೆಪ್ಪರ್ ಹಾಕುವಂತೆ ಈಗ ನೀವು ಕೋಕೋ ಹಾಕಿ ಕೋಕೋ ಒಳ್ಳೆ ಇಳುವರಿ ಬರುತ್ತೆ ತಿಂಗಳಿಂದ ಬರೀ ಅದೇ ಅಭಿಯಾನ ಮಾಡ್ತಾ ಇದೀವಿ ಆಂಧ್ರಪ್ರದೇಶಕ್ಕೆಲ್ಲ ಹೋಗಿ ಕಾರ್ಯಕ್ರಮ ಮಾಡ್ಲಿಕ್ಕಿದೆ ಬಂಗಾರದಂಗೆ ಬರುತ್ತೆ ನಮ್ಮ ಸರ್ ಈಗ ನೀವು ಆ್ಯಪ್ ಹಾಕೋತಿರಲ್ಲ ಹಾಕೊಂಡಾಗ ಅಲ್ಲಿ ಒಳಗಡೆ ಒಂದು ಹೋಮ್ ಪೇಜ್ ಅಲ್ಲಿ ನಿಮ್ಗೆ ಒಂದು ಅಭಿಯಾನ ಅಂತ ಒಂದು ಇದು ಬರುತ್ತೆ ಒಂದು ಬಟನ್ ಇದೆ ಆ ಅಭಿಯಾನ ಬಟನ್ ಒಳಗಡೆ ಹೋದ್ರೆ ನಿಮ್ಗೆ ಕೋಕೋ ಮತ್ತೆ ಗೋಡಂಬಿ ಅಂತ ಬರುತ್ತೆ ಅದು ಎರಡು ಅದರಲ್ಲಿ ಕೋಕೋದಲ್ಲಿ ಒಂದು ನಾಲ್ಕು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದರಲ್ಲಿ ಸೈಂಟಿಸ್ಟ್ ಮಾತಾಡಿದ್ದಾರೆ ಕ್ಯಾಂಪ್ಕೋ ಎಂ ಡಿ ಮಾತಾಡಿದ್ದಾರೆ ಆಮೇಲೆ ಅದೇ ಸಿ ಪಿ ಸಿ ಆರ್ ಎಸ್ ಸೈಂಟಿಸ್ಟ್ ಇನ್ನೊಬ್ರು ಆಫೀಸರ್ ಮಾತಾಡಿದ್ದಾರೆ ಎಲ್ಲ ನಿಮ್ಗೆ 100% ಮಾಹಿತಿ ಸಿಗುತ್ತೆ ನಿಮ್ಮಲ್ಲಿ ಖಂಡಿತವಾಗಿ ಅತ್ಯುತ್ತಮವಾಗಿ ಬರುತ್ತೆ ಏನು ತಲೆ ಕೆಡಿಸ್ಕೊಂಡು ಒಳ್ಳೆ ಇನ್ಕಮ್ ಬರುತ್ತೆ ಸರ್ ಈಗ ನೀವು ಎಕರೆಗೆ ನೀವು ಸರಿಯಾಗಿ ನೀವು ಚಂದ ಮಾಡಿ ಮಾಡೋರಿಗೆ ಎಕರೆಗೆ ಒಂದು ತೆಂಗಿನ ಇದ್ರ ಅಡಿಕೆ ತೋಟದಲ್ಲಿ ಆದರೆ ಒಂದು 60-70 ಸಾವಿರಕ್ಕೆ ಏನೂ ಮೋಸ ಇಲ್ಲ ಮತ್ತೆ ಮಾರ್ಕೆಟಿಂಗ್ ಏನೂ ಇಶ್ಯೂ ಇಲ್ಲ ಇನ್ನು ತೆಂಗಿನ ತೋಟದಲ್ಲಿ ಮಾಡಿದ್ರೆ 2-3 ಲಕ್ಷದವರೆಗೆ ದುಡಿಬಹುದು ಕೋಕೋ ಕೋಕೋದಲ್ಲಿ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ನಾವು ಈ ನಾವಿಲ್ಲಿ ಶ್ರಮಜೀವಿ ಇಡೀ ಕರ್ನಾಟಕಕ್ಕೆ ಮಾಡಿದ್ರು ನಾವು ಈ ಮಲೆನಾಡಿನ ಸುದ್ದಿ ಬಿಟ್ಬಿಟ್ಟಿದೀವಿ ಅಲ್ಲಿ ರೈತರು ಎಲ್ಲ ಪಾಪ ಈಗ ಹೊಸ ಬೆಳೆಗೆ ಹೋಗೋಗಿಲ್ಲ ಬಟ್ ನಿಮ್ಮ ಭಾಗದಲ್ಲಿ ಏನಿದೆ ಪರಿಚಯ ಇಲ್ಲ ಈ ತರ ಸುಮಾರು ನೋಡಿ ಸರ್ ನಿಮ್ದು ಓಪನ್ ಜಾಗ ಇದ್ರೆ ಗೋಡಂಬಿ ಬಂಗಾರದಂಗೆ ಬರುತ್ತೆ ಆದ್ರೆ ಜನರ ತಲೆಯಲ್ಲಿ ಏನಾಗಿದೆ ಈಗ ಕೋಕೋ ಆಮೇಲೆ ನಿಮ್ಮ ಕಾಫಿ ಆಮೇಲೆ ಯಾಲಕ್ಕಿ ಆಮೇಲೆ ಕಾಳುಮೆಣಸು ಗೋಡಂಬಿ ಇವೆಲ್ಲ ಮಲೆನಾಡಿನ ಬೆಳೆಗಳು ನಮಗೆ ಬರೋದಿಲ್ಲ ಅಂತ ಒಂದು ಕಲ್ಪನೆ ಇದೆ ಅದಕ್ಕೆ ನಾವು ಸೈಂಟಿಫಿಕ್ ಆಗಿ ಅವರವ್ರ ಬಾಯಲ್ಲೇ ಮಾತಾಡಿಸಿ ಸೈಂಟಿಸ್ಟ್ಗಳ ಬಾಯಲ್ಲಿ ಮಾತಾಡಿಸಿ ಅದು ಈಗಾಗಲೇ ಮಾಡಿದಂಥ ರೈತರನ್ನು ತಂದು ನಾವು ಹೊಸ ಏರಿಯಾಕ್ಕೆ ಈ ಥರದ ಬೆಳೆಗಳು ಪರಿಚಯ ಆಗಲಿಕ್ಕೆ ನಿಮ್ಮಲ್ಲಿ 100,000 ಎಕರೆ ಖಾಲಿ ಜಾಗ ಇದೆ ಈ ಥರದ್ದು ಮಾಡೋದಕ್ಕೆ ಹಾಗಾಗಿ ನಾವು ಆ ಇದನ್ನು ಇಲ್ಲ ಇದು ಮಲೆನಾಡಿನ ಬೆಳೆಗಳು ಅಂತ ಹೇಳೋದನ್ನ ಕಲ್ಪನೆಯನ್ನು ತೆಗೆಯೋದು ಕೆಲವು ಇದೆ ಫಾರ್ ಎಕ್ಸಾಂಪಲ್ ಯಾಲಕ್ಕಿ ನೀವು ಮಾಡ್ತೀನಿ ಅಂದ್ರೆ ನಾವು ಬೇಡ ಅಂತ ಹೇಳ್ತೀನಿ ನೀವು ಲವಂಗ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತೀನಿ ಯಾಕೆ ಅದಕ್ಕೆ ಏರಿಯಲ್ಲಿ ಹ್ಯೂಮಿಡಿಟಿ ಅಗತ್ಯ ಇದೆ ಬಟ್ ಇದಕ್ಕೆಲ್ಲ ಆ ಥರ ಇಲ್ಲ ಹಾಗಾಗಿ ನಿಮ್ಮಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಆ್ಯಪ್ ಹಾಕೊಳ್ಳಿ ಕಾರ್ಯಕ್ರಮ ನೋಡಿ ಆಮೇಲೆ ನಮಗೆ ನೀವು ಖಂಡಿತ ನಮಗೆ ವಾಪಸ್ ಕಾಲ್ ಮಾಡಿ ಇದೇ ನೀವು ಡೇ ಟೈಮ್ನಲ್ಲಿ ಇದೇ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಗಿಡ ಗಿಡದ್ದು ಆ ಥರದ ಮಾಹಿತಿ ಸಿಗುತ್ತೆ ನೀವು ಈ ಥರ ಟೆಕ್ನಿಕಲ್ ಇನ್ಫಾರ್ಮೇಷನ್ಗೆ ನೀವು ನೇರ ಪ್ರಸಾರಕ್ಕೆ ಮಾಡಬೇಕು ಓಕೆನಾ ಸರ್ ಏನಕ್ಕೆ ಬೇಕಿದ್ರು ಕಾಲ್ ಮಾಡಿ ಸರ್ ನಮ್ಮ ಸಂಪರ್ಕದಲ್ಲಿರಿ ಸರ್ ಕರೆ ಮಾಡಿದ್ದಕ್ಕೆ ಹಾ ನಾಳೆ ನಾಳೆ ಕಳಿಸ್ತೀವಿ ಸರ್ ತಪ್ಪದೆ ಕಳಿಸ್ತೀವಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ನೋಡಿ ನಾವು ಹೊಸ ಇನ್ನು ಎಷ್ಟೇ ವರ್ಷ ಮಾಡಿದ್ರು ಇನ್ನೊಂದು ನಮಗೆ ಹೊಸ ರೈತರು ಸಿಗ್ತಾರೆ ಅಂದ್ರೆ ಅಷ್ಟು ಪ್ರಮಾಣದ ಜನಸಂಖ್ಯೆ ರೈತರದ್ದಿದೆ ಮತ್ತು ಅದರಲ್ಲಿ ಆಸಕ್ತಿ ಇರುವಂತ ರೈತರು ಸಾಕಷ್ಟು ಇದ್ದಾರೆ ಒಬ್ರು ಮಾಡಿದ್ರೆ ಅವರು ತಗೊಳ್ಳಿ ಹಲೋ ಹಲೋ ಹಾ ಸರ್ ನಮಸ್ಕಾರ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಾ ಯಾರು ಸರ್ ನಿಮ್ಮ ಹೆಸರು ಹೇಳಲಿಲ್ಲ ನನಗೆ ಶಿವಕುಮಾರ ಹಾ ಸರ್ ನಮ್ಮ ಆ್ಯಪ್ ಹಾಕೊಂಡ್ರ ನೀವು ಓಕೆ ನಾಳೆ ಈ ನಂಬರ್ ಅಲ್ಲಿ ವಾಟ್ಸ್ಆಪ್ ಇದೆ ತಾನೇ ಹಾ ಹೇಳಿ ಹೇಳಿ 900 800 600 6 0 1 6 1 6 ಸರಿ ಸರ್ ನಾವು ಲಿಂಕ್ ಕಳಿಸ್ತೀವಿ ನಾಳೆ ಅಂದ್ರೆ ನಾವು ಒಂದ್ ಸ್ವಲ್ಪ ಈ ಲಿಂಕ್ ಇದೆಲ್ಲ ಪೋಸ್ಟ್ ಕಳಿಸ್ತೀವಿ ಅದು ನಿಮ್ಮ ಮಿತ್ರರಿಗೆ ಹಂಚೋದಿಕ್ಕೆ ಓಕೆ ಹಾ ಈಗ ನಿಮ್ ಕರೆ ಕೇಳಿ ಸರ್ ಸರ್ ಪ್ರೈವೇಟ್ ಲ್ಯಾಬೋರೇಟರಿಗಳಿದೆ ಅದಕ್ಕಿಂತ ನೀವು ಈಗ ಒಂದು ಬೇಸಿಕ್ ಸಾಯಿಲ್ ಟೆಸ್ಟಿಂಗ್ ಈಗಾದ್ರೆ ನೀವು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಎಲ್ಲ ಕಡೆ ಮಾಡ್ತಾರೆ ಕೃಷಿ ಇಲಾಖೆಯಲ್ಲಿ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೋರೇಟರಿ ಇದೆ ಬೆಂಗಳೂರಿನಲ್ಲಿ ನೀವು GKVK ಹೋಗಿ ಅಲ್ಲಿ ಅವ್ರದ್ದು ಲ್ಯಾಬೋರೇಟರಿ ಇರುತ್ತೆ ಏನು ಸಮಸ್ಯೆ ಇಲ್ಲ ನಿಮಗೆ ಬೇಸಿಕ್ಕಿಗೆ ಗೌರ್ಮೆಂಟ್ ಲ್ಯಾಬ್ ಸಾಕು ಏನು ತೊಂದರೆ ಏನಿಲ್ಲ ತೀರಾ ಮೈಕ್ರೋ ನ್ಯೂಟ್ರಿಯಂಟಿಗೆ ಅದಕ್ಕೆಲ್ಲ ಹೋಗೋದ್ರೆ ನೀವು ಪ್ರೈವೇಟಿಗೆ ಹೋಗಬೇಕಾಗತ್ತೆ ಅದು ಒಂಥರ ಫುಲ್ ಕೆಂಪು ಮಣ್ಣು ಇಲ್ಲ ಸರ್ ಫುಲ್ ಕರಿ ಮಣ್ಣು ಇಲ್ಲ ಒಂಥರ ಮಿಕ್ಸ್ ಇದೆ ಇದು ಓಕೆ ಎಷ್ಟು ಇಲ್ಲಿ ಹಾವೇರಿಂದ್ರ ಎಲ್ಲಿದೆ ಇದು ಹಾವೇರಿಂದ ಒಂದು 20 ಕಿಲೋಮೀಟರ್ ಸರ್ ಕಾಟೇನ ಹಳ್ಳಿ ಅಂತ ಓಕೆ ಓಕೆ ಹಾಂ ಓಕೆ ನಿಮ್ಮಲ್ಲೆಲ್ಲ ಮರಳು ಮಿಶ್ರಿತ ಮಣ್ಣೆ ಇರುತ್ತೆ ನಿಮ್ಮಲ್ಲಿ ಮಳೆ ನೀರು ಎಲ್ಲ ಚೆನ್ನಾಗಿ ಹಿಂಗತ್ತಲ್ವಾ ಸಾಮಾನ್ಯ ಸಾಯಿಲ್ pH ನಿಮ್ಮಲ್ಲಿ ಒಂದು 6-6.5 ರೇಂಜ್ ಅಲ್ಲಿ ಇರುತ್ತೆ ಆಕ್ಚುಲಿ ಬಹಳ ಐಡಿಯಲ್ ಮಣ್ಣು ಅದು ಓಕೆ ಸರ್
ಆದ್ರೂ ಟೆಸ್ಟ್ ಮಾಡಿಸಿ, ನಿಮ್ಗೊಂದು ಎಲ್ಲ ಏನೇ ಬೆಳೆ ನಿರ್ಧಾರ ಮಾಡುವಾಗ ನಿಮ್ಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇದ್ರೆ ಈಸಿ. ನಿಮ್ಗೆ ಜಿ ಕೆ ವಿ ಕೆ ಒಂದು ಆಯ್ತಾ, ಆಮೇಲೆ ನಿಲ್ಲಿ ಒಂದ್ ನಿಮಿಷ, ನಾನೊಂದು ಪ್ರೈವೇಟ್ ಲ್ಯಾಬ್ ನಂಬರ್ ಕೊಡ್ತೀನಿ, ಅವ್ರು ಎಲ್ಲದನ್ನು ಎಲ್ಲದನ್ನು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ನಿಮಗೆ ಇದಿರುತ್ತೆ, ಏನು ಯಾವ ಪ್ಯಾರಾಮೀಟರ್ ಬೇಕಾದ್ರೂ ಮಾಡಿಕೊಡ್ತಾರೆ. ಇದು ಮಾಡ್ಕೊಳ್ಳಿ ಸರ್, SLN ಲ್ಯಾಬ್ ಅಂತ, SLN ಲ್ಯಾಬ್ ಇವರೆಲ್ಲ ಇಲ್ಲಿ ಯಶವಂತಪುರ ಎಲ್ಲ ಇದ್ದಾರೆ. 9538 ಮತ್ತೆ 88 09098 9 9 9 9 8 8 8 0 8 SLN ಲ್ಯಾಬ್ ಅಂತೇಳಿ. ಇವರು ಏನು ನೀವು ಗೊಬ್ಬರ ಕೊಡಿ ಏನು ಬೇಕಾದ್ರೂ ಮಾಡಿ ಟೆಸ್ಟ್ ಮಾಡಿಕೊಡ್ತಾರೆ. ಇವರು ಸ್ವಲ್ಪ ಚಾರ್ಜ್ ಹೆಚ್ಚಿರುತ್ತೆ, ಒಂದು ಎರಡು ನೀವು ಬರೀ ಸಾಯಿಲ್ ಟೆಸ್ಟ್ ಅಂದರೆ ಒಂದು 2-3 ಸಾವಿರ ಕೇಳ್ಬೋದು, ನಮ್ಗೆ ಗೊತ್ತಿಲ್ಲ ಪಕ್ಕ. ಅದು ಫೋನಲ್ಲಿ ಮಾತಾಡಿ, ಇದು ಆಮೇಲೆ ಗೌರ್ಮೆಂಟ್ ಲ್ಯಾಬು ನೀವು ಜಿ ಕೆ ಬೇಕೆ ಹೋಗಿ. ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್, ಬಾಯ್. ಸಾಯಿಲ್ ಟೆಸ್ಟಿಂಗ್ ಒಂದು ರಿಪೋರ್ಟ್ ಇದ್ರೆ ಡಿಸಿಷನ್ ತಗೊಳ್ಳೋದು ಬಹಳ ಈಸಿ ಆಗುತ್ತೆ ಬೆಳೆಯ ಬಗ್ಗೆ. ಈ ಡಾಕ್ಟರ್ ಹತ್ರ ಹೋದಾಗ ಬಿ ಪಿ ಮತ್ತೆ ಟೆಂಪರೇಚರ್ ಫಸ್ಟ್ ಚೆಕ್ ಮಾಡ್ತಾರೆ, ಅದು ಒಂದು ಬೇಸಿಕ್, ಅದೆಲ್ಲ ಹೆಚ್ಚು ಕಡಿಮೆ ಆಗಿದೆ ಮುಂದೆ ಹೋಗೋದು ಹಾಗೆ. ಇದು ಬರುತ್ತೆ ಸರ್, ಕರೆ ಇದೆ ತಗೊಂತಿದ್ದೀನಿ, ತಗೊಳ್ಳಿ. ಹಲೋ, ಹಲೋ ಸರ್, ನಮಸ್ಕಾರ, ಯಾರು ಎಲ್ಲಿಂದ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಯಾರು? ಸಕಲೇಶ್ಪುರ. ಸಕಲೇಶ್ಪುರ ಹಾಂ ಸರ್, ನಿಮ್ಮ ದರ್ಶನ ಸರ್, ನಮ್ಮ ಆ್ಯಪ್ ಹಾಕೊಂಡ್ರ ನೀವು ಸರ್? ನಮ್ಮದು ಫಾರ್ಮ್ ಟಿ ವಿ ಆ್ಯಪ್ ಅಂತ ಬರುತ್ತೆ, ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗತ್ತೆ ನಿಮಗೆ, ಹಾಕೊಂಡ್ರ? ಹಾಂ, ದಯವಿಟ್ಟು ನಮ್ಮ ಆ್ಯಪ್ ಹಾಕ್ಕೊಳ್ಳಿ ಸರ್. ನಮ್ಮ ಆ್ಯಪು ನಿಮಗೆ ಫಾರ್ಮ್ ಟಿ ವಿ ಅಂತ ಹೇಳಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಿಗತ್ತೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿಮಗೆ, ಅಧಿಕೃತ ಕಾರ್ಯಕ್ರಮಗಳು ಅದರಲ್ಲೇ ಸಿಗ್ತವೆ. ನಮ್ಮದು ಬರೀ ಇದೊಂದು ಲೈವ್ ಮಾತ್ರ ನಿಮಗೆ ಈ ಸೋಷಿಯಲ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗತ್ತೆ ಅಷ್ಟೇ. ನಮ್ಮ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅಲ್ಲಿ ಸಿಗ್ತವೆ ನಿಮಗೆ ಸರ್. ಈ ನಂಬರ್ ವಾಟ್ಸಪ್ಪಲ್ಲಿ ಇದೆ ಅಲ್ಲ? ಹಾಂ ಸರ್, ಹಂಗಾದರೆ ನಾಳೆ ಒಂದು ಲಿಂಕ್ ಕಳಿಸ್ತೀವಿ ನಿಮಗೆ, ಒಂದು ಪೋಸ್ಟ್ ಕಳಿಸ್ತೀವಿ, ನೀವು ಹಾಕ್ಕೊಳ್ಳಿ, ಜೊತೆಗೆ ಉಳಿದವ್ರಿಗೂ ಹೇಳಿ. ಇವಾಗ ನಿಮ್ಮ ಪ್ರಶ್ನೆ ಕೇಳಿ ಸರ್. ಕೇಳಿ ಸರ್. ಸರ್, ನಾವು ಹಾಸನದಲ್ಲಿ ನಾವು ಯಾರು ಇದುವರೆಗೆ ಬಾಸ್ಮತಿ ರೈಸ್ ಅನ್ನು ಬಂದು ಬೆಳೆದಿಲ್ಲ ಸರ್, ಬಾಸ್ಮತಿ ರೈಸ್ ಹಾಸನ ಕಡೆ ನಾವು ಬೆಳಿಬೋದಾ ಇಲ್ವಾ ಹೇಗೆ ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ಫಸ್ಟ್ ಟೈಮ್ ನಾವು ಬೆಳೆಯುವಂತ ಇದ್ದೇವೆ. ಇಷ್ಟೋರಿಗೆ ತುಂಬ ಎಲ್ಲ ಬೆಳೀತಾ ಇದ್ವಿ. ಅದೇ ಈಗ ಬಾಸ್ಮತಿ ಭತ್ತ ಹಾಕುವ ಅಂತ ಇದ್ದೇವೆ, ಬೆಳಿಬೋದಾ ಬರ್ಬೋದಾ ಅಂತ ನನ್ನ ಪ್ರಶ್ನೆ ಸರ್. ಓಕೆ, ನಿಮ್ಮಲ್ಲಿ ನಮ್ಮ ಮೇಲ್ನೋಟಕ್ಕೆ ಹೇಳಬೇಕು ಅಂದ್ರೆ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಕೆಲವೊಮ್ಮೆ ಊರಿಂದ ಊರಿಗೆ ಅದರ ಸುವಾಸನೆ ಪ್ರಮಾಣದಲ್ಲಿ ವ್ಯತ್ಯಾಸ ಬರುತ್ತೆ ಸಾಯಿಲ್ ಕಂಪೋಸಿಷನ್ ಮೇಲೆ. ಆದರೆ ಬಟ್ ಬೈ ಅಂಡ್ ಲಾರ್ಜು ಇದು ಖಂಡಿತವಾಗಿ ಬರುತ್ತೆ. ತೀರಾ ಸೂಕ್ಷ್ಮವಾಗಿ ಯಾರೋ ಅದರದ್ದೇನು ಸ್ಮೆಲ್ಲನ್ನು ಅಳತೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಆದರೆ ಸರ್ ಏನು ಕೇಳಿದರೆ, ಇದನ್ನು ನಾವು ನಿರ್ದಿಷ್ಟವಾಗಿ ನಮ್ಮ ಭತ್ತ ಸಂಬಂಧಪಟ್ಟಂಥ ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡಿ ನಾವು ನಿಮಗೆ ನಾಳೆ ಅಷ್ಟಕ್ಕೆ, ನಾಳೆ ಸಂಜೆ ಒಳಗೆ ನಿಮಗೆ ಮಾಹಿತಿಯನ್ನು ಮತ್ತೆ ವಾಪಸ್ ಕೊಡ್ತೀವಿ. ಆಯ್ತಾ? ಹಾಂ, ಬೈ ಅಂಡ್ ಲಾರ್ಜು ಬರುತ್ತೆ. ಅದಕ್ಕಿಂತ ನಾವು ಇನ್ನೂ ನಿರ್ದಿಷ್ಟವಾಗಿ ವಿಜ್ಞಾನಿಗಳ ಹತ್ರ ಕೇಳಿ ಅವರನ್ನು ನಿಮಗೆ ನೇರ ಸಂಪರ್ಕನೇ ಮಾಡಿಸ್ಕೊಡ್ತೀವಿ. ಅಷ್ಟು ಮಾಡೋಣ, ಒಂದಿನ ಟೈಮ್ ಕೊಡಿ. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಈಗ ಅಕ್ಕಿಗೆ ಸಂಬಂಧಪಟ್ಟಂತೆ ನಾವು ಎರಡು ಜನರಿಗೆ ಇದು ಮಾಡಬೇಕು, ಉತ್ತರ ಕೊಡಬೇಕು ಸರ್ ನಾಳೆ. ಹೊಸ ತಳಿ ಭತ್ತದ ಬಗ್ಗೆ ಒಬ್ಬರು ಕೇಳಿದರು, ಇವರು ಬಾಸುಮತಿ ಕೇಳಿದರು, ಸೈಂಟಿಸ್ಟ್ಗಳ ಹತ್ರ ಡಿಸ್ಕಸ್ ಮಾಡಿ ಮಾಡಬೇಕು. ಹಲೋ ಸರ್, ನಮಸ್ಕಾರ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ನಮಸ್ಕಾರ ಸರ್, ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸರ್, ಕಮಂಡಲ್ ಗುಂದಿ ಅಂತೇಳಿ. ಹಾಂ ಸರ್, ನಿಮ್ಮ ಹೆಸರು? ಸರ್ ಮಂಜುನಾಥ್ ಅಂತ ಹೇಳಿ ಸರ್. ಸರ್, ನಮ್ಮ ಆ್ಯಪ್ ಹಾಕೊಂಡ್ರ ನೀವು ಫಾರ್ಮ್ ಟಿ ವಿ ಆ್ಯಪ್? ಓಕೆ ಸರ್, ಈ ನಂಬರ್ ವಾಟ್ಸಪ್ಪಲ್ಲಿ ಇದೆಯಾ? ಸರ್, ನಾಳೆ ಒಂದು ಪೋಸ್ಟು ಲಿಂಕು ನಿಮಗೆ ಕಳಿಸ್ತೀವಿ, ನೀವು ನಿಮಗೆ ಗೊತ್ತಿದ್ದವ್ರಿಗೆ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಬೇಕು ಸರ್. ನೀವು ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಮಂಜುನಾಥ್ ಅಂತೇಳಿ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸರ್. ಓಕೆ ಓಕೆ, ಹೇಳಿ ಸರ್.
ಸರ್ ಇದು ನಾನು ಇದು ಗೋಡಂಬಿ ಹಾಕೋಬೇಕಂತ ಪ್ಲಾಂಟೇಶನ್ ಎಲ್ಲ ತರಿಸಿದ್ದೀನಿ ಸರ್ ಆಕ್ಚುಲಿ ಪುತ್ತೂರಿಂದ. ಓಕೆ ಯಾವ 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 ತಳಿ ಯಾವ ತಳಿ ತರಿಸಿದ್ರಿ ಸರ್? ಬೆಂಗಳೂರು ಫೋರ್ ಸರ್. ಓಕೆ ಒಳ್ಳೇದು ಕರೆಕ್ಟ್. ಸೊ ಇದು ತರಿಸಿದೀನಿ, ಬಟ್ ಈಗ ನಮ್ಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಸ್ವಲ್ಪ ಸ್ವಲ್ಪ ನೀರುನು ಸ್ವಲ್ಪ ನಮ್ಮಲ್ಲಿ ನೀರು ಕಮ್ಮಿ ಸರ್ ನಮ್ಮಲ್ಲಿನು. ಕೆಂಪು ಮಣ್ಣು ಮಣ್ಣು ಕೆಂಪು ಮಣ್ಣಾ? ಕೆಂಪು ಮಣ್ಣು ಸರ್. ಓಕೆ ಓಕೆ ಸರಿ. ಈಗ ಅದಕ್ಕೆ ಗೋಡಂಬಿ ನೀರ್ ಇಲ್ದ ಹೋದಲ್ಲೇ ಬರುವಂತ ಬೆಳೆ ನೀವು ನೀರು ಅದಕ್ಕೆ ಬಗ್ಗೆ ಬೇಡ ಬೇಡ ಅದಕ್ಕೆ ಅದು. ಮತ್ತೆ ಈಗ ಅದಕ್ಕಿಂತ ಮೊದಲು ಹೇಳ್ತೀನಿ ಸರ್, ನಾವು ಈಗ ನಮ್ಮ ಆಪ್ ಅನ್ನ ನೀವು ಹಾಕೊಂಡ್ರಿ ಅಂತಂದ್ರ ಹಾಕೊಂಡ್ರ ಅದ್ರಲ್ಲಿ ಅಭಿಯಾನ ಅಂತ ಒಂದು ಒಂದು ಬಟನ್ ಇದೆ ನೋಡಿದ್ರ ಹೋಮ್ ಪೇಜ್ ಅಲ್ಲಿ, ಅದ್ರ ಒಳಗಡೆ ಹೋದ್ರೆ ನಿಮಗೆ ಗೋಡಂಬಿ ಒಂದು ಮೂರು ಕಾರ್ಯಕ್ರಮ ಕೊಟ್ಟಿದೀವಿ, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ಸಿಗತ್ತೆ. ಅದನ್ನ ಕೂತು ಕೇಳಿ, ಒಬ್ರು ಸೈಂಟಿಸ್ಟು, ಇನ್ನೊಬ್ರು ಆಫೀಸರು, ಮತ್ತೆ ಇನ್ನೊಬ್ರು ಕೆ ವಿ ಕೆ ಹೆಡ್ ಇವ್ರದ್ದು ಕೊಟ್ಟಿದ್ದೀವಿ, ಅದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಸಿಗತ್ತೆ. ಹಾಗಾಗಿ ನೀರಾವರಿ ಗೋಡಂಬಿಗೆ ಬೇಡ, ಅದನ್ನು ಕೂಡ ಏನಂದ್ರೆ ನಿಮಗೆ ಮಳೆಗಾಲ ಮುಗಿದ್ಮೇಲೆ ನೀರಾವರಿ ಅಂದ್ರೆ ಚಿಕ್ಕ ಗಿಡ ಇದ್ದಾಗ ಕೊಡಿ, ಅದು ಗಿಡ ಬದುಕ್ಸೋಕ್ಕೆ ಮತ್ತು ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ನಿಮ್ಮ ಹತ್ರ ಎಷ್ಟಾಗತ್ತೆ ಅಷ್ಟು ನೀರು ಕೊಡಿ. ಆದರೆ ಮುಂದೆ ಬೆಳೆ ಬರಕ್ಕೆ ಶುರು ಆದಮೇಲೆ ಮಳೆಗಾಲ ಮುಗಿದ್ಮೇಲೆ ನೀರು ಕೊಡಬಾರದು, ನೀರಿದ್ರೂ ಕೂಡ ಕೊಡಬಾರದು. ಏನಕ್ಕೆ? ಅದಕ್ಕೆ ಸ್ಟ್ರೆಸ್ ಬೇಕು. ಸ್ಟ್ರೆಸ್ ಇಲ್ಲ ಅಂದರೆ ನಿಮಗೆ ಅದು ಹೂವು ಚೆನ್ನಾಗಿ ಬರೋದಿಲ್ಲ, ಬರೀ ಚಿಗುರ್ಕೊಂಡು ಹೊರಟುಬಿಡುತ್ತೆ. ಸೊ ಹಂಗೆ ನೀವು ಮಳೆಗಾಲ ಮುಗಿದ ಮೇಲೆ ಅಪ್ ಟು ಜನವರಿ ನೀರು ಕೊಡಬಾರದು, ನೀರಿದ್ರು ಕೂಡ ಕೊಡಬಾರದು. ಇಲ್ಲ ಹಂಗಲ್ಲ, ಈಗ ಏನ್ ಕೇಳಿದ್ರೆ ಯಾರು ನೀರಾವರಿಯಲ್ಲಿ ಗೋಡಂಬಿಯನ್ನ ಮಾಡಕ್ಕೆ ನಾರ್ಮಲಿ ಹೋಗೋದಿಲ್ಲ. ಸೊ ಜನವರಿ ತಿಂಗಳ ತನಕ ದೊಡ್ಡ ದೊಡ್ಡದು ಹೂ ಬಿಡೋದು ಒಂದು ಹಂತ ದಾಟಿರುತ್ತೆ, ಆವಾಗ ಕಾಯಿ ಕಚ್ಚುವ ಹಂತದಿಂದ ಮುಂದೆ ನೀರು ಕೊಡಬೇಕು. ನೀರು ನೀವು ದಿನಾನು ಒಂದು 10-10 liter ಕೊಟ್ರೆ ಬಂಗಾರ. ಆಮೇಲೆ ಹಾ, ಮತ್ತೆ ಮೊದಲು ಕೊಟ್ಟರೆ ಹೂವೇ ಬರೋದಿಲ್ಲ ಹೂವು. ಹಂಗೆ ಜನವರಿ ನಂತರ ಅದು ಕಾಯಿ ಕಚ್ಚೆ ಕಣಕ್ದಾಗಿಂದ ಒಂದು 10-10 liter ಕೊಟ್ಕೊಂಡು ನೀವು ಹೋದರೆ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಒಳ್ಳೆ ಇಳುವರಿ ಬರುತ್ತೆ. ಅದು ಎಲ್ಲಿ ನಿಮಗೆ ಜನವರಿ 15 ನಂತರ ಒಂದು 20% ಕಾಯಿ ಕಚ್ಚಿದೆ ಅಂತ ಕನ್ಫರ್ಮ್ ಆದಮೇಲೆ ಶುರು ಮಾಡಿದರೆ ಒಂದು ನಿಮಗೆ ಮಾರ್ಚ್ ಎಂಡ್ವರೆಗೆ ನೀರು ಕೊಟ್ಟರೆ ಸಾಕು. ಸೊ ಜನವರಿ ಫೆಬ್ರವರಿ ಮಾರ್ಚ್ ಒಂದು 3 ತಿಂಗಳು ನೀವು 10-10 liter ನೀರು ಕೊಟ್ಟರೆ ಆಮೇಲೆ ಯಾವಾಗೂ ಬೇಡ, ಮುಂಚೆ ಬೇಡ ಆಮೇಲೆ ಬೇಡ. ಹೈ ಡೆನ್ಸಿಟಿ ಮಾಡಕ್ ಹೋಗ್ಬೇಡಿ, ಅದು ವೆಂಗುರ್ಲ 4. ಹೈ ಡೆನ್ಸಿಟಿ ಮಾಡಿದ್ರೆ 15 adi ಮಾಡಬೇಕಾಗತ್ತೆ, ಅದಕ್ಕೆ ನೀವು ಈ ವೆಂಗುರ್ಲ 4 ಮಾಡಿದ್ರೆ ಬರೋದಿಲ್ಲ. ಅದಕ್ಕೆ ನೀವು ವೃದ್ಧಾಚಲಂ ಅಂತ ಒಂದು ತಳಿ ಬರುತ್ತೆ ಹೈ ಡೆನ್ಸಿಟಿಗೆ ಅಂತ ಮಾಡಿರೋದು. ಅದಕ್ಕೆ ಟೊಂಗೆ ಚಿಗುರು ಪ್ರಮಾಣ ಬಹಳ ಕಡಿಮೆ ಇರುತ್ತೆ, ಅಂದ್ರೆ ಇದು ಲೆಂತ್ ಕಡಿಮೆ ಇರುತ್ತೆ, ಅದನ್ನ ಮಾತ್ರ ಮಾಡಬೇಕು. ಆದ್ರೆ ಹೈ ಡೆನ್ಸಿಟಿ ಅದರಲ್ಲಿ ಪ್ರೂನಿಂಗ್ ಎಲ್ಲ ನೀವು ಬಹಳ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಅದು ಸ್ವಲ್ಪ ಹೆಚ್ಚು, ಯಾಕೆಂದ್ರೆ ಇದು ಎಲ್ಲ ಎಪಿಕಲ್ ಫ್ಲವರಿಂಗ್ ಅಂದ್ರೆ ಟೊಂಗೆ ತುದಿಯಲ್ಲಿ ಹೂ ಬರುವಂತದ್ದು. ಸೊ ಆವಾಗ ನೀವು ಪ್ರೂನಿಂಗ್ ಸ್ವಲ್ಪ ಎಡಬಟ್ಟಾದ್ರೆ ನೀವು ಹೂ ಬರೋದನ್ನ ನಿಮ್ಮ ಇಳುವರಿ ನಷ್ಟ ಆಗುತ್ತೆ. ಹಾಗಾಗಿ ತಮಿಳ್ನಾಡಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಟ್ರೈ ಮಾಡಿದ್ದಾರೆ, ಬಟ್ ರೈತರ ಮಟ್ಟದಲ್ಲಿ ಐಡೆನ್ಸಿಟಿ ಪ್ಲಾಂಟಿಂಗ್ ಇನ್ನೂ ಆ ಮಟ್ಟಕ್ಕೆ ಚಾಲ್ತಿಗೆ ಬಂದಿಲ್ಲ, ಅದು ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ನಿಮ್ಗೆ ಇನ್ನೂ ಕರೆಕ್ಟ್ ಭಾಷೆ ಹೇಳಬೇಕು, ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ಹಾಗಾಗಿ ಪ್ಲಾಂಟ್ ಸ್ಟ್ಯಾಂಡರ್ಡೈಸ್ ಆಗಿಲ್ಲ, ಅದು ಪ್ರೂನಿಂಗ್ ಮೆಥಡ್ಸ್ ಸ್ಟ್ಯಾಂಡರ್ಡೈಸ್ ಆಗಿಲ್ಲ. ಈವನ್ ವೆಂಗೋರ್ಲಾದಲ್ಲಿ ಬಾಪಟ್ಲದಲ್ಲೆಲ್ಲ ಇನ್ನೂ ಟ್ರಯಲ್ ನಡೀತಾ ಇದೆ. ತಮಿಳ್ನಾಡಲ್ಲಿ ಒಂದು ಮಟ್ಟಕ್ಕೆ ಮಾಡಿದ್ದಾರೆ, ಬಟ್ ಆ ಮಟ್ಟಕ್ಕೆ ಇನ್ನೂ ಇದಿಲ್ಲ. ಜೈನ್ದವರು ಟ್ರೈ ಮಾಡಿದ್ದಾರೆ, ಬಟ್ ಅಷ್ಟೊಂದು ಇದಾಗಿಲ್ಲ. ಬೆಸ್ಟ್ ನೀವು ಸರ್ ಕಣ್ಣು ಮುಚ್ಚಿ 20 adi ಅಂತರದಲ್ಲಿ ವೆಂಗುರ್ಲಾ 4 ಹಾಕಿ. ವೆಂಗು ಖಂಡಿತವಾಗಿ ಹೈ ಡೆನ್ಸಿಟಿಗೆ ವೆಂಗುರ್ಲಾ ಬರೋದಿಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಇಲ್ಲ 15 adi ಹಾಕ್ಬೇಡಿ, ಅದು ಆಮೇಲೆ ಕೂಡ್ಕೊಂಡು ಈಗ ಗದಗನಲ್ಲಿ ಆಗಿ ಒಂದ್ ಲೈನ್ ತೆಗಿತಾ ಇದಾರೆ, 2 ವರ್ಷ ಕೂಡ್ಕೊಂಡ್ಬಿಡುತ್ತೆ, ಆಮೇಲೆ ಇಳುವರಿ ಇಲ್ಲ, ಎಲ್ಲ ಜಡಕಾಗ್ಬಿಡುತ್ತೆ. ಸರ್ ಅಲ್ಟಿಮೇಟ್ಲಿ ನಿಮಗೆ ಹೆಚ್ಚಿಗೆ ಇಳುವರಿ ಬೇಕಲ್ವಾ? ಗಿಡ ಹೆಚ್ಚಿಗೆ ಬೇಡ, ಆದ್ರೆ ಇಳುವರಿ ಹೆಚ್ಚಿಗೆ ಬೇಕಲ್ವಾ? ಹೌದು. ಹಂಗ ಸುಮ್ಮನೆ 20 adi, ಆಕ್ಚುಲಿ 25 adi ಬೇಕು. ಆದ್ರೆ ಒಂದು ಮಧ್ಯಂತರ ರಾಜಿ ಪಂಚಾಯತಿ 20 adi ಕೊಟ್ಟು ನೀವು ವೆಂಗುರ್ಲಾ 4 ಹಾಕಿ, ಅದಕ್ಕೆ ಸ್ವಲ್ಪ ಗೊಬ್ಬರ ಗಿಬ್ಬರ ಚೆನ್ನಾಗಿ ಕೊಟ್ಬಿಟ್ರೆ ಒಳ್ಳೆ ಇಳುವರಿ ಬರುತ್ತೆ. ಯಾವ ಹೈ ಡೆನ್ಸಿಟಿನು ಬೇಡ, ಖಂಡಿತವಾಗಿ 15 adi ಕೊಡ್ಬೇಡಿ. ಕೊಟ್ಟರೆ ಆಮೇಲೆ ಇನ್ನು 3 ವರ್ಷಕ್ಕೆ ನೀವು ಒಂದು ಲೈನ್ ತೆಗಿಬೇಕಾಗತ್ತೆ. ಅವಾಗ ನಿಮಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗುತ್ತೆ, 30 adi ಆಗ್ಬಿಡುತ್ತೆ. ಹಾಗಾಗಿ ಅದು ಏನಾಗುತ್ತೆ, ಕೆಲವು ನಾಲೆಜ್ ಇಲ್ದೇ ಕೆಲವು ನರ್ಸರಿನವರು ನಮ್ಗೆ ಈ ಥರ ಸುಮಾರು ಫೀಡ್ಬ್ಯಾಕ್ ಇದೆ 15 adi ಅಂತ. ಖಂಡಿತವಾಗಿ ಮಾಡಬೇಡಿ ನೀವು ಕರೋನಾ ಮುಗಿದ್ಮೇಲೆ ಇದಕ್ಕೆ ಎಲ್ಲಿಗೆ ನಿಮ್ಮ ಗದಗಕ್ಕೆ ಹೋಗಿ, ಅಲ್ಲಿ ನಿಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ. 15 adi ಮಾಡಿದವರೆಲ್ಲ ಈಗ ಒಂದು ಲೈನ್ ತೆಗಿತಾ ಇದ್ದಾರೆ. ಮಾಡಕ್ಕೆ ಹೋಗಬೇಡಿ, ನಮ್ಗೆ ಕೇಳಿದ್ರೆ ಖಂಡಿತವಾಗಿ ಹೈ ಡೆನ್ಸಿಟಿಯನ್ನು ನೀವು ಗೋಡೆ ಮೇಲೆ ಟ್ರೈ ಮಾಡಕ್ಕೆ ಹೋಗಬೇಡಿ. ಅದು ಅದು ಆಮೇಲೆ ಸುಮ್ಮನೆ ಎಡಬಟ್ಟು ಮಾಡ್ಕೊಳ್ಳೋದಕ್ಕಿಂತ ಇದಕ್ಕೂ ಪ್ರೂನಿಂಗ್ ಬೇಕಾಗತ್ತೆ, ಟ್ರೈನಿಂಗ್ ಬೇಕಾಗತ್ತೆ. ನೀವು ಸುಮ್ಮನೆ ನಾರ್ಮಲ್ ಪ್ಲಾಂಟಿಂಗ್ ಮಾಡಿದ್ರು ಅದೇನಕ್ಕಿಂತ ಸುಮ್ಮನೆ ಒಣ ಎಳೆ ತೆಗೆದು, ವಾಟರ್ ಶೂಟ್ ತೆಗೆದು, ಸತ್ತೋಗಿರೋ ಟೊಂಗೆ ತೆಗೆದು, ಈ ಥರದ್ದು ಪ್ರೂನಿಂಗ್ ಮಾಡಬೇಕಾಗತ್ತೆ. ಅಷ್ಟೇ ಬಿಟ್ಟರೆ
ನೀವು ರೆಗ್ಯುಲರ್ ಈ ಫ್ಲವರ್ ಪ್ರೂನಿಂಗ್ ಅಂತ ಏನು ನಾವು ಇದು ಹೇಳ್ತೀವಿ ಬೆಳೆಗೋಸ್ಕರ, ಅದನ್ನು ಮಾಡೋ ಅಗತ್ಯ ಇಲ್ಲ. ಸರ್ ಖಂಡಿತವಾಗಿ ಗುಂಡಿ ಮುಚ್ಚಿ ಬೇರೆ ತೆಗೀರಿ, ಇದು ನಾನು ನೂರಕ್ಕೆ ನೂರು ಹೇಳ್ತೀನಿ. ಯಾವುದೇ ಕಾರಣಕ್ಕೆ 15 ಅಡಿ ಮಾಡಿ ಮುಂದೆ ನೀವು ಸಫರ್ ಆಗ್ತೀರಿ. ಈಗ ಜಸ್ಟ್ ನೀವು ಇನ್ನ ಗುಂಡಿನಲ್ಲಿದ್ದೀರಿ, ಅದನ್ನ ನೀವು ನಾಟಿ ಮಾಡ ಮೇಲೆ ಮತ್ತೆ ಕಿತ್ನೆಡೋದು ಕಷ್ಟ ಆಗ್ತಿತ್ತು. ಹಂಗ ಅದನ್ನ ಖಂಡಿತವಾಗಿ ಡಿಸ್ಕಾರ್ಡ್ ಮಾಡಿ ಮಿನಿಮಮ್ 20 ಅಡಿ. ನೀವು 20ಕ್ಕಿಂತ ಮೇಲೆ ಕೊಟ್ಟರೆ ಒಳ್ಳೇದು, 20-25 ಅಡಿ. ನಾವು ಕೆಲವರಿಗೆ ಹೇಳ್ತೀವಿ ಮಣ್ಣು ಫಲವತ್ತಾಗಿದ್ರೆ ಗಿಡದಿಂದ ಗಿಡಕ್ಕೆ 20, ಸಾಲಿನ ಸಾಲಿಗೆ 25, ಅಂದ್ರೆ 20-25. ಮಿನಿಮಮ್ 20 ಬೇಕು, 25 ಅಡಿ ಕೊಟ್ಟರೆ ಒಳ್ಳೇದೆ. ಇದನ್ನ ನೀವು ಟ್ರಯಾಂಗಲ್ ಮೆಥಡ್, ಟ್ರಯಾಂಗ್ಯುಲರ್ ಶೇಪ್ ನಲ್ಲಿ ಮಾಡಿ. ಈಗ ನೀವು ಸ್ಕ್ವೇರ್ ಮಾಡಿಬಿಟ್ರೆ ನಿಮ್ಗೆ ಮಧ್ಯದಲ್ಲಿ ಅಂತರ ಹೆಚ್ಚಾಗತ್ತೆ ಅಲ್ವಾ? ಅವಾಗ ನೀವು ಈ ಟ್ರಯಾಂಗಲ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಹೋದ್ರೆ 15% ಗಿಡ ಹೆಚ್ಚಿಡೀತದೆ. ಹೆಕ್ಸಾಗನಲ್ ಅಂತೀವಿ, ಅದು ಟ್ರಯಾಂಗ್ಯುಲರ್ ಮೆಥಡ್. ಅಂದ್ರೆ ಎರಡು ಗಿಡ ಹಚ್ಚಿದ್ರೆ, ನೀವು ಇಲ್ಲೊಂದು ಎರಡು ಹಚ್ಚಿದ್ರೆ ಇನ್ನೊಂದು ಸಾಲಿನ ಗಿಡ ಅದರ ನೇರ ಅಪೋಸಿಟ್ ಬರಬಾರ್ದು, ಎರಡು ಗಿಡದ ಮಧ್ಯದಲ್ಲಿ ಬರಬೇಕು. ಅವಾಗ ಏನ್ ಕೇಳಿದ್ರೆ ಅವಾಗ ಹಿಂಗೆ ಹಿಂಗೆ ಜಿಗ್ಜಾಗ್ ನಲ್ಲಿ ಬರ್ತಾ ಹೋಗ್ತದೆ. ಅದಕ್ಕೆ ಅವ ನೀವು ಯಾವುದೇ ಗಿಡದಿಂದ ಯಾವುದೇ ಗಿಡಕ್ಕೆ 20 ಅಡಿ ಕೊಟ್ಟರೆ 20 ಅಡಿನೇ ಬರುತ್ತೆ. ಈಗ ಸ್ಕ್ವೇರ್ ನಲ್ಲಿ ನೀವು ಹಾಕಿದ್ರೆ ಡಯಾಗನಲ್ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಅಲ್ವಾ? ಹಂಗ್ ಮಾಡಿದ್ರೆ ನಿಮಗೆ ಒಂದು ಒಂದು ಎಕರೆಗೆ 20 ಅಡಿಯಲ್ಲಿ ಹೋದ್ರೆ ಸುಮಾರು 125 ಗಿಡ ಹಿಡಿತದೆ. ನೀವು ಸ್ಕ್ವೇರ್ ಅಲ್ಲಿ ಹಾಕಿದ್ರೆ 110 ಗಿಡ ಬರುತ್ತೆ 20 ಅಡಿ ಅಂತರ ಕೊಟ್ಟಾಗ. ನೀವು ಆತರ ನೀವು ಹೆಕ್ಸಾಗನಲ್ ಮಾಡಿದ್ರೆ 125 ಗಿಡ ಹೆಚ್ಚಿಗೆ 125 ಗಿಡ ಬರುತ್ತೆ 20 ಅಡಿ ಅಂತರ ಕೊಟ್ಟು. 20ಕ್ಕಿಂತ ಕಡಿಮೆ ಹೋಗ್ಲೇಬೇಡಿ, ಹೋದ್ರೆ ಮುಂದೆ ಸಫರ್ ಆಗ್ತೀರಿ. ಎರಡನೇ ವರ್ಷದಿಂದ ಶುರು ಆಗುತ್ತೆ, ಬಟ್ ಕಮರ್ಷಿಯಲಿ ನಿಮ್ ಕಣ್ಣಿಗೆ ಕಾಣುವಂತ ಬೆಳೆ ಮೂರನೇ ವರ್ಷದಿಂದ. ಆಮೇಲೆ ಪಕ್ಕಾ ಕಮರ್ಷಿಯಲ್ ಬೆಳೆಗೆ ನೀವು 5ನೇ ವರ್ಷದಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ನೀವು ಗೊಬ್ಬರ ಇಬ್ಬರ ಕೊಟ್ಟು ಚೆನ್ನಾಗಿ ಸಾಕಿದ್ರೆ 3ನೇ ವರ್ಷಕ್ಕೆ ನಿಮ್ಗೆ ಒಂದು 4 ಕೆಜಿ, 3 ಕೆಜಿ, 4 ಕೆಜಿ ತೆಗಿಬಹುದು. ಈ ತಳಿ ಬರೋದಿಲ್ಲ, ನೀವು ಟ್ರಿಮ್ ಮಾಡಿದ್ರೆ ಹೂವೇ ಬರೋದಿಲ್ಲ, ಅಷ್ಟೇ ಸಿಂಪಲ್. ಅದಕ್ಕೆ ನೀವು ಅಂತ ಐಡೆನ್ಸಿಟಿ ಮಾಡ್ತೀರಾ ವೆಂಗುರ್ಲಾ 4 ಅಲ್ಲ, ನೀವು ವೃದ್ಧಾಚಲಂ ಅಂತ ಸಿಗುತ್ತೆ, ವೃದ್ಧಾಚಲಂ 3 ಏನೋ ಇದೆ, ಅದು VRI 3 ಅಥವಾ VRI 1 ಇರಬೇಕು. ಅದೇ ತಳಿ ತಂದು ಹಾಕಿದ್ರೆ ಮಾತ್ರ, ಅದು ಬಿಟ್ಟು ಇನ್ಯಾವ ಈ ಉಲ್ಲಾಳ ವೆಂಗುರ್ಲಾ 7 4 ಯಾವುದು ನಿಮಗೆ ಐಡೆನ್ಸಿಟಿಗೆ ಸೂಟೇಬಲ್ ವೆರೈಟಿ ಅಲ್ಲ. ಹಂಗ ನೀವು ವೆಂಗುರ್ಲಾ ಐಡೆನ್ಸಿಟಿನೇ ಮಾಡ್ಬೇಕಂತಿದ್ರೆ ಈ ಗಿಡವನ್ನು ಮತ್ತೆ ಯಾರಿಗಾರು ಹಚ್ಚಿ ಅಥವಾ ನೀವೇ ಬೇರೆ ಕಡೆ ಹಾಕಿ ವೃದ್ಧಾಚಲಂ ಏನು ಸಿಗುತ್ತೆ ಹುಡ್ಕೊಂಡು ಹೋಗಿ. ನಾ ಹೇಳ್ತಾ ಇರೋದು ಏನ್ ಕೇಳಿದ್ರೆ ಎಲ್ಲೂ ಕೂಡ ಈ ಐಡೆನ್ಸಿಟಿ ಪ್ಲಾಂಟಿಂಗ್ ಹೇಳೋದು ಆ ಮೆಥಡಾಲಜಿ ಸಕ್ಸಸ್ ಇಲ್ಲ. ಗಿಡ ಹೂ ಬರುತ್ತೀ ನೀವು ವೃದ್ಧಾಚಲಂ ಒಳ್ಳೆ ವೆರೈಟಿ, ಅದ್ರಲ್ಲಿ ಏನ್ ಪ್ರಶ್ನೆನೇ ಇಲ್ಲ. ಆದ್ರೆ ಪ್ರೂನಿಂಗ್ ಮೆಥಡ್ ಸ್ಟ್ಯಾಂಡರ್ಡೈಸ್ ಆಗಿಲ್ಲ, ಹಾಗಾಗಿ ಅದು ಯಾರು ಆ ಮಟ್ಟಕ್ಕೆ ಯಶಸ್ವಿ ಆಗಿ ಮಾಡ್ತಾ ಇಲ್ಲ. ಆಗ ಸುಮ್ಮನೆ ಯಾಕೆ ಅಷ್ಟೆಲ್ಲ ತಲೆ ಕೆರೆಸ್ಕೊಂಡು 15 ಅಡಿ ಹಾಕ್ಕೊಂಡು ಪ್ರೂನಿಂಗ್ ಇಡಬಿಟ್ಟಾಗ ಆಮೇಲೆ ಗಿಡಕ್ಕೆ 10 ಕೆಜಿ ಬಂದರೆ, ಅಲ್ಲ ಗಿಡಕ್ಕೆ 2 ಕೆಜಿ ಬಂದರೆ ಪ್ರಯೋಜನ ಇಲ್ಲ. ಆಗ ನೀವು ಆ ಐಡೆನ್ಸಿಟಿ ಮೆಥಡನ್ನು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಗೆಟ್ ಸಮ್ ಕಾಂಕ್ರೀಟ್ ಇನ್ಫಾರ್ಮೇಷನ್ನು ಅಥವಾ ಎಲ್ಲರೂ ಮಾಡಿದ್ದವ್ರು ಯಾರೋ ನಿಮ್ಮ ಗೈಡಿಗಿದ್ದಾರ ಮಾಡಿ. ಯಾವುದೇ ಕಾರಣಕ್ಕೆ ವೆಂಗೂರ್ಲಾ ಅಂದರೆ ಅದಕ್ಕೆ ಸೆಟ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಗೋಡಂಬಿ ನೀವು ಯಾವುದೇ ವೃದ್ಧಾಚಲಂ ಹಾಕಿ ಯಾವ್ದ ಚಿಂತಾಮಣಿ ತಳಿ ಹಾಕಿ ನಿಮ್ಮಲ್ಲಿ ಚೆನ್ನಾಗಿ ಬರುತ್ತೆ, ಏನ್ ತೊಂದರೆ ಇಲ್ಲ. ಕನಿಷ್ಠ 20 ಅಡಿ ಕಾರ್ಯಕ್ರಮ ನೋಡಿ, ನೋಡಿ ಮತ್ತೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಇವತ್ತಿನ ಸರ್ ಕರೆ ಮಾಡೋ ಕಾರ್ಯಕ್ರಮ ಮುಗಿಸುವಂತ ಟೈಮ್ ಆಗಿದೆ ಅಲ್ವಾ. ಇವತ್ತು ಕಾರ್ಯಕ್ರಮವನ್ನು ನಮ್ಮ ಜೊತೆ ನೋಡಿದಂಥ ವೀಕ್ಷಕರಿಗೆ, ಜೊತೆಗೆ ಕರೆ ಮಾಡಿದಂಥ ರೈತ ಮಿತ್ರರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಜೊತೆಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಫಾರ್ಮ್ ಟಿ ವಿ ಆ್ಯಪನ್ನು ದಯವಿಟ್ಟು ಹಾಕ್ಕೊಳ್ಳಿ. ಫಾರ್ಮ್ ಟಿ ವಿ ಆ್ಯಪ್ನಲ್ಲಿ ನಮ್ಮ ಎಲ್ಲ ಅಧಿಕೃತ ಕಾರ್ಯಕ್ರಮಗಳು ನಿಮ್ಗೆ ಸಿಗ್ತವೆ ಸರ್. ನೋಡಿ ವೀಕ್ಷಕರೇ, ಈಗ ನಮಗೂ ಇವತ್ತು ಸ್ವಲ್ಪ ಖುಷಿ ಆಯ್ತು. ಏನಕ್ಕೆಂದರೆ ವೆರೈಟಿ ಹೊಸ ಹೊಸ ರೈತರು ಮತ್ತು ಹೊಸ ಹೊಸ ಪ್ರಶ್ನೆಗಳು, ಹೊಸ ಹೊಸ ನಮಗೂ ಖುಷಿ ಇರುತ್ತೆ. ಬರೇ ಅದೇ ಕೋಕೋ ಅದೇ ಗೋಡಂಬಿ ನಮಗೂ ಕೇಳಿ ಬೇಜಾರಾಗಿದೆ. ಆದರೆ ಒಂದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಈಗ ಇಂಟರ್ನೆಟ್ಟಲ್ಲಿ ಅಲ್ಲಿ ನೋಡಿದ ರೈತರು ಕೂಡ ಯಾವುದಕ್ಕೂ ಇರಲಿ ಒಂದ್ಸರಿ ಶ್ರಮಜೀವಿ ಹತ್ರ ಕೇಳಿ ಮಾಡೋಣ ಹೇಳುವಂಥ ಒಂದು ಟ್ರೆಂಡ್ ಬೆಳೀತಾ ಇದೆ. ಖಂಡಿತವಾಗಿ ಒಳ್ಳೆಯದು, ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ನಮಗೆ ಒಳ್ಳೆಯದೇನು ನಮಗೆ ಖುಷಿ ಆಗುತ್ತೆ.
ಆಮೇಲೆ ಈಗ ನೋಡಿ ನಾವು ಇವತ್ತು ನೀವು ಗಮನಿಸ್ತಿರ್ತೀರಿ ಕಾರ್ಯಕ್ರಮ ನೋಡಿದವರು, ನಮಗೆ ಗೊತ್ತಿಲ್ಲ ಅಂದರೆ ನಾವು ಸೂಕ್ತವಾದ ಜನರನ್ನು ಸಂಪರ್ಕ ಮಾಡಿ, ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ನಿಮಗೆ ನಾಳೆ ಉತ್ತರ ಕೊಡ್ತೀವಿ. ಯಾಕೆ ನಾವು ಇಲ್ಲಿ ಕೂತವ್ರಿಗೆ ನಮಗೆ ಎಲ್ಲದೂ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ. ಹಾಗಾಗಿ ಖಂಡಿತವಾಗಿ ಬರೀ ಇಂಟರ್ನೆಟನ್ನು ನೋಡಿ ಮೋಸ ಹೋಗಬೇಡಿ. ನೋಡಿ ಇವರಿಗೆ ಈಗ ಲಾಸ್ಟ್ ನಾವು ಕರೆ ಮಾಡಿದವರಿಗೆ ಇದನ್ನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ತಲೆಯಲ್ಲಿ ಬಂದಿದೆ. ಕೆಲವೊಮ್ಮೆ ನರ್ಸರಿನವರು ಗಿಡ ಹೆಚ್ಚಿಗೆ ಖರ್ಚಾಗಲಿ ಅಂತ ಕಣ್ಮುಚ್ಚಿ ಹೇಳ್ತಾರೆ. ಅಥವಾ ಒಂದು ಸೈಕಾಲಜಿ ಏನಿದೆ ಕೇಳಿದರೆ, ಹತ್ತತ್ರ ಗಿಡ ನೆಟ್ಟರೆ ನಂಬರ್ ಆಫ್ ಗಿಡಗಳು ಹೆಚ್ಚಿಗೆ ಬಂದರೆ ಜಾಸ್ತಿ ಸ್ವಲ್ಪ ನಾವು ಪ್ರೂನಿಂಗ್ ಎಲ್ಲ ಮಾಡ್ಕೊಂಡು ಹೆಚ್ಚಿಗೆ ಇಳುವರಿ ಬರುತ್ತೆ. ಅದು ತಪ್ಪೇನಿಲ್ಲ, ಆಸೆಯೇನು ತಪ್ಪಲ್ಲ. ಆದರೆ ಆ ತಂತ್ರಜ್ಞಾನಕ್ಕೆ ಸೂಕ್ತವಾದ ತಳಿ ಬೇಕು, ಅದು ಸರಿಯಾದ ಇದು ಬೇಕು, ಏನು ನಮಗೆ ನಾಲೆಜ್ ಇರಬೇಕು, ಪ್ರೂನಿಂಗ್ ಇನಿಂಗ್ ಮೆಥಡು ಟೆಕ್ನಾಲಜಿ ಸರಿ ಇರಬೇಕು, ಆವಾಗ ಮಾತ್ರ ಸಕ್ಸಸ್ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಈ ಥರದ್ದು ಏನೇ ಸಮಸ್ಯೆಗಳಿದ್ರೂ ಇಂಟರ್ನೆಟ್ ನೋಡಿ ನಿರ್ಧಾರಕ್ಕೆ ಬರಬೇಡಿ, ಫೇಸ್ಬುಕ್ ನೋಡಿ ನಿರ್ಧಾರಕ್ಕೆ ಬರಬೇಡಿ. ಯಾಕೆಂದರೆ ಅಲ್ಲಿ ಸಂತೆ ಸರಿ ಇದ್ದಿದ್ದು ಸರಿ ಇರಲಾರ್ದೆಲ್ಲ ಬಂದಿರುತ್ತೆ. ಖಂಡಿತವಾಗಿ ನಮ್ಮ ಸಂಪರ್ಕ ಮಾಡಿ, ಆಮೇಲೆ ನಾವು ನಮ್ಮ ಆ್ಯಪನ್ನು ಹಾಕ್ಕೊಳ್ಳಿ, ಅದರಲ್ಲಿ ನಾವು ಸೂಕ್ತವಾದ ಕಾರ್ಯಕ್ರಮ ಕೊಟ್ಟಿರ್ತೀವಿ ಅದನ್ನು ನೋಡಿ, ಅದಕ್ಕೂ ಮಿಗಿಲಾಗಿದ್ದಿದ್ರೆ ನಮಗೆ ಪ್ರಶ್ನೆ ಕೇಳಿ. ನಾವು ನಿಮ್ಮ ಜೊತೆಗಿದ್ದೀವಿ. ಈ ಥರದ್ದು ಏನೇ ಇದ್ರೂ ಕೂಡ ಅದು ಜಗತ್ತಿನಲ್ಲಿ ಎಲ್ಲರೂ ಇರಲಿ, ನಮಗೆ ಸ್ವಲ್ಪ ಟೈಮ್ ಕೊಡಿ. ಅದು ಬೇಕಾದ್ರೆ ಪಾಕಿಸ್ತಾನದಲ್ಲಿರಲಿ, ನಾವು ಆ ಮಾಹಿತಿಯನ್ನು ಹುಡುಕಿ ಹೆಕ್ಕಿ ನಿಮ್ಮ ಪರವಾಗಿ ತಂದು ನಾವು ಕೊಡ್ತೀವಿ. ಖಂಡಿತವಾಗಿ ನಾವು ಇರೋದೇ ಅದಕ್ಕೆ, ನಮಗೆ ಅದು ಎಲ್ಲ ನೆಟ್ವರ್ಕ್ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಕೃಷಿಯನ್ನು, ಆಮೇಲೆ ನಾವು ತಪ್ಪುಗಳನ್ನು ಮಾಡಿಕೊಂಡು ಕೃಷಿಯನ್ನು ಬಯಬಾರದು. ಹಾಂ, ಅದೇ ನಮ್ಮ ಶ್ರಮಜೀವಿಯ ಉದ್ದೇಶ. ಹಾಗಾಗಿ ನೀವು ಎಷ್ಟೇ ಸರಿ ಪ್ರಶ್ನೆ ಕೇಳಿ, ಯಾವುದೇ ಪ್ರಶ್ನೆ ಕೇಳಿ, ನಮಗೆ ಖುಷಿ ಹೊರತು ಬೇಸರ ಇಲ್ಲ. ಆದರೆ ಫಾರ್ಮ್ ಟಿ ವಿ ಹಾಕ್ಕೊಂಡಿಲ್ಲ ಅಂದರೆ ಮಾತ್ರ ನಮಗೆ ಬೇಜಾರಾಗ್ತದೆ. ಕಾರ್ಯಕ್ರಮಗಳನ್ನು ನೋಡಿ, ಅಲ್ಲಿದ್ದ ಕಾರ್ಯಕ್ರಮ ನಾವು ಕೊಟ್ಟಿರೋದನ್ನು ಮತ್ತೆ ಪ್ರಶ್ನೆ ಕೇಳಿದರೆ ಅದಕ್ಕೂ ಬೇಜಾರಾಗುತ್ತೆ ನಮಗೆ. ಕಾರ್ಯಕ್ರಮ ನೋಡಿ ಅದಕ್ಕೂ ಮಿಗಿಲಾದ ಪ್ರಶ್ನೆ ಇದ್ದರೂ ಕೊಡಿ, ಕೇಳಿ, ನಾವು ಖಂಡಿತವಾಗಿ ನಿಮಗೆ ಉತ್ತರ ಕೊಡೋಕ್ಕೆ ನಾವು ದಿನಾನೂ ಹಾಜರಿರ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಮತ್ತೆ ನಾಳೆ ನಿಮ್ಮ ಭೇಟಿ, ನಾಳೆ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ. ನಮಸ್ಕಾರ, ಶುಭರಾತ್ರಿ.